नमस्कार गेळेयरे, वेलकम टू माय यूट्यूब चैनल। नानु अजित कुमार पी एम। वीडियोदे ना इंडियन इकोनॉमिक सर्वे कोनेय चाप्टर हन्नेरडने चाप्टर फिजिकल एंड डिजिटल इंफ्रास्ट्रक्चर लिफ्टिंग पोटेंशियल ग्रोथ अन्नुवंत चाप्टर बग्गे डिस्कशन माडलिद्देवे। सो इल्ली तनक एनु नावु 11 चाप्टर डिस्कस माडिद्दीवि, अदन्न नीवु इन्नु तनक एनादरू नोडिल्ल अंद्रे दयविट्टु अवुगळन्नु नोडि। ಅದರ ಜೊತೆಯಲ್ಲಿ 12ನೇ ಚಾಪ್ಟರ್, ಇದರೊಂದಿಗೆ ನಮಗೆ ನಾತೆ ಕಂಪ್ಲೀಟ್ ಆಗಿ ಇಂಡಿಯನ್ ಎಕನಾಮಿಕ್ ಸರ್ವೆ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ। ಸೋ ನೆನಪಿರಲಿ, ಈ ತರ 12 ಚಾಪ್ಟರ್ನ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ಏನಾಗುತ್ತೆ, ಮೇನ್ಸ್ ಆನ್ಸರ್ ರೈಟಿಂಗ್ ಕೂಡ ಇದು ಹೆಲ್ಪ್ ಆಗುತ್ತೆ। ಅಗೇನ್, ಸೋ ನಮ್ಮಲ್ಲಿ ಪ್ರಿಲಿಮ್ಸ್ ಅಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ। ಪ್ರಿಲಿಮ್ಸ್ ಅಲ್ಲಿ ಏನಿರುತ್ತೆ, ಟ್ರೆಂಡ್ ಬೇಸ್ಡ್ ಕ್ವೆಶ್ಚನ್ ಗಳನ್ನು ಕೇಳ್ತಾರೆ। ಸೋ ಕೆಲವೊಬ್ಬರು ಆಲ್ರೆಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರು ಎಂಸಿಕ್ಯೂ ಗಳು ಯಾವ ತರ ಬರಬಹುದು ಇದರ ಮೇಲೆ ಅಂತ ಕೇಳ್ತಾ ಇದ್ದರು। ನಾನೇನ್ ಮಾಡ್ತಾ ಇದೀನಿ ಅಂತಂದ್ರೆ, ಇದಿಷ್ಟನ್ನ ಮುಗಿಸಿದ ನಂತರ ಈ 12ನೇ ಚಾಪ್ಟರ್ ಇದೇನ್ ಮುಗಿಯುತ್ತೆ, ಮುಗಿದ ನಂತರ ನೆಕ್ಸ್ಟ್ 5 ದಿನದ ಒಳಗಡೆ ನಿಮಗೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಅನ್ನು ಬಿಡ್ತೀವಿ। ಆ ಗೂಗಲ್ ಫಾರ್ಮ್ ಲಿಂಕ್ ಅಲ್ಲಿ ನಿಮಗೆ ಏನಿರುತ್ತೆ, ಎಲ್ಲ ಈ ತರದ ಕ್ವೆಶ್ಚನ್ಸ್ ಗಳು ಇರುತ್ತೆ, ಆ ಕ್ವೆಶ್ಚನ್ಸ್ ಅನ್ನು ನೀವು ಅಲ್ಲಿ ಆನ್ಸರ್ ಮಾಡಬೇಕು। ಓಕೆ, ನಾನೇನಾದರೂ ವಿಡಿಯೋದ ಮೂಲಕ ಎಲ್ಲ ಕ್ವೆಶ್ಚನ್ಸ್ ಗಳನ್ನು ಹೇಳ್ತಾ ನಿಮಗೆ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಆವಾಗ ಏನು ಅನ್ಸುತ್ತೆ, ಎಲ್ಲ ಈಸಿ ಅನ್ಸುತ್ತೆ। ಆದರೆ ನೀವು ಆ ಓದುವ ಹ್ಯಾಬಿಟ್ ಅನ್ನು ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಂತ ಹ್ಯಾಬಿಟ್ ಅನ್ನು ಬೆಳೆಸ್ಕೋಬೇಕು। ಆ ಕಾರಣಕ್ಕಾಗಿ ನಾನು ಏನು ಮಾಡ್ತೀನಿ, ಸೋ ಅದಕ್ಕಾಗಿ ನಿಮಗೆ ಆನ್ಲೈನ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀನಿ। ಓಕೆ, ಸೋ ಆ ಕಾರಣಕ್ಕಾಗಿ ಇದಿಷ್ಟನ್ನ ಅಲ್ಲಿಯ ತನಕ ಮುಗಿಸಬೇಕು ನೀವು। ಇಲ್ಲ ಸುಮ್ಮನೆ ನಾನು ಇದನ್ನ ವಿಡಿಯೋಗಳನ್ನು ಕೂಡ ನೋಡಿಲ್ಲ, ಇಂಡಿಯನ್ ಎಕನಾಮಿಕ್ ಸರ್ವೆಯನ್ನು ಓದಿಲ್ಲ, ಸುಮ್ಮನೆ ಬಂದು ಹಾಗೆ ಎಕ್ಸಾಮ್ ಬರೀತೀನಿ ಅಂತಂದ್ರೆ ಆ ಎಕ್ಸಾಮ್ನ ವ್ಯಾಲ್ಯೂ ಇರಲ್ಲ ಅದಕ್ಕೆ। ಸೋ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ಮುಗಿಸ್ಬೇಕು। ಮುಗಿಸಿದ ನಂತರ ನೆಕ್ಸ್ಟ್ 5 ದಿನ ಅದಕ್ಕಾಗಿ ಟೈಮ್ ಕೊಡ್ತಾ ಇದ್ದೀನಿ। ಸೊ ಆ 5 ದಿನದ ನಂತರದಲ್ಲಿ ನೀವು ಏನ್ ಮಾಡಬೇಕು, ಆ ಒಂದು ಆನ್ಲೈನ್ ಟೆಸ್ಟ್ ಅನ್ನು ತಕೋಬೇಕು। ಫೈನ್, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಈ ಒಂದು ಚಾಪ್ಟರ್, 12ನೇ ಚಾಪ್ಟರ್। ಇದರ ಓವರ್ ವ್ಯೂ ಅನ್ನು ನಾವು ನೋಡ್ಕೊಂಡ್ರೆ, ಇದರಲ್ಲಿ ಮೊದಲನೇದಾಗಿ ಕೆಲವೊಂದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ। ಸೊ ಇದು ಯಾಕೆ ಇಂಪಾರ್ಟೆಂಟ್, ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ। ಅದರ ಜೊತೆಯಲ್ಲಿ ರೋಡ್ ವೇಸ್ ಅಲ್ಲಿ, ರೈಲ್ವೇಸ್ ಅಲ್ಲಿ, ಏರ್ ಟ್ರಾನ್ಸ್ಪೋರ್ಟ್, ವಾಟರ್ ಟ್ರಾನ್ಸ್ಪೋರ್ಟ್, ಸೊ ಇವೆಲ್ಲ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿದರೆ, ಅಥವಾ ಭಾರತ ಸರ್ಕಾರ ಯಾವ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಗಳನ್ನು ಕ್ರಿಯೇಟ್ ಮಾಡುವಂತ ಬೇರೆ ಬೇರೆ ಇನಿಷಿಯೇಟಿವ್ ಗಳನ್ನು ಮಾಡ್ಕೊಂಡಿದೆ ಅದನ್ನು ನೋಡ್ತೀವಿ। ಅದರ ಜೊತೆಯಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದಾಗ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಂತ ಬದಲಾವಣೆಗಳು ಏನೇನಾಗಿದೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟ ಹಾಗೆ ಏನೇನು ಬದಲಾವಣೆ ಆಗಿದೆ, ಸೊ ಅದರ ಜೊತೆಯಲ್ಲಿ ಈ ಗವರ್ನೆನ್ಸ್ ಕೂಡ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಒಳಗಡೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ। ಅದರ ಜೊತೆಯಲ್ಲಿ ಗವರ್ನಮೆಂಟ್ ಇದೆಲ್ಲದರ ಸಂದರ್ಭದಲ್ಲಿ ಯಾವ ರೀತಿಯ ಅಪ್ರೋಚ್ ಅನ್ನು ಹೊಂದಿದೆ, ಅಂದ್ರೆ ಈಗ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಡೆವಲಪ್ಮೆಂಟ್ ಗೆ ಯಾವ ಅಪ್ರೋಚ್ ಅನ್ನು ಹೊಂದಿದೆ, ಯಾವ ರೀತಿಯ ಒಂದು ಮೈಂಡ್ ಸೆಟ್ ಅನ್ನ ಗವರ್ನಮೆಂಟ್ ಹೊಂದಿದೆ ಅಂತ। ಸೊ ಅದರಲ್ಲಿ ಏನ್ ನೋಡ್ತೀರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡಿರೋದಾಗಿರ್ಬೋದು, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಜಾಸ್ತಿಯಾಗಿ ಮಾಡ್ಕೋತಿರೋದಾಗಿರ್ಬೋದು, ಇಂಟಿಗ್ರೇಟೆಡ್ ಪ್ಲಾನಿಂಗ್ ಮಾಡುವಂತ ಪ್ರಯತ್ನ ಮಾಡಿರೋದು, ಅಂದ್ರೆ ಬಹಳಷ್ಟು ಬೇರೆ ಬೇರೆ ಮಿನಿಸ್ಟ್ರಿಗಳ ಒಳಗಡೆ ಸೇರಿಸ್ಕೊಂಡು ಒಂದ್ ಸಲ ನೀವು ಪ್ಲಾನಿಂಗ್ ಅನ್ನ ಮಾಡುವಂತದಾಗಿರ್ಬೋದು, ಅಥವಾ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತಹ ರಿಫಾರ್ಮ್ಸ್ ಗಳನ್ನ, ಸುಧಾರಣೆಗಳನ್ನ ತಂದಿರೋದಾಗಿರ್ಬೋದು, ಅಥವಾ ಈ ಗವರ್ನೆನ್ಸ್ ನ ಮೂಲಕ ಜನಸಾಮಾನ್ಯರಿಗೆ, ಸೊ ಈ ಗವರ್ನೆನ್ಸ್ ಅಥವಾ ಆಡಳಿತ ಏನಿಲ್ಲ ಇದನ್ನ ಈಸಿಯಾಗಿ ಮುಟ್ಟೋದಾಗಿರ್ಬೋದು, ಸೊ ಈ ತರದೆಲ್ಲವನ್ನ ನಾವು ಈ ಒಂದು ಚಾಪ್ಟರ್ ನಲ್ಲಿ ನೋಡ್ತೀವಿ। ಸೊ ಮೊದಲನೇದಾಗಿ ಈ ಚಾಪ್ಟರ್ನ ನಾವು ನೋಡೋದಕ್ಕೆ ಇಂಟ್ರೊಡಕ್ಷನ್ ಏನ್ ನೋಡ್ತೀವಿ, ಈ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಅಥವಾ ಮೂಲಸೌಕರ್ಯ ಏನಿಲ್ಲ ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನೋಡ್ತೀವಿ। ಸೊ ಮೊದಲನೇದಾಗಿ ಈ ಮೂಲಸೌಕರ್ಯ, ಸಪೋಸ್ ಥಿಂಕ್ ಮಾಡಿ, ಸೊ ಜಸ್ಟ್ ನೀವೇನು ಥಿಂಕ್ ಮಾಡ್ತೀರಾ, ರೋಡ್ ವೇಸ್ ಅಂತಾನೆ ಥಿಂಕ್ ಮಾಡ್ಕೊಳ್ಳಿ, ರೋಡ್ ಟ್ರಾನ್ಸ್ಪೋರ್ಟ್। ಸೊ ನಿಮ್ಮ ಊರಿಗೆ ಮೊದಲು ರೋಡ್ ಇರಲಿಲ್ಲ, ಈಗ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತೀವಿ, ರೋಡ್ ಕನ್ಸ್ಟ್ರಕ್ಟ್ ಆದ ನಂತರ ನಿಧಾನವಾಗಿ ಏನಾಗುತ್ತೆ, ಆ ರೋಡ್ ನ ಸುತ್ತಮುತ್ತ ಇರುವಂತ ಏರಿಯಾಗಳು ಅದು ಡೆವಲಪ್ ಆಗೋದಕ್ಕೆ ಸಾಧ್ಯ ಆಗುತ್ತೆ। ಯಾಕೆ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ ಗೆ, ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಹೋದಾಗೆ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಇನ್ನೊಂದು ರೀತಿಯಲ್ಲಿ ನಾವೇನ್ ಹೇಳ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆವಲಪ್ಮೆಂಟ್ ಅಂತ ಹೇಳಿ। ಸೊ ಹೇಗೆ ಅಭಿವೃದ್ಧಿ ಡೈರೆಕ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಹೋದಾಗೆ ಡೆವಲಪ್ಮೆಂಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತೇಳಿ ಏನಾದ್ರೆ ನಾವು ನೋಡೋದಕ್ಕೆ, ನಾವೇನ್ ಮಾಡ್ತೀವಿ, ಈ ಮೂಲ ಸೌಕರ್ಯಗಳು ಕ್ರಿಯೇಟ್ ಆದ ನಂತರ ಹೆಚ್ಚೆಚ್ಚಿನ ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತೀವಿ। ಎಕನಾಮಿಕ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಿದೆ ಅಂತಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಅದು ನಮ್ಮ ನ್ಯಾಷನಲ್ ಇನ್ಕಮ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗುತ್ತೆ, ಅದರ ಜೊತೆಯಲ್ಲಿ ಗವರ್ನಮೆಂಟ್ ನ ಟ್ಯಾಕ್ಸ್ ಬೇಸ್ ಕೂಡ ದೊಡ್ಡದಾಗುತ್ತೆ। ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗ್ತಿದೆ, ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತಿದೆ, ಅದರಿಂದ ನಮ್ಗೆ ಏನಾಗುತ್ತೆ, ಓವರ್ ಆಲ್ ಆದಂತ ಡೆವಲಪ್ಮೆಂಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ। ಸೊ ಆ ಕಾರಣಕ್ಕಾಗಿ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ ಇದು ಈ ತರದ ಒಂದು ಕ್ರಿಟಿಕಲ್ ರೋಲ್ ಅನ್ನ ಡೆವಲಪ್ಮೆಂಟ್ ಅಲ್ಲಿ ನೋಡಬಹುದು, ಇನ್ಫ್ರಾಸ್ಟ್ರಕ್ಚರ್ ನ ಈ ಒಂದು ರೋಲ್ ಅನ್ನು। ಅದನ್ನ ಬಿಟ್ಟು ಜನಸಾಮಾನ್ಯರ ಜೀವನದಲ್ಲಿ ಕೂಡ ಮೂಲಸೌಕರ್ಯ ಏನ್ ಮಾಡುತ್ತೆ, ಹಲವಾರು ರೀತಿಯ ಬದಲಾವಣೆಗಳನ್ನ ಮಾಡುತ್ತೆ। ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಮೂಲಸೌಕರ್ಯಗಳನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದಾಗಿ ಏನಾಗುತ್ತೆ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿಲ್ಲ ಇದು ಕಡಿಮೆ ಆಗುತ್ತೆ।
ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಪಬ್ಲಿಕ್ನ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿಲ್ಲ ಅದು ಬಹಳ ಕಡಿಮೆ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಅವಾಗ ಕಷ್ಟ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದ್ರೆ ಅವಾಗ ಏನಾಗುತ್ತೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ಆ ಕಾರಣಕ್ಕಾಗಿ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಇನ್ನು ಈ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನೋಡಿ, ಅಂದ್ರೆ COVID-19 ಪ್ಯಾಂಡಮಿಕ್ ಏನಾಯ್ತು ಆ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು, ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿ ಕೊರತೆ ಇತ್ತು. ಫಾರ್ ಎಕ್ಸಾಂಪಲ್, ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ, ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಏನಾಗ್ತಿರಲಿಲ್ಲ, ಈ ಪ್ಯಾಂಡಮಿಕ್ ಅನ್ನ ತಡೆಯೋದಕ್ಕೆ ನೀವು ಬಹಳ ಕಾಲದ ತನಕ ಲಾಕ್ಡೌನ್ ಅನ್ನ ಡೈರೆಕ್ಟ್ ಆಗಿ ಹೇರ್ಲೇಬೇಕಾಯ್ತು. ಓಕೆ, ಸೊ ಈ ತರ ಲಾಕ್ಡೌನ್ ಅನ್ನ ಯಾಕೆ ಹೇರ್ಬೇಕಾಯ್ತು ಅಂದಾಗ, ಅವಾಗ ಅಲ್ಲಿ ಏನ್ ಹೇಳ್ತಾರೆ, ಈ ಪ್ಯಾಂಡಮಿಕ್ ನ ಕರ್ವ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಫ್ಲಾಟನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಈ ತರ ಫ್ಲಾಟನ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತಂದಾಗ, ನಮ್ಮಲ್ಲಿ ನಂಬರ್ ಆಫ್ ಬೆಡ್ಸ್ ಎಷ್ಟಿದೆ, ಸೊ ನಂಬರ್ ಆಫ್ ಬೆಡ್ಸ್ ಅಥವಾ ಹೆಲ್ತ್ ಕೇರ್ ಫೆಸಿಲಿಟಿಯ ಒಳಗಡೆ COVID-19 ಬಂದವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಷ್ಟಿದೆ ಬೆಡ್ಸ್ ಅಂತೇಳಿ ನೀವೇನಾದ್ರೂ ನೋಡೋದ್ರೆ ಅದು ಬಹಳ ಕಡಿಮೆ ಇತ್ತು. ಇದೇನಾದ್ರೂ ನಾವು ಲಾಕ್ಡೌನ್ ಹೇರದೆ ಹೋಗಿದ್ರೆ ಎಲ್ಲರಿಗೂ ಇದು ಸ್ಪ್ರೆಡ್ ಆಗ್ತದೆ. ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಂಬರ್ಸ್ ಜಾಸ್ತಿ ಆಗುತ್ತೆ, ಬಹಳ ಜನ ಪೇಷಂಟ್ಸ್ ಬರ್ತಾರೆ. ಆದ್ರೆ ಅವರನ್ನ ನಾವೇನಾದ್ರೂ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ನಮ್ಮ ಹತ್ರ ಬೆಡ್ ಇರಲಿಲ್ಲ. ಸೊ ಅಗೇನ್, ಇವೊಂದು ನಾವು ಎಷ್ಟೇ ಟ್ರೈ ಮಾಡಿದ್ರು ಈ ಪರ್ಟಿಕ್ಯುಲರ್ ಆದಂತ ಕರ್ವ್ ಅನ್ನ ಫ್ಲಾಟನ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ನಂತರದಲ್ಲಿ ಕೂಡ ಏನಾಗಿದೆ, ಈ ಬೆಡ್ಗಾಗಿ ಪರದಾಡಿರುವಂತ ಪರಿಸ್ಥಿತಿಯನ್ನು ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಈ ತರದ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಸಿಚುವೇಶನ್ ಗಿಂತ ಹೆಚ್ಚಿನ ಕ್ರೈಸಿಸ್ ಇರುವಂತದ್ದು, ಆ ಸಂದರ್ಭದಲ್ಲಿ ಎಲ್ಲರಿಗೂ ಈ ಇನ್ಫ್ರಾಸ್ಟ್ರಕ್ಚರ್ ನ ಅವಶ್ಯಕತೆ ಇರುತ್ತೆ. ನೀವೇನಾದ್ರೂ ಅದನ್ನ ಮೊದಲು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಏನಾಗುತ್ತೆ, ಬಹಳ ಬರ್ಡನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಕೂಡ ನಾವು ಈ ಪ್ಯಾಂಡಮಿಕ್ ನ ಟೈಮ್ ಇಂದ ಆ ಒಂದು ಪಾಠವನ್ನ ಕಲ್ತಿದ್ದೀವಿ. ಅದು ಬರೀ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲ, ಎಲ್ಲಾ ರೀತಿಯ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಾಠವನ್ನ ಕಲಿತೀವಿ. ಅದೇ ಕಾರಣಕ್ಕಾಗಿ ನಂತರದಲ್ಲಿ ನಾವೇನ್ ಮಾಡಿದ್ವಿ, ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಜಾಸ್ತಿ ಜಾಸ್ತಿಯಾಗಿ ಡೆವಲಪ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಿದ್ವಿ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ತಿದೀವಿ ಅಂತಂದಾಗ, ಗವರ್ಮೆಂಟ್ ಅಪ್ರೋಚ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಹೇಗಿತ್ತು. ಮೊದಲನೇದಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚವನ್ನ ಜಾಸ್ತಿ ಮಾಡಿದ್ವಿ. ಅಂದ್ರೆ ಗವರ್ಮೆಂಟ್ ಏನು ಈ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಥವಾ ಖರ್ಚು ಮಾಡುತ್ತೆ, ಆ ಖರ್ಚನ್ನ ಜಾಸ್ತಿ ಮಾಡಿದ್ವಿ. ಖರ್ಚು ಜಾಸ್ತಿ ಮಾಡಿದ್ವಿ ಅಂದ್ರೆ ಏನ್ ಮಾತಾಡ್ತಿದೀವಿ, ಹೆಚ್ಚೆಚ್ಚು ಈ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಮೂಲಸೌಕರ್ಯಗಳನ್ನ ನಾವು ರೆಡಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದ್ರ ಜೊತೆಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಗವರ್ಮೆಂಟ್ ನ ಹತ್ತಿರ ಇರುವಂತ ರಿಸೋರ್ಸ್ ಸಂಪನ್ಮೂಲ ಅಥವಾ ದುಡ್ಡು ಅದು ಸಾಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಓಕೆ ಗವರ್ಮೆಂಟ್ ಒಂದೇ ಈ ರೀತಿಯ ಮೂಲ ಸೌಕರ್ಯಗಳನ್ನ ಮಾಡೋದಕ್ಕೆ ಹೋಗ್ಬಿಟ್ರೆ ಗವರ್ಮೆಂಟ್ನ ಹತ್ರದಲ್ಲಿ ಅಷ್ಟೊಂದು ದುಡ್ಡಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಆವಾಗ ಪ್ರೈವೇಟ್ ನವರನ್ನ ಒಳಗೆ ತಗೋತಾರೆ. ಸೊ ಆ ತರದ ನಾವೇನ್ ನೋಡ್ತೀವಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಗಳನ್ನ ರೀತಿಯಲ್ಲಿ ನೋಡ್ತೀವಿ. ಆ ಕಾರಣಕ್ಕಾಗಿ ಏನ್ ಮಾಡ್ತೀವಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಖಾಸಗಿಯವರು ಕೂಡ ಇದರ ಒಳಗಡೆ ಬರ್ಲಿ, ಖಾಸಗಿಯವರ ಹತ್ರ ಇರುವಂತ ಟೆಕ್ನಿಕಲ್ ನಾಲೆಜ್ ಅನ್ನ ಬಳಸುವುದಕ್ಕಾಗ್ಲಿ, ಸೊ ಈ ತರದನ್ನ ನಾವಿಲ್ಲಿ ನೋಡ್ತೀವಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಎನ್ಕರೇಜ್ಮೆಂಟ್ ಮಾಡ್ತಿರೋದನ್ನು ನೋಡ್ತೀವಿ. ಅದರ ಜೊತೆಲಿ ಕೆಲವೊಂದು ಯೋಜನೆಗಳು, ಫಾರ್ ಎಕ್ಸಾಂಪಲ್ PM ಗತಿಶಕ್ತಿ ಯೋಜನೆಗಳು ಅಂತದ್ದು ಅಥವಾ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ ಲೈನ್ ಅಂತದ್ದು, ಅಲ್ಲಿ ಏನ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಏನಿದು ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅಂದಾಗ, ಸಪೋಸ್ ಥಿಂಕ್ ಮಾಡಿ, ನಮ್ಮಲ್ಲಿ ಮೊದಲು ಈ ತರದ ರಸ್ತೆಗಳಾಗತ್ತೆ, ಚರಂಡಿಗಳಾಗತ್ತೆ, ಈ ತರದೆಲ್ಲ ಇದಾಗ ಏನಾಗ್ತಿತ್ತು, ರಸ್ತೆ ಮಾಡ್ತಿದ್ರು, ಒಂದು ಡಾಂಬರ್ ರಸ್ತೆ ರೆಡಿ ಆಗಿದೆ. ಇವತ್ತು ರೆಡಿ ಆಗಿದೆ ಅಂತಂದ್ರೆ ನಾಳೆ ಏನ್ ಮಾಡ್ತಿದ್ರು, ಬೇರೆ ಡಿಪಾರ್ಟ್ಮೆಂಟ್ ನವರು ಬಂದ್ಕೊಂಡು ಇಲ್ಲಿ ಮಧ್ಯದಲ್ಲಿ ನಾವೊಂದು ಏನ್ ಮಾಡ್ಬೇಕು, ಸೊ ಪೈಪ್ ಲೈನ್ ಅನ್ನ ಮಾಡ್ಬೇಕು ಅಂತ ಹೇಳ್ಕೊಂಡು, ಸೊ ಫಾರ್ ಎಕ್ಸಾಂಪಲ್ ಮೊದಲು ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮಾಡಿದೆ, ನಂತರದಲ್ಲಿ ಏನ್ ಮಾಡ್ತಿದೆ, ಇರಿಗೇಷನ್ ಡಿಪಾರ್ಟ್ಮೆಂಟ್, ಮಧ್ಯದಲ್ಲಿ ಹೊಂಡ ಆಗಿದೆ. ಸೊ ಈ ತರದ ಸಿಚುವೇಶನ್ ಗಳನ್ನ ನಾವು ಮೊದಲು ಕೂಡ ನೋಡಿದೀವಿ. ಅಂದ್ರೆ ಅವ್ರೇನು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ರೆ, ಆ ಪ್ಲಾನಿಂಗ್ ಅನ್ನ ಮಾಡ್ಬೇಕಾದ್ರೆ ಆ ರೋಡ್ ಕನ್ಸ್ಟ್ರಕ್ಟ್ ಆಗೋದಕ್ಕಿಂತ ಮೊದಲೇ ಈ ಕೆಲಸವನ್ನ ಮಾಡ್ಬೋದಿತ್ತು, ಆದ್ರೆ ಮಾಡಲ್ಲ. ಯಾಕಂದ್ರೆ ಎಲ್ಲರಿಗೂ ಇಂಟಿಗ್ರೇಟೆಡ್ ಆದಂತ ಒಂದು ಪ್ಲಾನ್ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬ ಡಿಪಾರ್ಟ್ಮೆಂಟ್ಗೆ, ಒಂದೊಂದು ಡಿಪಾರ್ಟ್ಮೆಂಟ್ಗೆ ನೀವು ಬೇರೆ ಬೇರೆ ರೀತಿಯ ಪ್ಲಾನ್ ಇದೆ. ಸೊ ಅವಾಗ ಏನಾಗುತ್ತೆ, ಒಂದು ಡಿಪಾರ್ಟ್ಮೆಂಟ್ ನ ಪ್ಲಾನ್ ಎಕ್ಸಿಕ್ಯೂಟ್ ಆದ ನಂತರ ಮತ್ತೊಂದು ಡಿಪಾರ್ಟ್ಮೆಂಟ್ ನ ಪ್ಲಾನ್ ಈ ತರ ಬಂದ್ಬಿಟ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಡಬಲ್ ವರ್ಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ತರದನ್ನ ಕಡಿಮೆ ಮಾಡೋದಕ್ಕೆ ಈಗೇನ್ ಮಾಡ್ತಿದೀವಿ, ಇಂಟಿಗ್ರೇಟೆಡ್ ಪ್ಲಾನಿಂಗ್ ಮತ್ತೆ ಇಂಪ್ಲಿಮೆಂಟೇಶನ್ ಮಾಡುವಂತ ಪ್ರಯತ್ನ. ಅಕಸ್ಮಾತ್ ಆಗಿ ನೀವು ಆ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕಿಂತ ಮೊದಲೇನೆ ಇಲ್ಲೊಂದು ಈ ತರ ಪೈಪ್ ಲೈನ್ ಬರಬೇಕು ಅನ್ನೋದು ನಿಮ್ಗೆ ಪ್ಲಾನಿಂಗ್ ಅಲ್ಲಿ ಇತ್ತು ಅಂತಂದ್ರೆ, ಅವಾಗ ಏನ್ ಮಾಡ್ತೀರಾ, ಅಷ್ಟು ಜಾಗವನ್ನ ಬಿಡ್ತೀರಾ, ಅಥವಾ ಅಲ್ಲಿ ಒಳಗಡೆ ಏನ್ ಮಾಡ್ತೀರಾ, ಅದಕ್ಕಾಗಿ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿರ್ತೀರಾ, ಪೈಪ್ ಲೈನ್ ಅಲ್ಲಿಂದ ಪಾಸ್ ಆಗುವ ರೀತಿಯಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿ ಅದ್ರ ಮೇಲೆ ಕೂಡ ನೀವೇನ್ ಮಾಡ್ತೀರಾ, ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಆ ತರದನ್ನ ಇಂಟಿಗ್ರೇಟೆಡ್ ಪ್ಲಾನಿಂಗ್ ಅಂಡ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ. ಸೊ ಅದರ ಜೊತೆಲಿ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಫೈನಾನ್ಸ್ ಅನ್ನ ಕೊಡೋದಕ್ಕೆ,
ಹಣವನ್ನ ನೀಡೋದಕ್ಕೆ ಒಂದು ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ಅದೇನು? ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ ಅಂತ ಇರ್ಕೈತಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್. ಸೊ ಇದೊಂದು ಏನು DFI, DFI ಅಂದ್ರೆ ಏನು? ಡೆವಲಪ್ಮೆಂಟಲ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಡೆವಲಪ್ಮೆಂಟ್ಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಾಗಿ ದುಡ್ಡನ್ನ ಸಾಲವನ್ನ ನೀಡುವಂತ ಬ್ಯಾಂಕ್. ಅದೇ ರೀತಿಯಲ್ಲಿ ಮತ್ತೆ ಅದನ್ನು ನೋಡ್ತೀವಿ, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಸೆಲ್ಸ್ ಇನ್ ಆಲ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಮಿನಿಸ್ಟ್ರಿ ಅಂದ್ರೆ ಸಚಿವಾಲಯ ಅಥವಾ ಇಲಾಖೆಯ ಒಳಗಡೆ ಒಂದು ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಸೆಲ್ ಅನ್ನ ಓಪನ್ ಮಾಡೋದು. ಸೊ ಸುಮ್ಸುಮ್ನೆ ಯಾವ್ದೋ ಯಾವ್ದೋ ರೀತಿಯ ಪ್ಲಾನ್ ಗಳನ್ನ ಮಾಡೋದಲ್ಲ, ಅದ್ರ ಬದಲಾಗಿ ಮಾಡ್ತೀರಾ ಈ ತರದ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಸೆಲ್ ಅನ್ನ ಒಂದು ಓಪನ್ ಮಾಡ್ತೀರಾ. ನಂತರದಲ್ಲಿ ಇವುಗಳನ್ನೆಲ್ಲವನ್ನ ಕನೆಕ್ಟ್ ಎಲ್ಲಿ ಮಾಡ್ತೀರಾ? ಇಂಟಿಗ್ರೇಟೆಡ್ ಪ್ಲಾನಿಂಗ್ ನ ಒಳಗಡೆ ಕನೆಕ್ಟ್ ಮಾಡ್ತೀರಾ. ಸೊ ಈ ತರದ ಒಂದು ಲಾಂಗ್ ಟರ್ಮ್ ಗೋಲ್ ಅನ್ನ ಹೊಂದೋದ್ರಿಂದಾಗಿ ನಿಮ್ಗೆ ಏನಾಗುತ್ತೆ, ಪ್ಲಾನಿಂಗ್ ಬಹಳ ಈಸಿ ಆಗುತ್ತೆ, ಅಥವಾ ಪ್ಲಾನಿಂಗ್ ಏನಾಗುತ್ತೆ ಪರ್ಫೆಕ್ಟ್, ನಿಯರ್ ಟು ಪರ್ಫೆಕ್ಟ್ ಆಗುತ್ತೆ. ಅದರ ಜೊತೆಯಲ್ಲಿ ಇಂಪ್ಲಿಮೆಂಟೇಷನ್ ಕೂಡ ಈಸಿಯಾಗಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದರ ಜೊತೆಯಲ್ಲಿ ನಾವೇನ್ ಮಾಡಿದೀವಿ, ಲಾಂಗ್ ಟರ್ಮ್ ಲೋವರಿಂಗ್ ಎಮಿಷನ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ತಂದಿವಿ. ಅಗೇನ್ ಇದ್ರ ಒಳಗಡೆ ನಾವೇನ್ ನೋಡ್ತೀವಿ, 2070ರ ಸಂದರ್ಭದಲ್ಲಿ ಭಾರತ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಮಾಡುವಂತ ಒಂದು ಗುರಿಯನ್ನ ಹೊಂದಿದೆ. ಸೊ ಅದನ್ನ ನಾವು ಈ LTLEDS ನ ಒಳಗಡೆ ನೋಡ್ತೀವಿ. ಅಗೇನ್ ಆರನೇ ಚಾಪ್ಟರ್ ನಾವು ಓದ್ಬೇಕಾದ್ರೆ ನೋಡಿದ್ವಿ, ಸಾರಿ ಏಳನೇ ಚಾಪ್ಟರ್ ಯಾವ್ದಿತ್ತು? ಸೊ ನಮ್ಗೆ ಏಳನೇ ಚಾಪ್ಟರ್ ನ ಒಳಗಡೆ ಕ್ಲೈಮೇಟ್ ಚೇಂಜ್ ಬಗ್ಗೆ ಇತ್ತು, ಅದರಲ್ಲಿ ಇದೆ. ಸೊ ಅದರಲ್ಲಿ ನಾವು ಈ ತರದ ಒಂದು ಎಮಿಷನ್ಸ್ ಗಳನ್ನ ಕಡಿಮೆ ಮಾಡ್ಕೊಂಡು ಡೆವಲಪ್ಮೆಂಟ್ ಗಳನ್ನ ಮಾಡಬೇಕು ಅಂತಂದಾಗ ಅವಾಗ ನಾವೇನ್ ಮಾಡ್ಬೇಕಾಯ್ತು, ಹೊಸ ರೀತಿಯ ಡೆವಲಪ್ಮೆಂಟ್ ಗೆ ಬರ್ಬೇಕಾಯ್ತು, ಅಥವಾ ನ್ಯೂ ಜನರೇಷನ್ ಡೆವಲಪ್ಮೆಂಟ್ ಗೆ ಬರ್ಬೇಕಾಯ್ತು, ಅಥವಾ ಅದನ್ನೇ ನಾವೇನ್ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಈ ತರದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೆ ಬರ್ಬೇಕು ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ, ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಆ ತರದ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಗೊತ್ತಿದೆ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಇದರಲ್ಲಿ ಕೂಡ ನಮ್ಗೇನಿದೆ, ಫಂಡಿಂಗ್ ನ ಕೊರತೆ ಇದೆ. ಅದೇ ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ, ಸಾವೆರಿನ್ ಗ್ರೀನ್ ಬಾಂಡ್ ಗಳನ್ನ ಇಶ್ಯೂ ಮಾಡೋದಾಗಿರ್ಬೋದು, ಅದರಿಂದ ಕಲೆಕ್ಟ್ ಆದಂತ ದುಡ್ಡನ್ನ ಸೊ ಈ ತರದಲ್ಲಿ ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸಸ್ಟೈನೇಬಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅದರ ಜೊತೆಯಲ್ಲಿ ಮತ್ತೆ ಏನ್ ಮಾಡಿದ್ವಿ, ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಇದರಲ್ಲಿ ಕೂಡ ಜಾಸ್ತಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ಇದು ಸರ್ಕಾರದ ಅಪ್ರೋಚ್ ಹೇಗಿದೆ, ಸರ್ಕಾರ ಯಾವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗೆ ಅಪ್ರೋಚ್ ಅನ್ನ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ರೀತಿಯಲ್ಲಿ ಜಾಸ್ತಿ ಆಗಿದೆ ಅಂತ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಳ ಆಗ್ತಿರೋದು ನೋಡ್ತೀರಾ, ಫೈನಾನ್ಷಿಯಲ್ ಇಯರ್ 20 ರಿಂದ 20 21 23. ನೀವೇನಾದ್ರೂ 20ಕ್ಕೆ ಕಂಪೇರ್ ಮಾಡಿದ್ರೆ 23ದನ್ನು ನಾವು ನೋಡ್ಬೋದು, ಆಲ್ಮೋಸ್ಟ್ ಡಬಲ್ ಆಗಿದೆ, ಹೌದಲ್ವಾ? 3.4 ಇದ್ದದ್ದು ಇಲ್ಲಿ 7.5 ಆಗಿದೆ. ಸೊ ಆದ್ರೆ ನೀವೇನಾದ್ರೂ ಈ ತರ ಇಯರ್ ಓವರ್ ಇಯರ್ ಗ್ರೋತ್ ಅನ್ನ ನೀವೇನಾದ್ರೂ ನೋಡ್ತಾ ಹೋಗ್ತಿದ್ರ ಅಂದ್ರೆ, ಸೊ ಇಲ್ಲಿ 22% ನಷ್ಟು ಏರಿಕೆ ಆಗಿತ್ತು. 2022 ಫೈನಾನ್ಷಿಯಲ್ ಇಯರ್ 22ನಲ್ಲಿ ನಾವೇನ್ ನೋಡ್ತೀವಿ, 34% ಇನ್ಕ್ರೀಸ್ ಆಗಿರೋದನ್ನ ನೋಡ್ತೀರಾ. ಅದೇ ರೀತಿಯಲ್ಲಿ ಫೈನಾನ್ಷಿಯಲ್ ಇಯರ್ 23ಅಲ್ಲಿ 35% ಇನ್ಕ್ರೀಸ್ ಆಗಿದೆ. ಇದರ ಮೀನಿಂಗ್ ಏನು? ಇದು 35% ಆಫ್ ದಿಸ್ ಅಂತ. ಸೊ 5.5 34% ಆಫ್ 4.1 ಅಂತ, ಅಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ತೀರ. ಸೊ ಇನ್ನು PPP ಮಾಡೆಲ್ ಅಂತ ಹೇಳ್ತಾರೆ. PPP ಅಂತಂದಾಗೇನು? ಇದು ಪಬ್ಲಿಕ್, PPP ಅಂತಂದಾಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಂತ ಕರಿತೀವಿ, ಪಾರ್ಟ್ನರ್ಶಿಪ್. ಓಕೆ, ಸೊ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಪಾರ್ಟ್ನರ್ಶಿಪ್, ಸೊ ಪಾರ್ಟ್ನರ್ ಇಲ್ಲಿ ಈ ಇಲ್ಲ, ಪಾರ್ಟ್ನರ್ಶಿಪ್. ಓಕೆ, ಸೊ PPP ಮಾಡೆಲ್ ನ ಒಳಗಡೆ ನಾವೇನಾದ್ರೂ ನೋಡ್ತೀವಿ ಅಂತಂದ್ರೆ, PPP ಮಾಡೆಲ್ ನಲ್ಲಿ ಏನ್ ನೋಡ್ತೀವಿ, ಬೇರೆ ಬೇರೆ ರೀತಿಯ ಮಾಡೆಲ್ ಗಳನ್ನ ನೋಡ್ತೀವಿ. ಅದರಲ್ಲಿ ಕೆಲವೊಂದನ್ನ ಇಲ್ಲಿ ಎಕನಾಮಿಕ್ ಸರ್ವೆ ಕೊಟ್ಟಿದೆ, ಅದನ್ನೇ ನಾನು ಇಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಸೊ ಒಂದೇದನ್ನ ಏನ್ ಕರಿತೀವಿ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ಅಂತ ಕರಿತೀವಿ. ಸೊ ಈ ತರದ ಮಾಡೆಲ್ ಇದ್ದಾಗ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ಏನಿಲ್ಲ, ಇದರಲ್ಲಿ ಪೂರ್ತಿ ರಿಸ್ಕ್ ಏನಿದೆ, ಸೊ ಈ ತರದ ರಿಸ್ಕ್ ಏನಿದೆಯಲ್ಲ, ಇದೆಲ್ಲ ಏನಿರುತ್ತೆ, ಪ್ರೈವೇಟ್ ಎಂಟಿಟಿಗಳ ಮೇಲೆ ಇರುತ್ತೆ. ಸೊ ಅಂದ್ರೆ ಏನು, ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಏನ್ ಮಾಡ್ಬೇಕು, ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಈಗ ಆ ಸ್ಥಳವನ್ನ ಪೂರ್ತಿಯಾಗಿ ಮೊದ್ಲು ಏನ್ ಮಾಡ್ತೀವಿ, ಮಾಲೀಕತ್ವವನ್ನ ಸ್ಥಳದ ಜಾಗವನ್ನ, ಜಾಗದ ಮಾಲೀಕತ್ವವನ್ನ, ಅಗೇನ್ ಎಕ್ಸಾಕ್ಟ್ ಆಗಿ ಮಾಲೀಕತ್ವನೇ ಅಂತ ಹೇಳೋಣ, ಅದ್ರ ಬದಲಾಗಿ ಏನು, ಆ ರೋಡ್ ನ ಮಾಲೀಕತ್ವವನ್ನ ಏನ್ ಮಾಡ್ತೀವಿ, ಒಂದು ಕಂಪನಿಗೆ ಕೊಡ್ತೀವಿ. ಆ ಕಂಪನಿ ಏನ್ ಮಾಡ್ಬೇಕು, ಆ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಅದರಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಅದನ್ನ ಮೇಂಟೆನೆನ್ಸ್ ಅನ್ನ ನೋಡ್ಕೊಂಡು ಆಪರೇಟ್ ಮಾಡ್ಬೇಕು. ನಂತರದಲ್ಲಿ ಈ ರೋಡ್ ಅನ್ನ ಏನ್ ಮಾಡ್ಬೇಕು, ಅದು ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕು. ಸೊ ಆ ತರದ ಮಾಡೆಲ್ ಇದ್ರೆ ಅದನ್ನ ಏನ್ ಕರಿತೀವಿ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್. ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ನ ಒಳಗಡೆ ಎರಡು ರೀತಿ ಇದೆ, ಒಂದು ಟಾಲ್ ಅಂತ ಕರಿತೀವಿ, BOT ಟಾಲ್ ಅಂತ ಕರಿತೀವಿ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಟಾಲ್, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಆನ್ಯೂಟಿ ಅಂತೇಳಿ ಇನ್ನೊಂದನ್ನು ಕರಿತೀವಿ. ಸೊ ಇಲ್ಲಿ ಟಾಲ್ ಅಂತೇಳಿ ಇದ್ದಿಲ್ಲ, ಇದರಲ್ಲಿ ಏನಾಗುತ್ತೆ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಟಾಲ್ ಅಂತಂದಾಗ,
ಸೊ ಇವರು ಬಿಲ್ಡ್ ಮಾಡ್ತಾರೆ ಆಪರೇಟ್ ಮಾಡ್ತಾರೆ, ಇದೇನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮೊದಲು ಏನ್ ಮಾಡ್ತಾರೆ ಒಂದಿಷ್ಟು ವರ್ಷಗಳ ಟಾಲ್ ರೈಟ್ ಅನ್ನ ಇವರು ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಟಾಲ್ ಅನ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಅದೇ ರೀತಿಯಲ್ಲಿ ಆನ್ಯುಯಿಟಿ ಮಾಡೆಲ್ ಅಂದ್ರೆ ಏನು, ಆನ್ಯುಯಿಟಿ ಮಾಡೆಲ್ ಅಂತಂದಾಗ ಪ್ರೈವೇಟ್ನವ್ರಿಗೆ ಇಲ್ಲಿ ಯಾವುದೇ ರೀತಿಯ ಟಾಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅದರ ಬದಲಾಗಿ ಏನ್ ಮಾಡುತ್ತೆ, ಗವರ್ಮೆಂಟ್ ಆ ಕೆಲಸ ಮಾಡ್ಬೋದು, ಟಾಲ್ ಅನ್ನ ಕಲೆಕ್ಟ್ ಮಾಡ್ಬೋದು. ಆದ್ರೆ ಗವರ್ಮೆಂಟ್ ಏನ್ ಮಾಡುತ್ತೆ, ಈ ಪ್ರೈವೇಟ್ ದವರು ಏನು ಈ ಒಂದು ಪರ್ಟಿಕ್ಯುಲರ್ ಆದಂತ ರೋಡ್ ಅನ್ನ ಅಥವಾ ಬೇರೆ ಬೇರೆ ರೀತಿಯಾದಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಆ ಪ್ರೈವೇಟ್ ಎಂಟಿಟಿ ಏನ್ ಮಾಡುತ್ತೆ, ಗವರ್ಮೆಂಟ್ ಪ್ರತಿ ರೆಗ್ಯುಲರ್ ಟರ್ಮ್ ಆಫ್ ಇಂಟರ್ವಲ್ಸ್ ಅಲ್ಲಿ ಇಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಬಿಒಟಿ ಆನ್ಯುಯಿಟಿ ಅಂತ ಕರಿತೀವಿ. ಸೊ ಅದೇ ರೀತಿ ಬಿಒಟಿ ಅಲ್ಲೇ ಬೇರೆ ಬೇರೆ ವಿಧಗಳು ಬರುತ್ತೆ. ಅದರಲ್ಲಿ ನಾವೇನ್ ನೋಡ್ಬೋದು, ಒಂದು ಡಿ ಬಿ ಎಫ್ ಒಟಿ ಅಂತೇಳಿ ನೋಡ್ಬೋದು. ಸೊ ಇದರೊಳಗಡೆ ಏನಿದೆ, ಡಿಸೈನ್ ಇದೆ, ಬಿಲ್ಡ್ ಇದೆ, ಫೈನಾನ್ಸ್, ಆಪರೇಟ್, ಟ್ರಾನ್ಸ್ಫರ್. ಸೊ ಎರಡು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಜೊತೆಯಲ್ಲಿ ಏನಾಯ್ತು, ಡಿಸೈನ್ ಬಿಲ್ಡ್ ಫೈನಾನ್ಸ್ ಆಪರೇಟ್ ಟ್ರಾನ್ಸ್ಫರ್. ಸೊ ಇದು ಡಿ ಬಿ ಎಫ್ ಒಟಿ ಅಂತಂದಾಗ. ಇನ್ನು ಆರ್ ಒಟಿ ಅಂತಂದಾಗ ಏನು, ರಿಹ್ಯಾಬಿಲಿಟೇಟ್ ಆಪರೇಟ್ ಟ್ರಾನ್ಸ್ಫರ್. ರಿಹ್ಯಾಬಿಲಿಟೇಟ್ ಆಪರೇಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಮತ್ತೊಂದು ಯಾವುದು, ಇ ಪಿ ಸಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇ ಪಿ ಸಿ ಅಂತಂದಾಗ ಏನು, ಸೊ ಇದರ ಒಳಗಡೆ ಪೂರ್ತಿ ರಿಸ್ಕ್ ಏನಿಲ್ಲ, ಇದು ಪಬ್ಲಿಕ್ ಎಂಟಿಟಿಯ ಮೇಲೆ ಇರುತ್ತೆ, ಅಂದ್ರೆ ಗವರ್ಮೆಂಟ್ ನ ಮೇಲೆ ಪೂರ್ತಿ ದುಡ್ಡು ಕೊಡೋದು ಎಲ್ಲ ಗವರ್ಮೆಂಟ್. ಹಾಗಾದ್ರೆ ಇದು ಹೇಗೆ ಪಿ 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 ಮಾಡೆಲ್ ಅಂತಂದಾಗ, ಸೊ ಇದರಲ್ಲಿ ಏನ್ ಮಾಡುತ್ತೆ, ಪ್ರೈವೇಟ್ ನವರ ಕೆಲಸ ಏನು, ಇಂಜಿನಿಯರಿಂಗ್ ಅಂದ್ರೆ ಡಿಸೈನ್ ರೆಡಿ ಮಾಡೋದು ಅಥವಾ ಯಾವ ರೀತಿಯಲ್ಲಿ ಆ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು ಅನ್ನುವಂತ ನೀಲನಕ್ಷೆಯನ್ನ ರೆಡಿ ಮಾಡೋದು, ಅದಕ್ಕೆ ಬೇಕಾದಂತ ವಸ್ತುಗಳನ್ನ ಪ್ರೊಕ್ಯೂರ್ ಮಾಡೋದು ಅಂದ್ರೆ ಕೊಂಡುಕೊಳ್ಳೋದು, ಜೊತೆಗೆ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು. ಸೊ ದುಡ್ಡು ಇವರು ಹಾಕಲ್ಲ, ಅದ್ರ ಬದಲಾಗಿ ಏನು, ದುಡ್ಡು ಗವರ್ಮೆಂಟ್ ಅವರು ಕೊಟ್ಟರೆ ಮಾತ್ರ ಇಲ್ಲಿ ಇದಕ್ಕೆಲ್ಲ ಕೆಲಸಕ್ಕೆ ಬಳಸಲಾಗುತ್ತೆ. ಸೊ ಅದರದನ್ನ ನಾವೇನ್ ಕರಿತೀವಿ, ಇ ಪಿ ಸಿ, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್. ಯಾಕೆ ಇದು ಎರಡನ್ನ ಹೈಲೈಟ್ ಆಗಿ ಹೇಳಿದೆ, ಬಿ ಒ ಟಿ ಮತ್ತೆ ಇ ಪಿ ಸಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದಾಗ, ಇದು ಎರಡರ ಮಿಕ್ಸ್ ಆಗಿ ನಮ್ಗೆ ಏನ್ ಕಾಣುತ್ತೆ, ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಕಾಣುತ್ತೆ. ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಅಂತಂದಾಗ ಏನು, ಇ ಪಿ ಸಿ ಮಾಡೆಲ್ ನ ಒಂದಿಷ್ಟು ಲಕ್ಷಣಗಳು ಕೂಡ ಇದೆ, ಬಿ ಒ ಟಿ ಮಾಡೆಲ್ ನ ಒಂದಿಷ್ಟು ಲಕ್ಷಣಗಳು ಕೂಡ ಇದೆ. ಅದರಲ್ಲಿ ಬಿ ಒ ಟಿ ಆನ್ಯುಯಿಟಿಯ ಒಂದಿಷ್ಟು ಲಕ್ಷಣ ಇದೆ. ಅಥವಾ ಎಕ್ಸಾಕ್ಟ್ ಆಗಿ ನೀವು ಹೇಳೋದಕ್ಕೆ ಏನಿದೆ, 40-60, ಇ ಪಿ ಸಿ 40, ಬಿ ಒ ಟಿ 60. ಸೊ 40:60 ಅದು ಎರಡನ್ನ ಮಿಕ್ಸ್ ಮಾಡಿರೋದನ್ನ ನಾವೇನ್ ಕರ್ತೀವಿ, ಹೈಬ್ರಿಡ್ ಆನ್ಯುಯಿಟಿ ಮಾಡೆಲ್ ಅಂತ ಕರಿತೀವಿ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಯಾವುದು, ಟಿ ಒ ಟಿ. ಟಿ ಒ ಟಿ ಅಂದ್ರೆ ಏನು, ಟಾಲ್ ಆಪರೇಟ್ ಟ್ರಾನ್ಸ್ಫರ್. ಸೊ ಟಾಲ್ ಆಪರೇಟ್ ಟ್ರಾನ್ಸ್ಫರ್ ಇಲ್ಲಿ ಏನು, ಬಿಲ್ಡಿಂಗ್ ಎಲ್ಲ ಇಲ್ಲ, ಆಲ್ರೆಡಿ ಆಗಿದೆ, ಅದನ್ನ ಅದರ ಮೇಲೆ ಅದಕ್ಕೆ ಒಂದಿಷ್ಟು ಏನ್ ಮಾಡ್ಬೋದು, ಲೀಸ್ಗೆ ಒಂದು 10 ವರ್ಷನೋ ಏನೋ 15 ವರ್ಷನೋ ಟಾಲ್ ಅನ್ನ ಕಲೆಕ್ಟ್ ಮಾಡುವಂತ ಅಧಿಕಾರವನ್ನ ನೀವೇನ್ ಮಾಡ್ಬೋದು, ಯಾವುದೋ ಒಂದು ಖಾಸಗಿ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅವರು 10 ವರ್ಷಗಳ ತನಕ ಟಾಲ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಅಲ್ಲಿ ತನಕ ಮೇಂಟೆನೆನ್ಸ್ ಅನ್ನ ನೋಡ್ಕೋತಾರೆ. ಇಲ್ಲಿ ತನಕ ಅಂದ್ರೆ ಒಂದು 10-15 ವರ್ಷ ಏನು ನೀವು ಟಾಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ರಲ್ಲ, 10 ವರ್ಷ ಆ ಟಾಲ್ ಅನ್ನ ಕಲೆಕ್ಟ್ ಮಾಡ್ತಾ ಆಪರೇಟ್ ಕೂಡ ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ಕೋತಾರೆ. ಆ ಟೈಮ್ ಮುಗಿದ ನಂತರ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಅದನ್ನ ಗವರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಸ್ವಿಸ್ ಚಾಲೆಂಜ್ ಮಾಡೆಲ್ ಅಂತ ಕೂಡ ಇದೆ. ಸ್ವಿಸ್ ಚಾಲೆಂಜ್ ಮಾಡೆಲ್ ಅಲ್ಲಿ ಇತ್ತೀಚೆಗೆ ನಾವೇನ್ ನೋಡ್ತೀವಿ, ರೈಲ್ವೆ ನಿಲ್ದಾಣಗಳನ್ನ ಜಾಸ್ತಿಯಾಗಿ ಈ ತರ ಈ ಒಂದು ಮಾಡೆಲ್ ನ ಒಳಗಡೆ ರೆಡಿ ಮಾಡ್ತಾರೆ. ಈ ಸ್ವಿಸ್ ಚಾಲೆಂಜ್ ಮಾಡೆಲ್ ಅಂತಂದಾಗ ಏನು, ಒಂದು ರೈಲ್ವೆ ನಿಲ್ದಾಣವನ್ನ ಯಾವ ರೀತಿಯಲ್ಲಿ ಡೆವಲಪ್ ಮಾಡಬೇಕು ಅಂತ ಹೇಳ್ಕೊಂಡು ಅಥವಾ ಅದಕ್ಕೆ ಏನ್ ಮಾಡ್ಬೇಕು, ಹರಾಜು ಪ್ರಕ್ರಿಯೆಯ ಒಳಗಡೆ ಯಾವ್ಯಾವ ಬೇರೆ ಬೇರೆ ಬಿಡ್ಡರ್ಸ್ ಗಳು ಈ ತರ ಕಟ್ಟೋದಕ್ಕೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ರೆಡಿ ಇದಾರೆ ಅನ್ನೋದನ್ನ ಕೇಳೋದಕ್ಕೆ ಗವರ್ಮೆಂಟ್ ಏನ್ ಮಾಡುತ್ತೆ, ನೋಟಿಫಿಕೇಶನ್ ಅನ್ನ ಬಿಡುತ್ತೆ. ನಾರ್ಮಲ್ ಆಗಿ ಬಿಟ್ಟಾಗ ಏನಿರುತ್ತೆ, ಎಲ್ಲ ಬ್ಲೈಂಡ್ ಇರುತ್ತೆ, ಅಂದ್ರೆ ಎಲ್ಲ ಬೇರೆ ಬೇರೆ ಕಂಪನಿಗಳು ಸಪರೇಟ್ ಸಪರೇಟ್ ಆಗಿ ಏನ್ ಮಾಡ್ಬೇಕು, ಕಾಂಟ್ರಾಕ್ಟ್ ಅನ್ನ ಅಥವಾ ಬಿಡ್ಡಿಂಗ್ ಅನ್ನ ಸಲ್ಲಿಕೆ ಮಾಡ್ಬೇಕು. ಆದ್ರೆ ಸ್ವಿಸ್ ಚಾಲೆಂಜ್ ಮಾಡೆಲ್ ಅಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆದಂತ ಸೆಕ್ಟರ್ ನಲ್ಲಿ ಬಹಳ ರೆಪ್ಯೂಟೆಡ್ ಆದಂತ ಕಂಪನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಆ ಕಂಪನಿ ಹತ್ರ ಏನ್ ಹೇಳ್ತೀವಿ, ಆ ಕಂಪನಿ ಹತ್ರ ಹೇಳ್ತೀವಿ, ಸೊ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಡ್ಡಿಂಗ್ ಅನ್ನ ಸಲ್ಲಿಕೆ ಮಾಡಿ ಅಂತ, ಒಂದು ಕಂಪನಿಗೆ ಅಷ್ಟೇ. ಸೊ ಈ ಒಂದು ಕಂಪನಿಗೆ ಬಿಡ್ಡಿಂಗ್ ಅನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿದ ನಂತರ ಅವ್ರು ಏನು ಸಲ್ಲಿಕೆ ಮಾಡ್ತಾರೆ ಬಿಡ್ಡಿಂಗ್ ಅನ್ನ, ಆ ಬಿಡ್ಡಿಂಗ್ ಅನ್ನ ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಬೇರೆ ಮಾಡೆಲ್ ಅಲ್ಲಿ ಏನಾಗಲ್ಲ, ಈ ಬಿಡ್ಡಿಂಗ್ ಅನ್ನ ಜನಸಾಮಾನ್ಯರಿಗೆ ಓಪನ್ ಆಗಿ ಬಿಡಲ್ಲ, ಬೇರೆ ಕಂಪನಿಗಳಿಗೆ ಓಪನ್ ಆಗಿ ತೋರಿಸಲ್ಲ. ಆದ್ರೆ ಸ್ವಿಸ್ ಚಾಲೆಂಜ್ ಮಾಡೆಲ್ ಏನ್ ಮಾಡ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಆದಂತ ರೆಪ್ಯೂಟೆಡ್ ಕಂಪನಿ ಕೊಟ್ಟಿರುವಂತ ಬಿಡ್ಡಿಂಗ್ ಅನ್ನ ಇದನ್ನ ಬೇರೆಯವರಿಗೆ ಓಪನ್ ಆಗಿ ಬಿಡಲಾಗುತ್ತೆ. ಸೊ ಇದು ಒಂದು ರೀತಿಯಲ್ಲಿ ಏನಾಗುತ್ತೆ, ನಿಮ್ಗೆ ಮಾಡೆಲ್ ಆಗಿ ಕಾಣುತ್ತೆ. ಓಕೆ, ಈ ತರ ಇದೆ ರೆಪ್ಯೂಟೆಡ್ ಕಂಪನಿ, ಈ ತರ ಥಿಂಕ್ ಮಾಡ್ತದೆ, ಈ ತರ ಖರ್ಚಾಗ್ಬೋದು ಅಂತೇಳಿ ಬಿಡ್ಡಿಂಗ್ ಅನ್ನ ಸಲ್ಲಿಕೆ ಮಾಡಿದೆ. ಆವಾಗ ಬೇರೆ ಕಂಪನಿಗಳಿಗೆ ಇದನ್ನ ಚಾಲೆಂಜ್ ಮಾಡೋದಕ್ಕೆ ಕೇಳಲಾಗುತ್ತೆ. ಸೊ ಬೇರೆ ಕಂಪನಿಗಳು ಸಪೋಸ್ ಥಿಂಕ್ ಮಾಡಿ, ಇದೇನಾದ್ರೂ ಒಂದು ಕಂಪನಿ ಏನ್ ಮಾಡಿದೆ, 100 ಕೋಟಿಯಲ್ಲಿ ತಾನು ರೆಡಿ ಮಾಡ್ಕೊಡ್ತೀನಿ ಅನ್ನುವಂತ ಒಂದು ರೆಪ್ಯೂಟೆಡ್ ಕಂಪನಿ ಹೇಳಿದೆ ಅಂತಂದ್ರೆ, ಸೊ ಇನ್ನು ಬಹಳಷ್ಟು ಬೇರೆ ಬೇರೆ ಕಂಪನಿಗಳು ಏನ್ ಮಾಡ್ಬೋದು, 100 ಕೋಟಿ ಎಲ್ಲ ತಾವೇನ್ ಮಾಡ್ತೀವಿ, 90 ಕೋಟಿಯಲ್ಲೇ ಮಾಡ್ತೀವಿ, ಮತ್ತೊಬ್ರು ಹೇಳ್ಬೋದು ಇಲ್ಲ 80 ಕೋಟಿಯಲ್ಲೇ ಮಾಡ್ತೀವಿ ಅಂತ. ಸೊ ಈ ತರ ಬಹಳಷ್ಟು ಕಂಪನಿಗಳು ಈ ಒಂದು ಪರ್ಟಿಕ್ಯುಲರ್ ಆದಂತ ಬಿಡ್ ಅನ್ನ ಚಾಲೆಂಜ್ ಮಾಡುತ್ತೆ.
ಸೊ ಈ ತರ ಚಾಲೆಂಜ್ ಮಾಡಿದ ನಂತರದಲ್ಲಿಯೂ ಕೂಡ ಲಾಸ್ಟ್ಗೆ ಏನ್ ಮಾಡ್ತೀವಿ, ಲಾಸ್ಟ್ಗೆ ಯಾವ್ದಾದ್ರು ಒಂದು ಕಂಪನಿ ಸಪೋಸ್ ತಿಂಕ್ ಮಾಡೋಣ 70 ಕೋಟಿಯಲ್ಲಿ ಮುಗಿಸ್ಕೊಡ್ತಿದೆ ಅಂತ ಹೇಳಿದೆ ಅಂತಂದ್ರೆ, ಆವಾಗ ಈ ರೆಪ್ಯೂಟೆಡ್ ಕಂಪನಿಗೆ ಮತ್ತೆ ಕೇಳ್ತೀವಿ ನಾವು, ಒಂದು ಕಂಪನಿ ಏನ್ ಮಾಡಿದೆ 70 ಕೋಟಿಯಲ್ಲಿ ಮುಗಿಸ್ಕೊಡ್ತಿದೆ ಅಂತ ಹೇಳಿ, ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ, ನೀವೇನಾದ್ರೂ ಅಷ್ಟೇ ದುಡ್ಡಲ್ಲಿ ಮಾಡ್ತೀರಾ ಅಥವಾ ಅದಕ್ಕಿಂತ ಕಡಿಮೆಲಿ ಮಾಡ್ತೀವಿ ಅಂದ್ರೆ ನಿಮಗೆ ಕೊಡ್ತೀವಿ, ಯಾಕಂದ್ರೆ ನೀವು ಈ ಸೆಕ್ಟರ್ ನಲ್ಲಿ ರೆಪ್ಯೂಟೆಡ್ ಆದಂತ ಕಂಪನಿ. ಇಲ್ಲ ನಿಮ್ಮ ಹತ್ರ ಅಷ್ಟು ಕಡಿಮೆ ಬಿಡ್ಡಲ್ಲಿ ಮಾಡೋದಕ್ಕಾಗಲ್ಲ ಅಂತಂದ್ರೆ ನಾವು ಆ ಕಂಪನಿ ಯಾವ್ದು 70 ಕೋಟಿ ಕೋಟ್ ಮಾಡಿದಿಲ್ಲ ಬಿಡ್ ಮಾಡಿದಿಲ್ಲ ಆ ಕಂಪನಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ ಕಾಣುತ್ತೆ, ಅಥವಾ ಕೆಲವೊಂದು ಹೊಸ ಕಂಪನಿಗಳು ಬಿಡ್ಡಿಂಗ್ ಏನು ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಅಂತ ಕಂಪನಿಗಳಿಗೆ ಬಹಳ ಕಷ್ಟ ಆಗಿತ್ತು ಈ ಟೈಮಲ್ಲಿ. ಸೊ ಆದ್ರೆ ಇಲ್ಲಿ ಏನ್ ಮಾಡ್ತೀವಿ, ಒಂದು ಮಾಡೆಲ್ ಅನ್ನು ಅದ್ರಲ್ಲಿ ತೋರಿಸ್ತಾ ಇದ್ರೆ ಓಕೆ ಈ ತರ ಬಿಡ್ಡಿಂಗ್ ಇರುತ್ತೆ ಅಂತ ಹೇಳ್ಕೊಂಡು ರೆಪ್ಯೂಟೆಡ್ ಕಂಪನಿಯ ಬಿಡ್ಡಿಂಗ್ ಅನ್ನ, ಅದರ ಮೂಲಕ ಈ ಬೇರೆ ಕಂಪನಿಗಳು ಕೂಡ ಏನ್ ಮಾಡ್ಬೋದು ಅದರ ಆ ಒಂದು ಕಾಂಪಿಟೇಷನ್ ಅಲ್ಲಿ ಅದರ ಆಧಾರದ ಮೇಲೆ ಅದೇನ್ ಮಾಡ್ಬೋದು ಬರ್ಬೋದು ಅಂತ. ಸೊ ಇದು ಸ್ವಿಸ್ ಚಾಲೆಂಜ್ ಮಾಡೆಲ್ ಅಂತ ಕರಿತೀವಿ. ಸೊ ಇನ್ನೊಂದು ಮಾಡೆಲ್ ಏನ್ ಕರಿತೀವಿ, ಪಿಪಿಪಿ ಮಾಡೆಲ್ ಅಂತ ಕರಿತೀರ. ಅಗೇನ್ ಒಂದು ಪಿ ಎಕ್ಸ್ಟ್ರಾ ಇದ್ರಲ್ಲಿ ಒಂದು ಪಿ ಎಕ್ಸ್ಟ್ರಾ ಏನು, ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಜನರನ್ನು ಕೂಡ ಒಳಗಡೆ ತಗೊಳ್ಳೋದು ಏನಿಲ್ಲ, ಅದನ್ನ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಥವಾ ಪಿಪಿಪಿ ಮಾಡೆಲ್ ಅಂತ ಕರಿತೀವಿ. ಸೊ ಇಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆದಂತ ಪಿಪಿಪಿ ಮಾಡೆಲ್ಗಳು, ಅದರ ಮೀನಿಂಗ್ ಏನು ಅನ್ನೋದಾದ್ರೂ ಗೊತ್ತಿದೆ. ಸೊ ನೆಕ್ಸ್ಟ್ ನಾವು ಯಾವ್ದನ್ನು ನೋಡ್ತೀವಿ ಅಂತ ಕೇಳಿದಾಗ, ಈ ತರದ ಪಿಪಿಪಿ ಮಾಡೆಲ್ಗಳನ್ನ ಏನ್ ಕೊಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡಿದೀವಿ, ಒಂದು ಕಮಿಟಿಯನ್ನ ಮಾಡಿದೀವಿ, ಪಿಪಿಪಿ ಅಪ್ರೈಸಲ್ ಕಮಿಟಿ ಅಂತ ಕರಿತೀವಿ. ಈ ಪಿಪಿಪಿ ಅಪ್ರೈಸಲ್ ಕಮಿಟಿಯ ಚೇರ್ ಪರ್ಸನ್ ಆಗಿ ಯಾರಿರ್ತಾರೆ, ಸೆಕ್ರೆಟರಿ ಆಫ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಏನಿರ್ತಾರಲ್ಲ ಅದರ ಸೆಕ್ರೆಟರಿ ಯಾರ್ತಾರೆ, ಅವ್ರು ಏನಿರ್ತಾರೆ ಪಿಪಿಪಿ ಅಪ್ರೈಸಲ್ ಕಮಿಟಿಯ ಚೇರ್ ಪರ್ಸನ್ ಆಗಿ ಕಾಣ್ತಾರೆ. ಸೊ ಇದಲ್ಲದೆ ಮತ್ತು ಕೆಲವೊಂದು ಯೋಜನೆಗಳಿದಾವೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿರ್ಬೋದು ಅದು ಜನರಿಗೆ ಬೇಕು, ಸೋಷಿಯಲಿ ಬೇಕಾಗಿದೆ, ಓಕೆ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಅದು ಬೇಕಾಗಿದೆ, ಆದ್ರೆ ಅದನ್ನ ಕನ್ಸ್ಟ್ರಕ್ಟ್ ಮಾಡೋದ್ರಿಂದಾಗಿ ಸರ್ಕಾರಕ್ಕೆ ಖರ್ಚು ಜಾಸ್ತಿ, ಓಕೆ ಅದರಿಂದ ಬರುವಂತ ಆದಾಯ ಕಡಿಮೆ, ಆದ್ರೆ ಜನರಿಗೆ ಬೇಕೇ ಬೇಕು. ಸಪೋಸ್ ಥಿಂಕ್ ಮಾಡಿ, ಒಂದು ಊರಿದೆ, ಆ ಊರಿನಿಂದ ಸಿಟಿಗೆ ಹೆಂಗಿಲ್ಲ, ಮಧ್ಯದಲ್ಲಿ ಒಂದು ದೊಡ್ಡ ಹೊಳೆ ಇದೆ, ಇಲ್ಲಿ ಮಧ್ಯದಲ್ಲಿ ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆದ್ರೆ ಈ ಒಂದು ಊರಿಂದ ಈ ಸಿಟಿಗೆ ತಿರುಗಾಡುವವರು ಏನಿದ್ದಾರೆ, ಬರೀ 100 ಜನ ಇದಾರಷ್ಟೆ. ಸೊ ಈ ತರ 100 ಜನ ಇದಾರಷ್ಟೆ. ಅಗೇನ್ ಅವರು ಕೂಡ ಯಾವುದೇ ರೀತಿ ಆದಂತ ಬೇರೆ ಬೇರೆ ತೆರಿಗೆಗಳು ಏನಿಲ್ಲ, ಅದರಲ್ಲಿ ಜಾಸ್ತಿ ಮಟ್ಟಿನ ತೆರಿಗೆಯನ್ನ ಕಟ್ಟಲ್ಲ. ಫಾರ್ ಎಕ್ಸಾಂಪಲ್ ಬ್ರಿಡ್ಜ್ ಕಟ್ಟೋದಕ್ಕೆ ಏನಾಗ್ತದೆ, 1,000 ಕೋಟಿ ಖರ್ಚಾಗ್ತದೆ. ಜನಸಾಮಾನ್ಯರು ಇಲ್ಲಿಯ ಜನ ಏನು ಈ ಬ್ರಿಡ್ಜ್ ಅನ್ನ ಬಳಸ್ತಾರೆ, ಇವರು ಕೊಡುವಂತ ದುಡ್ಡು ಏನಾಗ್ಬೋದು, 1 ವರ್ಷಕ್ಕೆ 100 ಕೋಟಿ ಆಗ್ಬೋದು ಅಂತ ಥಿಂಕ್ ಮಾಡಿ. 10 ವರ್ಷಕ್ಕೆ 1,000 ಕೋಟಿ ಖರ್ಚಾಗ್ತದೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದ್ರನ್ನು ಕೂಡ ಏನಿರುತ್ತೆ, ಬ್ರಿಡ್ಜ್ಗೂ ಕೂಡ ಅದರದೇ ಆದಂತ ಒಂದು ಲೈಫ್ ಇರುತ್ತೆ. ಆದ್ರೆ 10 ವರ್ಷನೋ 20 ವರ್ಷದಲ್ಲೋ ಬರೀ 100 ಕೋಟಿ ಆ ಒಂದು ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಗವರ್ಮೆಂಟ್ ಗೆ ಕಲೆಕ್ಟ್ ಆಗತ್ತೆ ಅಂತ ಥಿಂಕ್ ಮಾಡಿ. ಆ ಸಂದರ್ಭದಲ್ಲಿ ನೀವೇನಾದ್ರೆ ಪ್ರೈವೇಟ್ ಎಂಟಿಟಿ ಆದ್ರೆ ಏನ್ ಹೇಳ್ತೀರಾ, ಈ ತರದನ್ನ ಮಾಡೋದೇ ಬೇಡ, ಯಾಕಂದ್ರೆ ನಾವು ಎಷ್ಟು ದುಡ್ಡು ಹಾಕಿದೀವೋ ಅಷ್ಟು ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಗವರ್ನಮೆಂಟ್ ಏನ್ ಮಾಡಿದೆ, ಇಲ್ಲ ಅಲ್ಲಿ ಜನಕ್ಕೆ ಈ ಒಂದು ಪರ್ಟಿಕ್ಯುಲರ್ ಆದಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಕ್ರಿಯೇಟ್ ಮಾಡಿಕೊಡ್ಲೇಬೇಕು ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಯಾವ್ದಾದರೂ ರಾಜ್ಯ ಸರ್ಕಾರಗಳು ಈ ತರದ ಯೋಜನೆಗೆ ಕೈ ಹಾಕಿದ್ರೆ ಫೈನಾನ್ಶಿಯಲಿ ಅನ್ವಯಾಬಲ್ ಆದಂತ ಒಂದು ಯೋಜನೆ, ಆದ್ರೆ ಸೋಷಿಯಲಿ ನೀಡೆಡ್ ಇನ್ಫ್ರಾಸ್ಟ್ರಕ್ಚರ್ ನ ಒಂದು ಪ್ರಾಜೆಕ್ಟ್ ಆಗಿದ್ರೆ ಆವಾಗ ಏನ್ ಮಾಡುತ್ತೆ, ಆವಾಗ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅನ್ನೋದ್ರ ಮೂಲಕ ಎಕ್ಸ್ಟ್ರಾ ಫಂಡಿಂಗ್ ಏನಿಲ್ಲ ಅದನ್ನ ಕೊಡುತ್ತೆ. ಸೊ ಅದರಲ್ಲಿ ಕೂಡ 2 ರೀತಿಯ ಸಬ್ ಸೆಕ್ಟರ್ ಗಳನ್ನ ಮಾಡ್ತಾರೆ, ಒಂದು ಸ್ಕೀಮ್ 1 ಸ್ಕೀಮ್ 2 ಅಂತ ಕರಿತೀರ, ಅಥವಾ ಸಬ್ ಸ್ಕೀಮ್ 1 ಸಬ್ ಸ್ಕೀಮ್ 2 ಅಂತ ಕರಿತೀರ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅಲ್ಲಿ. ಅದರಲ್ಲಿ ಮೊದಲನೇ ಟೈಪ್ ಅಲ್ಲಿ ನೀವೇನ್ ನೋಡ್ತೀರ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಸಪ್ಲೈ, ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಈ ತರದ ಯೋಜನೆಗಳಿದ್ರೆ ಅದೇನ್ ಬರುತ್ತೆ, ಕ್ಯಾಟಗರಿ 1 ಅಲ್ಲಿ ಬರುತ್ತೆ. ಕ್ಯಾಟಗರಿ 2 ನಲ್ಲಿ ಯಾವ್ದು ಕಾಣುತ್ತೆ, ಆರೋಗ್ಯಕ್ಕೆ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ಕಾಣುತ್ತೆ. ಈ ಕ್ಯಾಟಗರಿ 1 ನ ಯೋಜನೆಗಳಲ್ಲಿ ಏನಿರಬೇಕು, ಈ ಯೋಜನೆಗಳು ಏನಾದ್ರೂ ಇದೆ ಅಂದ್ರೆ ಅದರಲ್ಲಿ 100% ಅಪೆಕ್ಸ್ ರಿಕವರಿ ಇರಬೇಕು. ಅಪೆಕ್ಸ್ ಅಂದ್ರೆ ಏನಿಲ್ಲಿ, ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅಂತ. ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಸಪೋಸ್ ಥಿಂಕ್ ಮಾಡಿ, ಇಲ್ಲಿ ನೀವು 1,000 ಖರ್ಚು ಮಾಡ್ತೀರಾ ಅಂತ ಹೇಳ್ತಿದ್ರಲ್ಲ, 1 ಟೈಮ್ ಇನ್ವೆಸ್ಟ್ಮೆಂಟ್, ಇದನ್ನ ಏನ್ ಕರ್ತೀರಾ, ಇದನ್ನ ಕ್ಯಾಪೆಕ್ಸ್ ಅಂತ ಹೇಳಿ ಕರಿತೀರ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆನಂತರ ಈ ಬ್ರಿಡ್ಜ್ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡ್ತಿದ್ರ ಅಂತಂದ್ರೆ ಅದಕ್ಕೊಂದಿಷ್ಟು ಮೇಂಟೆನೆನ್ಸ್ ಬೇಕಾಗಿರುತ್ತೆ. ಆ ಮೇಂಟೆನೆನ್ಸ್ ಅನ್ನ ನೋಡ್ಕೊಳ್ಬೇಕಾದ್ರೆ 1 ವರ್ಷಕ್ಕೆ ಸಪೋಸ್ ಥಿಂಕ್ ಮಾಡೋಣ, 1 ವರ್ಷಕ್ಕೆ 1 ಕೋಟಿ ಖರ್ಚಾಗ್ತಿತ್ತು. ಸೊ ಈ ಸಂದರ್ಭದಲ್ಲಿ ಇವರೇನಾದ್ರೂ ಈ ಬ್ರಿಡ್ಜ್ ಅನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಮಿನಿಮಮ್ 1 ಕೋಟಿ ಆ ಬ್ರಿಡ್ಜ್ ಇಂದ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಎಷ್ಟಿದೆಯೋ ಅಷ್ಟಾದ್ರೂ ಆ ಬ್ರಿಡ್ಜ್ ಇಂದ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ನೀವು ಈ ತರದ ಒಂದು ಕ್ಯಾಟಗರಿಯಲ್ಲಿ ನೋಡ್ತೀರ, ಪ್ರೈಮರಿ ಫಸ್ಟ್ ಕ್ಯಾಟಗರಿಯ ಒಳಗಡೆ ನೋಡ್ತೀರ.
ಅಲ್ಲಿ ಏನಿರಬೇಕು 100% ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ರಿಕವರಿ ಆಗ್ತಾ ಇರಬೇಕು. ಅಂತ ಸಂದರ್ಭದಲ್ಲಿ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ನಿಂದ ಸರ್ಕಾರ ಎಷ್ಟರ ಮಟ್ಟಿಗೆ ದುಡ್ಡನ್ನ ಕೊಡಬಹುದು ಅಂತ ಕೇಳಿದಾಗ ಸೆಂಟ್ರಲ್ ಗವರ್ಮೆಂಟ್ 30% ಕ್ಯಾಪೆಕ್ಸ್ ಅನ್ನ ಕೊಡಬಹುದು, ಸ್ಟೇಟ್ ಗವರ್ಮೆಂಟ್ 30% ಕ್ಯಾಪೆಕ್ಸ್ ಅನ್ನ ಕೊಡಬಹುದು. ಸೊ ಫಾರ್ ಎಕ್ಸಾಂಪಲ್ 1,000 ಕೋಟಿಯ ಪ್ರಾಜೆಕ್ಟ್ ನ ಪ್ಲಾನ್ ಆಗಿದ್ರೆ ಇಲ್ಲಿ ಏನ್ ಮಾಡಬಹುದು, 300 ಕೋಟಿಯನ್ನ ರಾಜ್ಯ ಸರ್ಕಾರ ಕೊಡಬಹುದು, ಇನ್ನುಳಿದ 300 ಕೋಟಿಯನ್ನ ಏನ್ ಮಾಡಬಹುದು, ಸೊ ಇದನ್ನ ಕೇಂದ್ರ ಸರ್ಕಾರ ಕೊಡಬಹುದು. ಸೊ ಈ ತರದ ಒಂದು ಯೋಜನೆ ಏನ್ ನೋಡ್ತೀರಾ, ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ನ ಒಳಗಡೆ ನೋಡ್ತೀವಿ. ಇನ್ನು ಕ್ಯಾಟಗರಿ 2 ನ ಒಳಗಡೆ ಹೆಲ್ತ್ ಅಂಡ್ ಎಜುಕೇಶನ್ ಗೆ ಸಂಬಂಧಪಟ್ಟಾಗಿ ನಾವೇನಾದ್ರೂ ನೋಡಕ್ ಹೋದ್ರೆ ಇದೇನಾಗುತ್ತೆ, ಒಂದು ರೀತಿಯಲ್ಲಿ ಸೋಷಿಯಲ್ ಓಕೆ ಸಾಮಾಜಿಕ ಮೂಲ ಸೌಕರ್ಯ ಆಗುತ್ತೆ ಹೆಲ್ತ್ ಮತ್ತೆ ಎಜುಕೇಶನ್ ಎರಡು ಕೂಡ. ಸೊ ಇದರಲ್ಲಿ ಏನ್ ಮಾಡ್ತೀರಾ, ಮಿನಿಮಮ್ 50% ಆಪೆಕ್ಸ್ ರಿಕವರಿ ಇದ್ರೆ ಅವಾಗ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಇಂದ ದುಡ್ಡು ಕೊಡ್ತಾರೆ. ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಏನಿರಬೇಕು, ಮಿನಿಮಮ್ 50% ಇರಬೇಕು. ಅದನ್ನ ಪ್ರತಿ ವರ್ಷ ನೀವು ಕಂಟಿನ್ಯೂ ಆಗಿ ನೋಡ್ಕೊಳ್ಳೋದಕ್ಕೆ ಸಪೋಸ್ ಥಿಂಕ್ ಮಾಡಿ, ಮೇಂಟೆನೆನ್ಸ್ 1 ಕೋಟಿ ಖರ್ಚಾಗ್ತಿದೆ ಅಂತಂದ್ರೆ ಅಟ್ ಲೀಸ್ಟ್ 50 ಲಕ್ಷ ಆದ್ರೂ ಅದರಿಂದ ಏನಾಗಬೇಕು, ರಿಕವರಿ ಆಗ್ತಾ ಇರ್ಬೇಕು. ಸೊ ಆವಾಗ 50% ಆಪೆಕ್ಸ್ ರಿಕವರಿ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಇದು ಎರಡು ಕೂಡ ಸೆಂಟ್ರಲ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ 40% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಕೊಡುತ್ತೆ, ಅದರ ಜೊತೆಯಲ್ಲಿ 25% ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅನ್ನ ಮೊದಲ 5 ವರ್ಷಗಳಿಗೆ ಕೊಡುತ್ತೆ. ಸೊ ಇದು ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ನ ಒಳಗಡೆ ಇರುವಂತ ಎರಡು ಸಬ್ ಸೆಕ್ಟರ್ಗಳು ಅಥವಾ ಎರಡು ಸಬ್ ಸ್ಕೀಮ್ಗಳು. ಸೊ ಇನ್ನು ಮತ್ತೆ ಏನ್ ಮಾಡಿದೀವಿ ಅಂತ ಕೇಳಿದಾಗ, ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಈ ತರದ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನ ಪಡ್ಕೊಂಡು ಪ್ರೈವೇಟ್ ಎಂಟಿಟಿ ಯಾವುದೋ ಒಂದು ಈ ತರ ಕೆಲಸ ಮಾಡ್ತಿದೆ ಅಂತಂದ್ರೆ ಅವರಿಗೂ ಕೂಡ ಏನಿರುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ. ಆ ತರದ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದಕ್ಕೆ ಯಾವ ಒಂದು ಸ್ಕೀಮ್ ಅನ್ನ ತಂದಿವಿ ಅಂತ ಕೇಳಿದಾಗ, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಅಂತ ತಂದಿವಿ. ಸೊ ಇದು ಯಾರಿಗೆ, ಪ್ರೈವೇಟ್ ನವರು ಏನು ಈ ತರದ PPP ಮಾಡೆಲ್ ನ ಒಳಗಡೆ, ಸೊ ಪ್ರೈವೇಟ್ ನವರು ಏನು ಭಾಗವಹಿಸ್ತಾ ಇದ್ರು ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡೋದಕ್ಕೆ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ಸ್ಕೀಮ್ ಅಂತ ಹೇಳಿ ತಂದಿದ್ದೀವಿ. ಸೊ ಇವಿಷ್ಟು ಕೆಲವೊಂದು ಗವರ್ಮೆಂಟ್ ಅಪ್ರೋಚ್ಗಳನ್ನ ನಾವು ನೋಡ್ಕೊಂಡ್ರೆ, ಇನ್ನು ಗವರ್ಮೆಂಟ್ ತಂದಿರುವಂತಹ ಕೆಲವೊಂದು ಇನಿಷಿಯೇಟಿವ್ ಗಳನ್ನ ನೋಡಿ, ಮೊದಲನೇದು ಏನ್ ನೋಡ್ತೀರಾ, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತ ಕರಿತಾರೆ. ಹಿಂದಿನ ವರ್ಷದ ಬಜೆಟ್ ನಲ್ಲಿ ಬಿಡುಗಡೆ ಲಾಂಚ್ ಮಾಡಿದಂತ ಒಂದು ಪ್ರಾಜೆಕ್ಟ್ ಇದು. ಈ ಇನ್ಫ್ರಾಸ್ಟ್ರಕ್ಚರ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಥವಾ NIP ಅಂತ ಅಂದಾಗೇನು, ಸೊ ಇಲ್ಲಿ ಬಹಳಷ್ಟು ಮೂಲಸೌಕರ್ಯಗಳ ಯೋಜನೆಗಳನ್ನ ಒಟ್ಟಿಗೆ ಸೇರಿಸಿ ಏನ್ ಮಾಡ್ತಾರೆ, ಒಂದೇ ಸಂದರ್ಭದಲ್ಲಿ ಅವುಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಆ ತರದನ್ನ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಅಂತ ಕೇಳ್ತೀವಿ. ಅಗೇನ್ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೋದ್ರೆ, ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ನ ಒಳಗಡೆ ಬೇರೆ ಬೇರೆ 1,000 ಪ್ರಾಜೆಕ್ಟ್, 10,000 ಪ್ರಾಜೆಕ್ಟ್ ಈ ತರದ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಎಲ್ಲವೂ ಹಿಂದೆ ಒಂದು ರೂಟ್ ಅಲ್ಲಿ ಹೋಗುತ್ತೆ. ಅದನ್ನೇ ನಾವೇನ್ ಕರಿತೀವಿ, ನಾರ್ಮಲ್ ಆಗಿ ಪೈಪ್ಲೈನ್ ಅಂತ ಕರಿತೀವಿ. ಸೊ ಈ ಒಂದು NIP ಯ ಡಿಟೇಲ್ಸ್ ಅಥವಾ ಡಾಟಾಗಳು ಏನಿಲ್ಲ, ಇವೆಲ್ಲವುಗಳನ್ನ ನಾವೇನ್ ನೋಡ್ತೀವಿ, ಇನ್ವೆಸ್ಟ್ ಇಂಡಿಯಾ ಪ್ಲಾಟ್ಫಾರ್ಮ್ ನ ಒಳಗಡೆ ಹೋಸ್ಟ್ ಮಾಡ್ತೀವಿ. ಯಾವ್ಯಾವ ರೀತಿಯ ಅಂಕಿಅಂಶಗಳು, ಎಷ್ಟು ಪ್ರಾಜೆಕ್ಟ್ ಆಗಿದೆ, ಯಾವ ರೀತಿಯ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಈ ತರದೆಲ್ಲ ಡಾಟಾಗಳು ನಿಮ್ಗೆ ಅಲ್ಲಿ ಸಿಗುತ್ತೆ. ಅದರ ಜೊತೆಯಲ್ಲಿ ಪ್ರಾಜೆಕ್ಟ್ ಮಾನಿಟರಿಂಗ್ ಗ್ರೂಪ್ ಅಂತ ಹೇಳ್ಕೊಂಡು ಒಂದನ್ನ ಮಾಡಿದೀವಿ, ಇದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ನೋಡಿ. ಸೊ ಇವ್ರು ಏನ್ ಮಾಡ್ತಾರೆ, NIPಗೆ ಸಂಬಂಧಪಟ್ಟಂತ ಯಾವ್ದಾದ್ರೂ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ ಗಳಿದ್ದು ಅದರ ಬಗ್ಗೆ ಏನಾದ್ರೂ ಇಶ್ಯೂಸ್ಗಳು ಅಥವಾ ಕಾನ್ಫ್ಲಿಕ್ಟ್ಗಳು ಇದ್ರೆ, ಸಂಘರ್ಷಗಳಿದ್ರೆ, ಅದನ್ನ ಸಾಲ್ವ್ ಮಾಡೋದಕ್ಕೆ ಈ ಪ್ರಾಜೆಕ್ಟ್ ಮಾನಿಟರಿಂಗ್ ಗ್ರೂಪ್ ಹೆಲ್ಪ್ ಮಾಡುತ್ತೆ. ಪ್ರಾಜೆಕ್ಟ್ ಮಾನಿಟರಿಂಗ್ ಗ್ರೂಪ್ ಏನ್ ಮಾಡುತ್ತೆ, ರೆಸೊಲ್ಯೂಷನ್ ಆಫ್ ಇಶ್ಯೂಸ್ ರಿಲೇಟೆಡ್ ಟು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಅನ್ನ ಮಾಡುವಂತ ಪ್ರಯತ್ನ ಮಾಡುತ್ತೆ. ಅದರ ಜೊತೆಯಲ್ಲಿ ನ್ಯಾಷನಲ್ ಮನಿಟೈಜೇಷನ್ ಪೈಪ್ಲೈನ್ ಅಂತ ಕರಿತೀವಿ. ನ್ಯಾಷನಲ್ ಮನಿಟೈಜೇಷನ್ ಪೈಪ್ಲೈನ್ ಅಂತನಾಗೇನು, ಆಲ್ರೆಡಿ ಇದ್ದಿರುವಂತ ಆಲ್ರೆಡಿ ಇರುವಂತ ಯಾವುದೋ ಒಂದಿಷ್ಟು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಗಳು ಅಂತ ಕರಿತೀರ. ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂದ್ರೆ ಏನು, ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರುವಂತ ಒಂದು ರೋಡ್ ಇರ್ಬೋದು ನಿಮ್ಮ ಹತ್ರ, ಅಥವಾ ಒಂದು ಡ್ಯಾಮ್ ಇರ್ಬೋದು, ಅಥವಾ ಗವರ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದಿಷ್ಟು ಅಸೆಟ್ ಇರ್ಬೋದು. ಸೊ ಈಗ ಈ ಅಸೆಟ್ ಅನ್ನ ಏನ್ ಮಾಡ್ತೀವಿ, ಖಾಸಗಿಯವರಿಗೆ ಒಂದಿಷ್ಟು ದಿನಗಳಿಗೆ ಲೀಸ್ಗೆ ಕೊಡ್ತೀವಿ, ದಿನಗಳಾಗಿರ್ಬೋದು ವರ್ಷಗಳಾಗಿರ್ಬೋದು. ಸೊ ಈ ತರದ ಏನ್ ಮಾಡ್ತೀವಿ, ಲಿಮಿಟೆಡ್ ಪೀರಿಯಡ್ ಲೈಸೆನ್ಸ್ ಅನ್ನ ಕೊಡ್ತೀವಿ ಅವ್ರಿಗೆ. ಸೊ ಇಷ್ಟರ ತನಕ ನೀವು ಇದನ್ನ ಬಳಸ್ಬೋದು, ನೀವು ಇದರ ಓನರ್ಶಿಪ್ ಅನ್ನ ಆ ಟೈಮ್ಗೆ ಪಡ್ಕೋತೀರಾ ಅಂತ. ಸೊ ಆ ತರ ಮಾಡಿದಾಗ ಪ್ರೈವೇಟ್ ನವರು ಏನ್ ಮಾಡ್ಬೇಕು, ಗವರ್ಮೆಂಟ್ಗೆ ಒಂದಿಷ್ಟು ದುಡ್ಡನ್ನ ಕೊಡ್ಬೇಕು. ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಗವರ್ಮೆಂಟ್ ಏನ್ ಮಾಡುತ್ತೆ, ಬೇರೆ ಇನ್ಫ್ರಾಸ್ಟ್ರಕ್ಚರ್ ನ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನ ನಾವೇನ್ ಕರಿತೀವಿ, ನ್ಯಾಷನಲ್ ಮಾನಿಟೈಜೇಷನ್ ಪೈಪ್ಲೈನ್ ಅಂತ ಕರಿತೀವಿ. ಸೊ ಇದನ್ನ ಒಂದು ಇದರ ಒಂದು ಮೋಟಿವ್ ಅಥವಾ ಒಂದು ಏಮ್ ಏನಿದೆ, ವಿಷನ್ ಏನಿದೆ ಅಂತಂದಾಗ, ಅಸೆಟ್ ಕ್ರಿಯೇಷನ್ ಥ್ರೂ ಮಾನಿಟೈಜೇಷನ್ ಅಂತ ಕರಿತೀವಿ. ನಮ್ಮ ಹತ್ರ ಇರುವಂತಹ ಸ್ವತ್ತುಗಳನ್ನ ಯೂಸ್ ಮಾಡಿಕೊಂಡು ಅದನ್ನ ಮಾನಿಟೈಸ್ ಮಾಡ್ಕೊಂಡು ಅದರ ಮೂಲಕ ಮತ್ತೊಂದಿಷ್ಟು ಸ್ವತ್ತುಗಳನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ಲಿಮಿಟೆಡ್ ಪೀರಿಯಡ್ ಲೈಸೆನ್ಸ್ ಮತ್ತೆ ಲೀಸ್ ಆಫ್ ಅಸೆಟ್, ಇದರ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ, ಇಲ್ಲಿ ಖಾಸಗಿಯವರಿಂದ ದುಡ್ಡನ್ನ ತಗೋತೀವಿ.
ಹಾಗಂತ ಹೇಳಿ ನೆನಪಿರಲಿ, ಯಾವುದೇ ರೀತಿಯಲ್ಲಿ ಕೂಡ ಪರ್ಮನೆಂಟ್ ಆಗಿ ಏನನ್ನೋ ಮಾರೋದಕ್ಕೆ ಹೋಗಲ್ಲ. ಓಕೆ, ಸೊ ಇದೇನಿರುತ್ತೆ, ಲಿಮಿಟೆಡ್ ಪೀರಿಯಡ್ ಆದಂತ ಲೈಸೆನ್ಸ್ ರೆಂಟ್ಗೆ ಕೊಟ್ಟ ಆಗಿರುತ್ತೆ. ಇನ್ನು ಎನ್ ಐ ಪಿ ಯ ಒಳಗಡೆ ಇರುವಂತಹ ಬೇರೆ ಬೇರೆ ಸ್ಕೀಮ್ಗಳನ್ನ ನೀವು ನೋಡಬೇಕಾದ್ರೆ, ಅಂಡರ್ ಕಾನ್ಸೆಪ್ಚುಲೈಸೇಷನ್ ಅಂದ್ರೆ ಇನ್ನು ಮುಂದೆ ಯಾವ ರೀತಿಯ ಒಂದು ಸ್ಕೀಮ್ ಅನ್ನು ತರಬೇಕು ಅಂತ ಹೇಳಿ ನೋಡ್ತಾ ಇರೋದಾಗಿರ್ಬೋದು, ಅಂಡರ್ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ಅಂಡರ್ ಇಂಪ್ಲಿಮೆಂಟೇಷನ್, ಈ ತರದನ್ನ ನೀವು ನೋಡಬೇಕಾದ್ರೆ ಏನಾಗ್ತದೆ, ಹೆಚ್ಚೆಚ್ಚಿನ ಒಂದು ಯೋಜನೆಗಳು ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಆಗಿರೋದನ್ನ ನೋಡ್ತೀವಿ. ಅಗೇನ್ ಅದರ ಒಳಗಡೆ ಎನ್ ಐ ಪಿ ಒಳಗಡೆ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳಿದೆ ಅಂತಂದಾಗ ಬೇರೆ ಬೇರೆ ಸೆಕ್ಟರ್ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ಗಳು ಕೂಡ ಇದೆ. ಅದರಲ್ಲಿ ಅತಿ ಹೆಚ್ಚಾದಂತ ಒಂದು ಅತಿ ಹೆಚ್ಚು ಯೋಜನೆಗಳು ಅಥವಾ ಅತಿ ಹೆಚ್ಚು ಪ್ರಾಜೆಕ್ಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಸಂಬಂಧಪಟ್ಟಿದೆ. ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಸಂಬಂಧಪಟ್ಟಿದೆ. ಎರಡನೇ ಸ್ಥಾನದಲ್ಲಿ ನಾವು ಯಾವ್ದು ನೋಡ್ತೀವಿ, ಎನರ್ಜಿ ಸೆಕ್ಟರ್ ಅನ್ನ ನೋಡ್ತೀವಿ. ಮೂರನೇ ಸ್ಥಾನದಲ್ಲಿ ವಾಟರ್ ಅಂಡ್ ಸ್ಯಾನಿಟೇಷನ್ ನೋಡ್ತೀವಿ. ಸೊ ನಾಲ್ಕು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು, ಐದಾದ್ರೆ ಸೊ ಯಾವ್ದನ್ನು ನೋಡ್ಬೋದು, ಸೊ ಇಲ್ಲಿ ಕಮರ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಮತ್ತು ಆರು ಲಾಜಿಸ್ಟಿಕ್ಸ್ ಅನ್ನ ನೋಡ್ತೀವಿ. ಆದ್ರೆ ಅತಿ ಹೆಚ್ಚು ಯಾವುದು ಅನ್ನೋದು ನೆನಪಿರ್ತೀವಿ, ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಜೆಕ್ಟ್ಗಳು ಅತಿ ಜಾಸ್ತಿಯಾಗಿ ಇರೋದನ್ನ ನೋಡ್ತೀವಿ. ಸೊ ಇನ್ನು ಲಾಜಿಸ್ಟಿಕ್ಸ್ ಅಲ್ಲಿ ಕೂಡ ಹಲವಾರು ರೀತಿಯ ಇಂಪ್ರೂವ್ಮೆಂಟ್ ಗಳನ್ನ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಇಂಪ್ರೂವ್ಮೆಂಟ್ ಬೇಕು? ನಾರ್ಮಲ್ ಆಗಿ ನಮ್ಮಲ್ಲಿ ಏನಾಗುತ್ತೆ, ಲಾಜಿಸ್ಟಿಕ್ಸ್ ಅಂತಂದಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗಳಲ್ಲಿ ಸರಕುಗಳನ್ನ ನಾವು ಸಾಗಾಟ ಮಾಡೋದು ಏನಿಲ್ಲ, ಅದನ್ನ ಲಾಜಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇದೇನಾದ್ರೂ ಡಿಲೇ ಆಗುತ್ತೆ, ಸ್ಲೋ ಇದೆ, ಅಥವಾ ಬಹಳ ಖರ್ಚಾಗತ್ತೆ ಅಂತಂದ್ರೆ ಅವಾಗ ಏನಾಗುತ್ತೆ, ಅವುಗಳನ್ನ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇರೆ ದೇಶಗಳಿಗೆ ಮಾರ್ತೀವಿ ಅಂದ್ರೂ ಕೂಡ ಅದರ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಸೊ ಖರ್ಚು ಜಾಸ್ತಿ ಆಗತ್ತಂದ್ರೆ ಏನಾಯ್ತು, ನಮ್ಮ ನಾವು ಕಳಿಸಿರುವಂತಹ ವಸ್ತುವಿನ ದರ ಜಾಸ್ತಿ ಮಾಡ್ಬೇಕಾಯ್ತು. ನಾವು ದರ ಜಾಸ್ತಿ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ಏನಾಗುತ್ತೆ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿ ಏನ್ ಹೇಳುತ್ತೆ, ಲಾಜಿಸ್ಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡೋಣ ಅಂತ ಹೇಳುತ್ತೆ. ಎಫಿಷಿಯನ್ಸಿನ ಇಂಪ್ರೂವ್ ಮಾಡಿದಾಗ ಏನಾಗುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಉತ್ಪನ್ನಗಳು ಕಡಿಮೆ ಬೆಲೆಗೆ ಮಾರಾಟ ಆಗುತ್ತೆ. ಕಡಿಮೆ ಬೆಲೆಗೆ ಮಾರಾಟ ಆಗುತ್ತೆ ಅಂದ್ರೆ ಏನಾಗುತ್ತೆ, ಹೆಚ್ಚಿನ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಭಾರತದಿಂದ ರಫ್ತು ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿಯಲ್ಲಿ ಯಾವ್ಯಾವ ಡೈಮೆನ್ಷನ್ಸ್ ಅನ್ನ ನಾವು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ? ಒಂದೇದು ಎಫಿಷಿಯನ್ಸಿ ಆಫ್ ಕ್ಲಿಯರೆನ್ಸ್ ಪ್ರೊಸೆಸ್. ಸೊ ಕ್ಲಿಯರೆನ್ಸ್ ಪ್ರೊಸೆಸ್ ಅಂದಾಗ ಏನು, ಅದು ಕ್ರಾಸ್ ಬಾರ್ಡರ್ ಆಕ್ಟಿವಿಟಿ ಆಗ್ತಾ ಇರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಿರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕ್ಲಿಯರೆನ್ಸ್ ಇರುತ್ತೆ. ಸೊ ಈ ತರದ ಚೆಕಿಂಗ್ ಏನಾಗುತ್ತಲ್ಲ, ಈ ಚೆಕಿಂಗ್ ನ ಸ್ಪೀಡ್ ಅನ್ನ ಜಾಸ್ತಿ ಮಾಡಬೇಕು. ಸೊ ಅಥವಾ ಕೆಲವೊಂದು ರೀತಿಯ ವಸ್ತುಗಳಿಗೆ ಚೆಕಿಂಗ್ ಇಲ್ಲದೆ ಇರೋದ್ರೂ ಬಿಡೋ ತರ ಆಗ್ಬೇಕು. ಅಗೇನ್ ಅಲ್ಲಿ ಎರಡು ಕೂಡ ನಿಮ್ಗೆ ಹಿಂದೆ, ಸೊ ಎರಡು ಕಡೆ ನೀವು ನೋಡ್ಕೋಬೇಕು. ಒಂದ್ ಕಡೆ ಟೈಮ್ ಕಡಿಮೆ ತಗೋಬೇಕು, ಸೆಕ್ಯೂರಿಟಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇರೋ ತರನು ಕೂಡ ನೋಡ್ಬೇಕು. ನ್ಯಾಷನಲ್ ಸೆಕ್ಯೂರಿಟಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದೆ ಇರೋ ತರದ ಕೂಡ ನೋಡ್ಬೇಕು. ಸೊ ಅದನ್ನ ನಾವೆಲ್ಲಿ ನೋಡ್ತೀವಿ, ಎಫಿಷಿಯನ್ಸಿ ಆಫ್ ಕ್ಲಿಯರೆನ್ಸ್ ಪ್ರೊಸೆಸ್. ಇದ್ರಲ್ಲಿ ಏನ್ ಮಾಡ್ತೀರಾ, ಟೈಮ್ ಅನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ತೀರಿ. ಇಂಪ್ರೂವ್ ಕ್ವಾಲಿಟಿ ಆಫ್ ಟ್ರೇಡ್ ಅಂಡ್ ಟ್ರಾನ್ಸ್ಪೋರ್ಟ್. ಇಂಪ್ರೂವ್ ಕ್ವಾಲಿಟಿ ಆಫ್ ಟ್ರೇಡ್ ಅಂಡ್ ಟ್ರಾನ್ಸ್ಪೋರ್ಟ್, ಅಗೇನ್ ಇಲ್ಲಿಯೂ ಕೂಡ ನಾವೇನ್ ನೋಡ್ತೀವಿ, ಸೊ ಇಲ್ಲಿ ಟ್ರೇಡ್ ಮತ್ತೆ ಟ್ರಾನ್ಸ್ಪೋರ್ಟ್ ನ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಂತಂದಾಗೇನು, ಈ ಫಾರ್ ಎಕ್ಸಾಂಪಲ್ ರೋಡ್ ಟ್ರಾನ್ಸ್ಪೋರ್ಟ್ ಅನ್ನೇ ನೀವು ತಗೋತೀರ ಅಂತಂದ್ರೆ, ಒಳ್ಳೆಯ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡೋದು, ಎಕ್ಸ್ಪ್ರೆಸ್ ವೇಗಳನ್ನ ರೆಡಿ ಮಾಡೋದು. ಸೊ ಅದರಿಂದ ಏನಾಗುತ್ತೆ, ನಾರ್ಮಲ್ ಆಗಿ ಟೈಮ್ ಕಡಿಮೆ ಇದೆ. ಸೊ ಆ ರೀತಿಯ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದನ್ನು ಕೂಡ ಟ್ರೈ ಮಾಡ್ತೀವಿ. ಅದರ ಜೊತೆಯಲ್ಲಿ ಈಸಿಂಗ್ ಆಫ್ ಅರೇಂಜಿಂಗ್ ಕಾಂಪಿಟೇಟಿವ್ಲಿ ಪ್ರೈಸ್ಡ್ ಶಿಪ್ಪಿಂಗ್. ಬೇರೆ ದೇಶಗಳ ಜೊತೆಯಲ್ಲಿ ನಾವೇನಾದ್ರೂ ಈ ತರದ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡ್ತಿದೀವಿ ಅಂತಂದ್ರೆ, ಅಲ್ಲಿ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೆ, ಶಿಪ್ಪಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ನಾರ್ಮಲ್ ಆಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರವನ್ನ ಯಾವ್ದ್ರ ಮೂಲಕ ಮಾಡ್ತೀವಿ, ವಾಟರ್ ಟ್ರಾನ್ಸ್ಪೋರ್ಟ್ ನ ಮೂಲಕ ಮಾಡ್ತೀವಿ. ಸೊ ಈ ತರದ ವಾಟರ್ ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು, ಅಲ್ಲಿಯೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇರಬೇಕು. ಸೊ ಕಾಂಪಿಟೇಟಿವ್ಲಿ ಯಾವ ಒಂದು ಶಿಪ್ಪಿಂಗ್ ಕಂಪನಿ ಕಡಿಮೆ ರೇಟ್ಗೆ ಈ ತರದ ಶಿಪ್ಪಿಂಗ್ ನ ವ್ಯವಸ್ಥೆಯನ್ನ ಮಾಡ್ಕೊಡುತ್ತೆ, ಅವಾಗ ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಜಾಸ್ತಿಯಾಗಿ ರೀಚ್ ಮಾಡ್ಬೋದು, ಅಥವಾ ಎಕ್ಸ್ಪೋರ್ಟ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಅದರ ಜೊತೆಯಲ್ಲಿ ನಾವೇನ್ ನೋಡ್ತಿದ್ವಿ, ಎನ್ಹಾನ್ಸಿಂಗ್ ಕಾಂಪಿಟೇಟಿವ್ನೆಸ್ ಅಂಡ್ ಕ್ವಾಲಿಟಿ ಆಫ್ ಲಾಜಿಸ್ಟಿಕ್ಸ್. ಅದರ ಜೊತೆಯಲ್ಲಿ ಪ್ರೊವಿಷನ್ ಫಾರ್ ಟ್ರ್ಯಾಕಿಂಗ್ ಅಂಡ್ ಟ್ರೇಸಿಂಗ್ ಆಫ್ ಕಾನ್ಸೈನ್ಮೆಂಟ್ಸ್. ನಾವೇನಾದ್ರೂ ಈ ತರದ ಬೇರೆ ಬೇರೆ ಕಾನ್ಸೈನ್ಮೆಂಟ್ ಗಳನ್ನ ಕಳ್ಸ್ಕೊಡ್ತೀವಿ ಅಂತಂದ್ರೆ, ಅದನ್ನ ಏನ್ ಮಾಡ್ಬೇಕು, GPS ಎನೇಬಲ್ಡ್ ಆಗಿರ್ಬೋದು, ಸೊ ಅದನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಆಗ್ಬೇಕು. ಯಾವಾಗ ಅದು ರೀಚ್ ಆಗತ್ತೆ, ಎಲ್ಲಿದೆ ಈಗ ಸದ್ಯದಲ್ಲಿ, ಯಾವಾಗ ಬಿಡ್ತು, ಈ ತರದೆಲ್ಲ ಏನಿರ್ಬೇಕು, ಡಾಟಾಗಳು ಸಿಗೋ ತರ ಇರ್ಬೇಕು. ಸೊ ಇದೆಲ್ಲದ್ರನ್ನ ಮಾಡೋದ್ರಿಂದ ಏನಾಗ್ಬೋದು, ಓವರ್ ಆಲ್ ಆಗಿ ನೀವೇನ್ ಮಾಡ್ಬೋದು, ಲಾಜಿಸ್ಟಿಕ್ಸ್ ನ ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ಬೋದು, ಅಥವಾ ಕಡಿಮೆ ಟೈಮ್ ಅನ್ನ ತೆಗೆದುಕೊಳ್ಳುವ ಹಾಗೆ ಮಾಡ್ಬೋದು ಅಂತ ಹೇಳ್ಬೋದು. ಅದರ ಜೊತೆಯಲ್ಲಿ ಏನ್ ಮಾಡ್ಬೋದು, ಕಡಿಮೆ ಕಾಸ್ಟ್ ಅನ್ನ ಹೊಂದಿರುವ ಹಾಗೆ ಮಾಡ್ಬೋದು. ಸೊ ಈ ತರದೆಲ್ಲವನ್ನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇನ್ನು ನಾವೇನ್ ಹೇಳ್ತಿದ್ವಿ, ನ್ಯಾಷನಲ್ ಲಾಜಿಸ್ಟಿಕ್ಸ್ ಪಾಲಿಸಿಯಲ್ಲಿ ನಾವೇನಾದ್ರೂ ನೋಡೋದ್ರೆ, ಈ ನಾಲ್ಕು ಐದು ಡೈಮೆನ್ಷನ್ಸ್ ಗಳ ಜೊತೆಯಲ್ಲಿ ನಾವು ಮತ್ತೆ ಯಾವ ಟಾರ್ಗೆಟ್ ಅನ್ನ ಕೊಟ್ಟಿದ್ವಿ ಅಂತಂದ್ರೆ, 2030 ಒಳಗಡೆ ನಾವೇನ್ ಮಾಡ್ಬೇಕು ಅಂತಿದ್ವಿ, ನಮ್ಮ ದೇಶದ ಈ ಲಾಜಿಸ್ಟಿಕ್ಸ್ ಕಾಸ್ಟ್ ಏನಿಲ್ಲ, ಇದನ್ನ ಜಾಗತಿಕ ಬೆಂಚ್ ಮಾರ್ಕ್ ಗೆ ಇಳಿಸುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಜಾಗತಿಕ ಬೆಂಚ್ ಮಾರ್ಕ್ ಗೆ ಏನ್ ಮಾಡ್ತೀವಿ, 2030 ಸಂದರ್ಭದಲ್ಲಿ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡುವಂತ ಪ್ರಯತ್ನ ಮಾಡ್ತೀವಿ.
ಅದರ ಜೊತೆಯಲ್ಲಿ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಸೊ ಇದನ್ನ ವರ್ಲ್ಡ್ ಬ್ಯಾಂಕ್ ಬಿಡುತ್ತೆ. ಈ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಏನ್ ಹೇಳುತ್ತೆ, ಒಂದು ದೇಶ ಈ ರೀತಿ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರಗಳನ್ನ ಮಾಡಬೇಕಾದ್ರೆ ಯಾವ ರೀತಿಯ ಒಂದು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಅನ್ನ ಹೊಂದಿದೆ ಅಂತ ಹೇಳುತ್ತೆ. ಹಾಗೆ ಬೇರೆ ಬೇರೆ ಪ್ಯಾರಾಮೀಟರ್ಗಳನ್ನ ಯೂಸ್ ಮಾಡ್ಕೊಳುತ್ತೆ. ಸೊ ಇದರಲ್ಲಿ ನಾವೇನಾದ್ರೂ ನೋಡೋದಕ್ಕೆ, ಈಗ ಸದ್ಯದಲ್ಲಿ ನಾವು ಬಹಳ ದೂರ ಇದೀವಿ. ನಾವೇನ್ ಹೇಳ್ತಿದ್ವಿ, 2030 ಎಂಡ್ ಅಲ್ಲಿ ನಾವು ಟಾಪ್ 25 ಕಂಟ್ರೀಸ್ ನ ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಟಾಪ್ 25, ಮೊದಲ 25 ರ್ಯಾಂಕ್ ನ ಒಳಗಡೆ ಇರಬೇಕು ಅಂತ ಹೇಳ್ತೀವಿ. ಸೊ ಅದೇ ಕಾರಣಕ್ಕಾಗಿ ನಾವೇನ್ ಮಾಡ್ತೀವಿ, ರಾಜ್ಯಗಳ ಒಳಗಡೆ ಅಂದ್ರೆ ಭಾರತದ ಒಳಗಡೆ ಇರುವಂತಹ ಬೇರೆ ಬೇರೆ ರಾಜ್ಯಗಳ ಒಳಗಡೆ ಲಾಜಿಸ್ಟಿಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆ ರಾಜ್ಯಗಳು ಕೆಲಸ ಮಾಡ್ತಿದೆ ಅನ್ನೋದನ್ನ ನೋಡೋದಕ್ಕೆ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡ್ತಿದ್ವಿ 2018 ರಿಂದ. ಆ ಇಂಡೆಕ್ಸ್ ಏನು, ಲೀಡ್ಸ್ ಇಂಡೆಕ್ಸ್ ಅಂತ ಕರಿತೀವಿ. ಲೀಡ್ಸ್ ಇಂಡೆಕ್ಸ್ ಅಂದಾಗ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಇಂಡೆಕ್ಸ್ ಅಂತ ಕರಿತೀವಿ. ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫ್ರೆಂಟ್ ಸ್ಟೇಟ್ಸ್ ಇಂಡೆಕ್ಸ್. ಸೊ ಇದರ ಒಳಗಡೆ 2018, 2021 ಈ ಎರಡು ವರ್ಷಗಳ ಮಾಹಿತಿ ಇತ್ತು. ಅದರ ಜೊತೆಯಲ್ಲಿ ಇತ್ತೀಚೆಗೆ ಏನ್ ಮಾಡಿದ್ವಿ, 2022 ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ. 2018, 2021 ಈ ಒಂದು ವರ್ಷಗಳ ಅವಧಿಯಲ್ಲಿ ನಾವೇನ್ ಮಾಡಿದ್ವಿ, ಬೇರೆ ಬೇರೆ ರಾಜ್ಯಗಳಿಗೆ ರ್ಯಾಂಕ್ ಅನ್ನ ಕೊಟ್ಟಿದ್ವಿ. ಆದ್ರೆ ಈಗ 2022 ಮಾಹಿತಿ ಏನಿಲ್ಲ, ಇದಕ್ಕೆ ರ್ಯಾಂಕ್ ಅನ್ನ ಕೊಟ್ಟಿಲ್ಲ, ಅದರ ಬದಲಾಗಿ ಏನ್ ಮಾಡಿದ್ವಿ, ಗ್ರೇಡ್ ನ ಆಧಾರದ ಮೇಲೆ ಹಂಚಿದ್ವಿ. ಸೊ ಈ ಮೂರು ರೀತಿಯ ಗ್ರೇಡ್ ಗಳನ್ನ ಕೊಟ್ಟಿದ್ವಿ. ಒಂದು ಅಚೀವರ್ಸ್ ಅಂತ ಹೇಳಿದ್ವಿ, ಅಂದ್ರೆ ಏನು ಟಾರ್ಗೆಟ್ ಗಳನ್ನ ಕೊಟ್ಟಿದ್ವಿ, ಅದರಲ್ಲಿ 90% ಗಿಂತ ಹೆಚ್ಚಿನ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದವರಾದ್ರೆ ಅವ್ರಿಗೆ ಅಚೀವರ್ಸ್ ಅಂತ ಕರಿತೀವಿ. 80% ಇಂದ 90% ನ ಒಳಗಡೆ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದ್ರೆ ಅವರನ್ನ ಫಾಸ್ಟ್ ಮೂವರ್ಸ್ ಅಂತ ಕರಿತೀವಿ. 80% ಗಿಂತ ಕಡಿಮೆ ಟಾರ್ಗೆಟ್ ಅನ್ನ ಯಾರಾದ್ರೂ ಅಚೀವ್ ಮಾಡಿದ್ರೆ ಅವರನ್ನ ಅಸ್ಪೈರರ್ಸ್ ಅಂತ ಕರಿತೀವಿ. ಸೊ ಈಗ ನಾವೇನಾದ್ರೂ ನೋಡೋದಕ್ಕೋದ್ರೆ ಅಚೀವರ್ಸ್ ಅಲ್ಲಿ ಯಾರ್ಯಾರು ನೋಡ್ತೀವಿ, ಉತ್ತರ ಪ್ರದೇಶ, ತಮಿಳುನಾಡು, ಉತ್ತರಾಖಂಡ್, ತೆಲಂಗಾಣ, ಪಂಜಾಬ್, ಒಡಿಶಾ, ಕರ್ನಾಟಕ, ಹಿಮಾಚಲ್ ಪ್ರದೇಶ್, ಅಸ್ಸಾಂ, ದೆಹಲಿ, ಚಂಡೀಗಢ್ ಮತ್ತೆ ಹರಿಯಾಣವನ್ನ ನೋಡ್ತೀವಿ. ಹಾಗೆ ಈಚ್ ಅಂಡ್ ಎವ್ರಿಥಿಂಗ್, ಎಲ್ಲಾ ರಾಜ್ಯಗಳನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ಆ ಕಾರಣಕ್ಕೆ ಜಸ್ಟ್ ಒಂದ್ಸಲ ಹಾಗೆ ನೋಡಿದಾಗೆ, ಫಾಸ್ಟ್ ಮೂವರ್ಸ್ ಅಲ್ಲಿ ಕೇರಳ, ಸಿಕ್ಕಿಂ, ಮಧ್ಯಪ್ರದೇಶ್, ತ್ರಿಪುರ, ಪುದುಚೇರಿ ಮತ್ತೆ ಸೊ ರಾಜಸ್ಥಾನ್ ಕಾಣುತ್ತೆ. ಅಸ್ಪೈರರ್ಸ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋರು ಗೋವಾ, ಬಿಹಾರ್, ಛತ್ತೀಸ್ಗಢ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಮಿಜೋರಾಂ, ಜಮ್ಮು ಅಂಡ್ ಕಾಶ್ಮೀರ್, ಅರುಣಾಚಲ್ ಪ್ರದೇಶ್, ಲಡಾಖ್, ಲಕ್ಷದ್ವೀಪ್ ಮತ್ತೆ ನಾಗಾಲ್ಯಾಂಡ್ ಅನ್ನ ನೋಡ್ತೀವಿ. ಸಗೆ ನೆನಪಿರಲಿ, ಈಚ್ ಅಂಡ್ ಎವ್ರಿ ರಾಜ್ಯಗಳು ಯಾವ ಕ್ಯಾಟಗರಿಯಲ್ಲಿ ಇದೆ ಇದನ್ನ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ. ಅಥವಾ ಆ ತರದ ಕ್ವಶನ್ ಗಳನ್ನು ಕೂಡ ನಿಮ್ಗೆ ಬಹಳ ಡೀಟೇಲ್ ಆಗಿ ಅಷ್ಟು ಕೇಳಲ್ಲ, ಆದ್ರೆ ಅಟ್ ಲೀಸ್ಟ್ ಈ ತರದ ಮೂರು ಕ್ಯಾಟಗರಿ ಮಾಡಿದ್ದಾರೆ ಅಂತ ಹೇಳಿದ್ರು ಗೊತ್ತಿರಲಿ. ಓಕೆ, ಸೊ ನೆಕ್ಸ್ಟ್ PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಕರಿತೀವಿ. ಈ ಮಾಸ್ಟರ್ ಪ್ಲಾನ್ ಯಾವ್ದಕ್ಕೆ ಇದ್ರದು, ಇದು ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಪ್ಲಾನಿಂಗ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ಏನು. ಸಪೋಸ್ ಥಿಂಕ್ ಮಾಡಿ, ಒಂದು ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ ನಂತರ ನೀವು ಅದನ್ನ ಅಗೆಯಬೇಕು ಹೋದ್ರೆ ಮತ್ತೆ ಅದೇನಾಗುತ್ತೆ, ಡಬಲ್ ವರ್ಕ್ ಆಗುತ್ತೆ ಅಥವಾ ಡುಪ್ಲಿಕೇಶನ್ ಆಫ್ ವರ್ಕ್ ಅಂತ ಕರಿತೀವಿ. ಈ ತರದ ಡುಪ್ಲಿಕೇಶನ್ ಆಫ್ ವರ್ಕ್ ಅನ್ನ ನೀವು ಎಲಿಮಿನೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲೇ ಪ್ಲಾನ್ ಮಾಡ್ಬೇಕು. ಸೊ ರೋಡ್ ಈ ತರ ಈ ಪ್ರದೇಶಗಳಲ್ಲಿ ರೋಡ್ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅನುಗುಣವಾಗಿ ಯಾವ ರೀತಿ ನೀವು ಡ್ರೈನೇಜ್ ಸಿಸ್ಟಮ್ ಅನ್ನ ರೆಡಿ ಮಾಡ್ಕೋಬೇಕು, ಅಥವಾ ಬೇರೆ ಆಪ್ಟಿಕಲ್ ಫೈಬರ್ ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸೊ ಅವುಗಳನ್ನ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದು ಮೊದಲೇ ನೀವು ಪ್ಲಾನಿಂಗ್ ಅಲ್ಲಿ ಇರ್ಬೇಕು. ಅವಾಗ ಏನಾಗುತ್ತೆ, ಆವಾಗ ನೀವು ಡುಪ್ಲಿಕೇಶನ್ ಆಫ್ ವರ್ಕ್ ಮಾಡುವ ಅವಶ್ಯಕತೆ ಇರಲ್ಲ, ಅದ್ರ ಬದಲಾಗಿ ಏನಾಗುತ್ತೆ, ಸಿಂಗಲ್ ಟೈಮ್ ಅಲ್ಲಿ ಇವೆಲ್ಲವುಗಳನ್ನ ಇಂಟಿಗ್ರೇಟೆಡ್ ಆಗಿ ನೀವೇನ್ ಮಾಡ್ಬೋದು, ಸೊ ಅವುಗಳನ್ನ ಲಾಂಚ್ ಮಾಡ್ತಾ ಹೋಗ್ಬೋದು ಅಥವಾ ಅವುಗಳನ್ನ ಇಂಟಿಗ್ರೇಟೆಡ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೋದು, ಜಾರಿಗೆ ತರ್ತಾ ಹೋಗ್ಬೋದು. ಸೊ ಈ ಒಂದು PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ನ ಒಳಗಡೆ ಏನ್ ಮಾಡಿದ್ರೆ 7 ಇಂಜಿನ್ ಗಳನ್ನ ಗುರುತಿಸಲಾಗಿದೆ. ಸೊ ಈ 7 ಇಂಜಿನ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಏನಾಗುತ್ತೆ, 16 ಹೆಚ್ಚು ಮಿನಿಸ್ಟ್ರಿಗಳು ಕೂಡ ಬರುತ್ತೆ. ಆ ಎಲ್ಲ ಮಿನಿಸ್ಟ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾಸ್ಟರ್ ಪ್ಲಾನ್ ಅನ್ನ ಏನ್ ಮಾಡುತ್ತೆ, PM ಗತಿಶಕ್ತಿ ಮಾಡುತ್ತೆ. ಸೊ 7 ಇಂಜಿನ್ ಗಳು ಯಾವ್ಯಾವುದು, ರೋಡ್ವೇಸ್, ರೈಲ್ವೇಸ್, ಏರ್ಪೋರ್ಟ್ಸ್, ಪೋರ್ಟ್, ಮಾಸ್ ಟ್ರಾನ್ಸ್ಪೋರ್ಟ್, ವಾಟರ್ವೇಸ್ ಮತ್ತೆ ಲಾಜಿಸ್ಟಿಕ್ಸ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇವೆಲ್ಲವುಗಳಿಗೂ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅನ್ನ ಮಾಡ್ತೀವಿ. ಸೊ ಇದು PM ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ. ಸೊ ಇನ್ನು ರೋಡ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ನೋಡೋದಕ್ಕೋದ್ರೆ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ರೋಡ್ ನ ನೆಟ್ವರ್ಕ್ ಅನ್ನ ನಾವೇನಾದ್ರೂ ನೋಡೋದಕ್ಕೋದ್ರೆ ಇದು ಹೆಚ್ಚಳ ಆಗ್ತಾ ಇರೋದು ನೋಡ್ತಿದ್ರು, ಪ್ರತಿ ವರ್ಷ ಜಾಸ್ತಿ ಆಗ್ತಿರೋದು ನೋಡ್ತೀರಾ. ಅಗೇನ್ ಇದು ಪ್ರತಿ ವರ್ಷ ಎಷ್ಟೆಷ್ಟನ್ನ ಎಕ್ಸ್ಟ್ರಾ ಆಗ್ತಿದೀವಿ ಅಂತ. ಸೊ ಇದನ್ನ ನಾವು ನೋಡೋದಕ್ಕೋದ್ರೆ ಜಾಸ್ತಿ ಆಗಿದೆ, 2021, 2022 ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಗ ಕಾಣುತ್ತೆ. ಅದ್ರ ನೆನಪಿರಲಿ, 2020, 2021 ಏನ್ ಮಾಡಿದ್ವಿ, ಅನ್ಪ್ರೆಸಿಡೆಂಟೆಡ್ ಲೆವೆಲ್ಸ್ ಅನ್ನ ಅಥವಾ ಬಹಳ ಜಾಸ್ತಿ ಲೆವೆಲ್ ಅನ್ನ ನಾವು ಹಿಟ್ ಮಾಡಿದ್ವಿ, ಅಂದ್ರೆ ಹೆಚ್ಚು ಕಿಲೋಮೀಟರ್ ರೋಡ್ ಲೆಂತ್ ಅನ್ನ ನಾವು ಆ ಟೈಮ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೀವಿ ಅಂತ. ಸೊ ಅದ್ರ ಜೊತೆಯಲ್ಲಿ ನಾವೇನಾದ್ರೂ ನೋಡ್ತೀವಿ ಅಂತಂದಾಗ ಮತ್ತೊಂದು ಸೈಡ್ ನಾವೇನ್ ನೋಡ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ. ಸೊ ಇದರಲ್ಲಿ April-October 2021 ಮತ್ತೆ April-October 2022 ಅನ್ನ ಕಂಪೇರ್ ಮಾಡಿದೀವಿ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಆದಾಗೆ ಕಾಣುತ್ತೆ, ಆದ್ರೆ ಇದು
ಪೂರ್ತಿ ಪಿಕ್ಚರ್ ಅಲ್ಲ, ಯಾಕಂದ್ರೆ 2021 ಫೈನಾನ್ಷಿಯಲ್ ಇಯರ್ ಅನ್ನ ಪೂರ್ತಿಯಾಗಿ 2022 ಫೈನಾನ್ಷಿಯಲ್ ಇಯರ್ನ ಜೊತೆಯಲ್ಲಿ ನಾವು ಕಂಪೇರ್ ಮಾಡೋದಕ್ಕೆ ಆಗಿಲ್ಲ, ಯಾಕಂದ್ರೆ ಡಾಟಾದ ಕೊರತೆಯಿಂದಾಗಿ. ಸೊ ನೆಕ್ಸ್ಟ್ ನಾವೇನಾದ್ರೂ ನೋಡೋಕಂದ್ರೆ ಟೋಟಲ್ ಬಜೆಟರಿ ಸಪೋರ್ಟ್ ನ ಒಳಗಡೆ ಕೂಡ ನೀವೇನ್ ನೋಡ್ಬೋದು, ಇದು ಹೆಚ್ಚಳ ಆಗಿರೋದು ನೋಡ್ಬೋದು. ಸೊ ಟೋಟಲ್ ಬಜೆಟರಿ ಅಥವಾ ಟೋಟಲ್ ಇನ್ವೆಸ್ಟ್ಮೆಂಟ್ ಗಳು ಕೂಡ ಜಾಸ್ತಿ ಆಗಿರೋದು ನೋಡ್ಬೋದು, ಅಥವಾ ಕ್ಯಾಪೆಕ್ಸ್ ಜಾಸ್ತಿ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಇನ್ನು ರೈಲ್ವೇಸ್ ಗೆ ಸಂಬಂಧಪಟ್ಟ ಹಾಗೆ ನೋಡೋದಕ್ಕೆ ರೈಲ್ವೇಸ್ ಅಲ್ಲಿ ಏನ್ ನೋಡ್ತೀರಾ, ಎರಡನ್ನು ನೋಡ್ತೀರಾ, ಒಂದು ಪ್ಯಾಸೆಂಜರ್ ಮತ್ತೆ ಫ್ಲೈಟ್. ಪ್ಯಾಸೆಂಜರ್ ಅಲ್ಲಿ ನಿಮ್ಗೆ ಏನಾಗಿದೆ, ಲಾಕ್ಡೌನ್ ನ ಟೈಮಲ್ಲಿ ಈ ತರ ಬಹಳ ಡಿಪ್ ಆಗಿರೋದು ಅಥವಾ ಬಹಳ ಕಡಿಮೆ ಜನ ಟ್ರಾವೆಲ್ ಮಾಡಿರೋದು, ಅಥವಾ ಆ ಒಂದು ಆಲ್ಮೋಸ್ಟ್ ನಾವೇನ್ ಮಾಡಿದೀವಿ, ರೈಲ್ವೇಸ್ ಅನ್ನೇ ಕ್ಲೋಸ್ ಮಾಡಿದನ್ನ ನೋಡ್ತೀವಿ ಆಲ್ಮೋಸ್ಟ್. ಸೊ ಆ ಕಾರಣಕ್ಕಾಗಿ ಅದು ಡಿಪ್ ಆಗಿರೋದು ಕಾಣುತ್ತೆ, ನಿಧಾನವಾಗಿ ರಿಕವರಿ ಆಗ್ತಾ ಇದೆ, ಆದ್ರೆ ಮೊದಲಿನ ಲೆವೆಲ್ಗೆ ಬರ್ಬೇಕು ಅಂದ್ರೆ ಬಹಳ ಜಾಸ್ತಿ ಮುಂದಕ್ಕೆ ಹೋಗ್ಬೇಕು. ಆದ್ರೆ ಫ್ರೈಟ್ ಸೈಡ್ ಅಲ್ಲಿ ನೋಡೋದಕ್ಕಂದ್ರೆ ಪ್ಯಾಸೆಂಜರ್ ಅಂತಂದ್ರೆ ಏನು, ವ್ಯಕ್ತಿಗಳು ಟ್ರಾವೆಲ್ ಮಾಡೋದು. ಸೊ ಇನ್ನು ಫ್ರೈಟ್ ಸೈಡ್ ಅಂದ್ರೆ ಸರಕುಗಳ ಸಾಗಣೆಯಲ್ಲಿ ನೀವು ನೋಡೋದಕ್ಕಂದ್ರೆ ಇದೇನಾಗಿದೆ, ಸೊ ಇದು ಹೆಚ್ಚಳ ಆಗಿರೋದು ಕಾಣುತ್ತೆ. ಸೊ ಬಹಳ ಜಾಸ್ತಿ ಹೆಚ್ಚಳ ಆಗಿರೋದು ನಾವು ನೋಡ್ಬೋದು ಫ್ರೈಟ್ ಗೆ ಸಂಬಂಧಪಟ್ಟ. ಅದರ ಜೊತೆಯಲ್ಲಿ ಇಂಡಿಯನ್ ರೈಲ್ವೇಸ್ ಬಹಳಷ್ಟು ಬೇರೆ ಬೇರೆ ಮೇಜರ್ ಇನಿಷಿಯೇಟಿವ್ ಗಳನ್ನ ತಗೊಂಡಿದೆ, ಲೈಕ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಆಗಿರ್ಬೋದು, MAHSR ಪ್ರಾಜೆಕ್ಟ್ ಅಂತ ಕರಿತೀರಾ, ಡೆಡಿಕೇಟೆಡ್ ಫ್ಲೈಟ್ ಕಾರಿಡಾರ್ ಆಗಿರ್ಬೋದು DFC ಪ್ರಾಜೆಕ್ಟ್, ಗತಿಶಕ್ತಿ ಮಲ್ಟಿ ಮೋಡಲ್ ಕಾರ್ಗೋ ಟರ್ಮಿನಲ್ ಆಗಿರ್ಬೋದು, ಇಂಡಕ್ಷನ್ ಆಫ್ ಸೆಮಿ ಹೈ ಸ್ಪೀಡ್ ವಂದೇ ಭಾರತ್ ಟ್ರೈನ್ಸ್ ಆಗಿರ್ಬೋದು, ಇಲೆಕ್ಟ್ರಿಕಲ್ ಆರ್ ಇಲೆಕ್ಟ್ರಾನಿಕ್ ಇಂಟರ್ಲಾಕಿಂಗ್ ಸಿಸ್ಟಮ್, ಡೆವಲಪ್ಮೆಂಟ್ ಆಫ್ ಹೈಪರ್ ಲೂಪ್ ಟೆಕ್ನಾಲಜಿ, ಇದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ತಾ ಇದೆ ಇತ್ತೀಚೆಗೆ. ಅದರ ಜೊತೆಯಲ್ಲಿ ಕಿಸಾನ್ ರೈಲ್ ಟ್ರೈನ್ ಗಳಾಗಿರ್ಬೋದು. ಸೊ ಈ ತರದ ಹೊಸ ಹೊಸ ಯೋಜನೆಗಳನ್ನ ಇಂಡಿಯನ್ ರೈಲ್ವೇಸ್ ತರ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇನ್ ನೆಕ್ಸ್ಟ್ ಏರ್ ಟ್ರಾನ್ಸ್ಪೋರ್ಟ್ ಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಕ್ಕಂದ್ರೆ ಅಗೇನ್ ಇಲ್ಲಿಯೂ ಕೂಡ ನಮ್ಗೆ ಏನಾಗಿದೆ, ಲಾಕ್ಡೌನ್ ಸಮಯದಲ್ಲಿ ಪೂರ್ತಿ ಕಡಿಮೆ ಆಗಿರೋದು ನೋಡ್ತೀರಾ, ನಂತರದಲ್ಲಿ ನಿಧಾನವಾಗಿ ರಿಕವರಿ ಆಗ್ತಿತ್ತು, ಸೆಕೆಂಡ್ ಲಾಕ್ಡೌನ್ ಮತ್ತೆ ಕಡಿಮೆ ಆಗಿರೋದು ನೋಡ್ತೀರಾ, ಮತ್ತೆ ಸೊ ಕಡಿಮೆ ಆಗಿರೋದು ನೋಡ್ತೀರಾ ಒಮಿಕ್ರಾನ್ ವೈರಸ್ ನ ಇದರಲ್ಲಿ, ರಷ್ಯಾ ಉಕ್ರೇನ್ ವಾರ್ ನ ಸಂದರ್ಭದಲ್ಲಿ ಮತ್ತೆ ಕಡಿಮೆ ಆಗಿರೋದು ನೋಡ್ತೀರಾ. ಸೊ ಈಗ ಮತ್ತೆ ನಾವೇನ್ ಮಾಡ್ತಿದ್ವಿ, ನಿಧಾನವಾಗಿ ರಿಕವರಿ ಆಗ್ತಾ ಇದ್ವಿ, ಆದ್ರೆ ಇನ್ನೂ ತನಕ ಪ್ರೀ ಕೋವಿಡ್ ಎವರೇಜ್ ಏನಿತ್ತು ಅಂದ್ರೆ 2019 ಎವರೇಜ್ ಏನಿತ್ತು ಅದಕ್ಕೆ ರೀಚ್ ಆಗೋದಕ್ಕೆ ಇನ್ನು ತನಕ ಆಗಿಲ್ಲ ನಮಗೆ, ಆದ್ರೆ ನಿಧಾನವಾಗಿ ರಿಕವರಿ ಆಗ್ತಾ ಇದೆ ಅನ್ನೋದು ಗೊತ್ತಿದೆ. ಸೊ ಇನ್ನು ಪೋರ್ಟ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಾವೇನ್ ನೋಡ್ತಿದ್ವಿ, ಪೋರ್ಟ್ ನಲ್ಲಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಕ್ಕೆ, ಬಂದರುಗಳಿಗೆ ಸಂಬಂಧಪಟ್ಟ ಹಾಗೆ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಅದರ ಜೊತೆಯಲ್ಲಿ ಕೆಲವೊಂದು ಹೊಸ ಮೇಜರ್ ಪೋರ್ಟ್ ಗಳನ್ನು ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ಮೇಜರ್ ಪೋರ್ಟ್ ಅಲ್ಲಿ ಇತ್ತೀಚೆಗೆ ಕನ್ಸ್ಟ್ರಕ್ಟ್ ಆಗಿರೋದು ಯಾವುದು, ವಾಧವನ್ ಪೋರ್ಟ್ ಅಂತ ಹೇಳ್ಕೊಂಡು ಮಹಾರಾಷ್ಟ್ರದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದರ ಜೊತೆಯಲ್ಲಿ ಈ ಪೋರ್ಟ್ ನ ಒಳಗಡೆ ಬೇರೆ ಬೇರೆ ರೀತಿಯಾದಂತಹ ಇಂಟರ್ನ್ಯಾಷನಲ್ ಟ್ರೇಡ್ ಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಸೊ ಆ ಕಾರಣಕ್ಕಾಗಿ ಆ ಟ್ರೇಡ್ ಗಳನ್ನ ಈಸಿಯಾಗಿ ಮಾಡೋದಕ್ಕೆ ಸೊ ನಾವೇನ್ ಮಾಡಿದೀವಿ, ಹಲವಾರು ಡಿಜಿಟಲ್ ಆಡಳಿತದ ಕೆಲವೊಂದು ಇದನ್ನು ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಲಾಂಚ್ ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಇಲೆಕ್ಟ್ರಾನಿಕ್ ಇನ್ವಾಯ್ಸ್ ಇ ಇನ್ವಾಯ್ಸ್, ಇಲೆಕ್ಟ್ರಾನಿಕ್ ಪೇಮೆಂಟ್ ಇ ಪೇಮೆಂಟ್, ಅಥವಾ ಇಲೆಕ್ಟ್ರಾನಿಕ್ ಡೆಲಿವರಿ ಆರ್ಡರ್ ಇ ಡಿಒ, ಸೊ ಅಥವಾ ಇ ಬಿಎಲ್ ಬಿಲ್ ಆಫ್ ಲೇಡಿಂಗ್ ಇಲೆಕ್ಟ್ರಾನಿಕ್ ಬಿಲ್ ಆಫ್ ಲೇಡಿಂಗ್, ಅಥವಾ ಎಲ್ ಸಿ ಲೆಟರ್ ಆಫ್ ಕ್ರೆಡಿಟ್, ಲೆಟರ್ ಆಫ್ ಕ್ರೆಡಿಟ್ ಮತ್ತೆ ಬಿಲ್ ಆಫ್ ಲೇಡಿಂಗ್ ಇದೆಲ್ಲ ಎಲ್ಲಿ ಬರುತ್ತೆ, ನೀವು ಒಂದು ಟ್ರೇಡ್ ಅನ್ನ ಒಂದು ಅಂತಾರಾಷ್ಟ್ರೀಯ ವ್ಯವಹಾರವನ್ನ ಮಾಡ್ತಾ ಇದ್ರ, ಈ ಅಂತಾರಾಷ್ಟ್ರೀಯ ವ್ಯವಹಾರವನ್ನ ಮಾಡ್ತಾ ಇರೋ ಸಲುವಾಗಿ ನೀವೇನ್ ಮಾಡ್ತಾ ಇರ್ಬೋದು, ಅಥವಾ ಬೇರೆ ದೇಶದಿಂದ ಏನನ್ನ ತಗೋತಿದ್ರ ನೀವು ಬೇರೆ ದೇಶಕ್ಕೆ ಕಳಿಸ್ತಾ ಇರ್ಬೋದು, ಆ ಬೇರೆ ದೇಶದಿಂದ ಏನು ಖರೀದಿ ಮಾಡ್ತಾ ಇದ್ನಲ್ಲ ಆ ವ್ಯಕ್ತಿ, ಅದಕ್ಕೆ ಸಂಬಂಧಪಟ್ಟಾಗಿ ನೀವೇನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಅದ್ರ ಮೇಲೆ ಏನ್ ಮಾಡ್ಬೋದು ದುಡ್ಡನ್ನ ಸಾಲವಾಗಿ ಪಡ್ಕೊಂಡಿರ್ಬೋದು. ಈ ತರದೆಲ್ಲ ಏನಾದ್ರು ಇದ್ರೆ ಅವಾಗ ಏನ್ ನೋಡ್ತೀರಾ, ಬಿಲ್ ಆಫ್ ಲೇಡಿಂಗ್ ಅಥವಾ ಲೆಟರ್ ಆಫ್ ಕ್ರೆಡಿಟ್ ಗಳನ್ನ ನೋಡ್ತೀರಿ. ಸೊ ಆ ತರದ ಟ್ರಾನ್ಸ್ಪೋರ್ಟ್ ಮಾಡ್ತಿರುವಂತ ವಸ್ತುಗಳಿಗೆ ಸಂಬಂಧಪಟ್ಟಾಗಿ ಸಾಲ ತಗೋತಿದ್ರೆ. ಸೊ ಅದರ ಜೊತೆಯಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಡಿವೈಸ್ RFID, ಹೇಗೆ ನಾವು ಫಾಸ್ಟ್ ಟ್ಯಾಗ್ ಅಲ್ಲಿ ಯೂಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಏನ್ ಮಾಡ್ತಿದ್ವಿ, ಬಂದರುಗಳಿಗೆ ಸಂಬಂಧಪಟ್ಟಾಗಿ ಕೂಡ ನಾವು ಅದನ್ನ ಬಳಸ್ತಾ ಇದೀವಿ. ಸೊ ಇನ್ನು ವಾಟರ್ ವೇಸ್ ಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೆ, ಸೊ ಇದರಲ್ಲಿ ನಾವು ಅತಿ ಹೆಚ್ಚಾಗಿ ನ್ಯಾವಿಗೇಬಲ್ ಲೆಂತ್ ಆಫ್ ವಾಟರ್ ವೇ ಯಾವ ಒಂದು ರಾಜ್ಯದಲ್ಲಿ ನೋಡ್ತೀವಿ ಅಂತ ಕೇಳಿದಾಗ, ವೆಸ್ಟ್ ಬೆಂಗಾಲ್ ಅಲ್ಲಿ ಈಗ ಅತಿ ಹೆಚ್ಚು ಒಂದು ಉದ್ದ ನಾವೇನ್ ನೋಡ್ತಿದ್ವಿ ವಾಟರ್ ವೇ ನಾಡಿಯಲ್ಲಿ ನೋಡ್ತೀವಿ. ಸೊ ಜಲಮಾರ್ಗ ಕಾಣೋದು ಅತಿ ಹೆಚ್ಚಾಗಿ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು ಜಲಮಾರ್ಗ ಕಾಣುತ್ತೆ ನಮ್ಗೆ ಉದ್ದದಲ್ಲಿ ನಾವು ನೋಡೋದಕ್ಕೋದ್ರೆ, ಸೊ ಅದು ವೆಸ್ಟ್ ಬೆಂಗಾಲ್ ನಲ್ಲಿ. ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಇದೆ, ಮೂರನೇ ಸ್ಥಾನದಲ್ಲಿ ಕೇರಳ ಇದೆ ಅನ್ನೋದು ಗೊತ್ತಿದೆ. ಸೊ ಕರ್ನಾಟಕ ನಮ್ಗೆ ಸೊ ಐದನೇ ಸ್ಥಾನದಲ್ಲಿ ಕಾಣುತ್ತೆ. ಸೊ ನೆಕ್ಸ್ಟ್ ಇನ್ಲ್ಯಾಂಡ್ ವಾಟರ್ ವೇಸ್ ಗೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ನೋಡೋಕೋದ್ರೆ, ಭಾರತದಲ್ಲಿ ಒಳನಾಡು ಜಲ ಸಾರಿಗೆ ಅಂತೇಳಿ ಕನ್ನಡದಲ್ಲಿ ಕರಿತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕಾಯ್ದೆ ಯಾವುದು, ನ್ಯಾಷನಲ್ ವಾಟರ್ ವೇಸ್ ಆಕ್ಟ್ 2016, ನ್ಯಾಷನಲ್ ವಾಟರ್ ವೇಸ್ ಆಕ್ಟ್ 2016 ಎಂದಿಲ್ಲ. ಸೊ ಇದರ ಅಡಿಯಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ವಾಟರ್ ವೇಸ್ ಗಳನ್ನ ಯಾವುದು ನಮ್ಗೆ ಕಮರ್ಷಿಯಲಿ ವಯಾಬಲ್ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಏನ್ ಮಾಡ್ತೀವಿ, ನ್ಯಾಷನಲ್ ವಾಟರ್ ವೇ ಅಂತ ಹೇಳ್ಕೊಂಡು ಅದನ್ನ ಡಿಕ್ಲೇರ್ ಮಾಡ್ತೀವಿ. ಸೊ ಅಗೇನ್ ನಾವು ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟ ಹಾಗೆ ಏನು ಗರಣಿಯನ್ ಕೃಷ್ಣಮೂರ್ತಿ ಅವರ ಪುಸ್ತಕವನ್ನ ಡಿಸ್ಕಸ್ ಮಾಡಿದ್ವಿ, ಆ ಒಂದು ವಿಡಿಯೋ ಸೀರೀಸ್ ಅನ್ನ ನೀವು ನೋಡಿದಿರ ಅಂತಂದ್ರೆ
ಅಲ್ಲಿ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ನ್ಯಾಷನಲ್ ವಾಟರ್ ವೇ ಒಂದು ಅಂದ್ರೆ ಯಾವುದು, ನ್ಯಾಷನಲ್ ವಾಟರ್ ವೇ ಎರಡು, ನ್ಯಾಷನಲ್ ವಾಟರ್ ವೇ ಮೂರು. ಇದು ಮೂರು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹಾಗಂತೇಳಿ ಬಾಕಿದ್ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಲ್ಲ, ಆದ್ರೆ ಜಸ್ಟ್ ಇವುಗಳು ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದರಲ್ಲಿ ನಾವೇನ್ ನೋಡ್ತೀವಿ, ನ್ಯಾಷನಲ್ ವಾಟರ್ ವೇ ಒನ್ ಅಂತಂದಾಗ ಇದನ್ನ ನಾವೇನ್ ನೋಡ್ತೀವಿ, ಗಂಗಾ ನದಿ ಮತ್ತೆ ಗಂಗಾ ನದಿಯ ಟ್ರಿಬ್ಯೂಟರಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ನ್ಯಾಷನಲ್ ವಾಟರ್ ವೇ ಟೂ ಅಂತಂದಾಗ ಇದನ್ನ ಎಲ್ಲಿ ನೋಡ್ತೀವಿ, ಬ್ರಹ್ಮಪುತ್ರ ನದಿಗೆ ನೋಡ್ತೀವಿ, ಬ್ರಹ್ಮಪುತ್ರ ನದಿಯ ಒಂದು ಸಂದರ್ಭದಲ್ಲಿ ನೋಡ್ತೀವಿ. ನ್ಯಾಷನಲ್ ವಾಟರ್ ವೇ ತ್ರೀ ಅಂತಂದಾಗ ಎಲ್ಲಿ ನೋಡ್ತೀವಿ, ಕೇರಳದಲ್ಲಿ ಮೂರು ಬೇರೆ ಬೇರೆ ಕೆನಲ್ಗಳ ಮೂಲಕ ನೋಡ್ತೀವಿ. ಸೊ ಅದರಲ್ಲಿ ಯಾವ್ಯಾವುದು, ವೆಸ್ಟ್ ಕೋಸ್ಟ್ ಕನಲ್ ಅಂತ ನೋಡ್ತೀರಾ, ಚಂಪಾಕರ ಕನಲ್ ಅಂತ ಕರಿತೀರಾ, ಉದಕ್ ಮಂಡಲ್ ಅಥವಾ ಉದ್ಯೋಗ ಮಂಡಲ್ ಕನಲ್ ಅಂತ ಕರಿತೀರಾ. ಸೊ ಈ ತರದ ಕನಲ್ಗಳನ್ನ ಬಳಸ್ಕೊಂಡು ನ್ಯಾಷನಲ್ ವಾಟರ್ ವೇ ತ್ರೀ ಇದೆ. ಸೊ ಈ ತರದ ಬೇರೆ ಬೇರೆ ನ್ಯಾಷನಲ್ ವಾಟರ್ ವೇಗಳು, ಅದು ಕೂಡ ನಮ್ಗೇನಾಗುತ್ತೆ, ನಮ್ಮ ದೇಶದ ಒಳಗಡೆ ಏನಾದ್ರೂ ನಾವು ಈ ತರದ ವ್ಯಾಪಾರಗಳನ್ನ ಮಾಡ್ತಿದ್ವಿ ಅಂತಂದ್ರೆ ಅವುಗಳನ್ನ ಇಂಪ್ರೂವ್ ಮಾಡೋದಕ್ಕೆ, ಕಡಿಮೆ ವೆಚ್ಚದಲ್ಲಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಇನ್ಲ್ಯಾಂಡ್ ವಾಟರ್ ವೇಗಳನ್ನ ನೋಡ್ತೀವಿ. ಅದರ ಜೊತೆಲಿ ನಾವೇನ್ ಮಾಡಿದ್ವಿ, ಇನ್ಲ್ಯಾಂಡ್ ವೆಸಲ್ಸ್ ಬಿಲ್ 2021 ಅಂತ ಹೇಳಿ ತಂದ್ಕೊಂಡು, ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 1917 ಇಂದಿಲ್ಲ, ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ. ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 1917, ಸೊ ಅರೌಂಡ್ ಆಲ್ರೆಡಿ ನಮ್ಗೇನಾಯ್ತು, 100 ವರ್ಷದ ಮೇಲೆ ಆಗೋಯ್ತು. ಸೊ ಇದು ಬಹಳ ಹಳೆಯದಾದಂತ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯನ್ನ ರಿಪ್ಲೇಸ್ ಮಾಡಿ ಏನ್ ಮಾಡ್ತಿದ್ವಿ, 2021 ಹೊಸ ಇನ್ಲ್ಯಾಂಡ್ ವೆಸಲ್ಸ್ ಬಿಲ್ ಅಂತ ಹೇಳ್ಕೊಂಡು ಬಂದಿತ್ತು. ಸೊ ಇದು ಯಾವಾಗ ಪಾಸ್ ಆಗುತ್ತೋ ಅದು ಕಾಯ್ದೆ ಆಗಿ ನಾವು ನೋಡ್ತೀವಿ, ಆಕ್ಟ್ ಆಗಿ ನೋಡ್ತೀವಿ. ಸೊ ಇನ್ನು ಈ ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 2021, ಅಗೇನ್ ಇದು ಆಲ್ರೆಡಿ ಪಾಸ್ ಆಗಿದೆ 21, ಆ ಕಾರಣಕ್ಕಾಗಿ ಇದನ್ನ ಕರಿತೀನ ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 2021 ಅಂತ ಕರಿತೀನಿ. ಸೊ ಇದರ ಒಳಗಡೆ ಕೆಲವೊಂದು ಪಾಯಿಂಟ್ ಗಳನ್ನ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ಮೊದ್ಲು ಏನ್ ಮಾಡ್ತಿದ್ರು, 1917 ಇನ್ಲ್ಯಾಂಡ್ ವೆಸಲ್ ಆಕ್ಟ್ ಇದೆಯಲ್ಲ ಅದರ ಒಳಗಡೆ, ಸೊ ಕೆಲವೊಂದು ಮೆಕ್ಯಾನಿಕಲಿ ಪ್ರೊಪೆಲ್ಡ್ ವೆಸಲ್ಸ್ ಏನಿತ್ತು ಅವುಗಳಿಗೆ ರೆಸ್ಟ್ರಿಕ್ಟಿವ್ ಮೂವ್ಮೆಂಟ್ ಇತ್ತು. ಕೆಲವೊಂದು ಪ್ರದೇಶಗಳಿಗೆ ಅವುಗಳು ಎಂಟ್ರಿ ಕೊಡೋ ಆಗಿಲ್ಲ, ಅಥವಾ ಅವು ಏನಿತ್ತಲ್ವಾ, ಅವು ಬೇರೆ ಬೇರೆ ಈ ತರದ ವೆಸಲ್ಸ್ ಗಳಿಗೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಗಳನ್ನ ಕೊಡ್ತಿದ್ರು, ಅಥವಾ ನಾನ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಕರಿತಾರೆ. ಫಾರ್ ಎಕ್ಸಾಂಪಲ್, ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ನಾನು ಹೋಗ್ಬೋದು, ನೀವು ಹೋಗೋದಕ್ಕೆ ಕೊಡಲ್ಲ, ಅದ ಅದ್ರ ರೀಸನ್ ಇಲ್ಲ, ಅವ್ರಿಗೆ ಮಾತ್ರ ಬಿಡ್ತೀವಿ ನಿಮ್ಗೆ ಬಿಡಲ್ಲ ಅದು. ಸೊ ಆ ಥರದ್ದು ಏನಾದ್ರೂ ಇದ್ರೆ ಅವಾಗ ಅದು ಏನಾಗುತ್ತೆ, ನಾನ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್, ಎಲ್ಲರಿಗೂ ಒಂದೇ ರೀತಿಯ ಸ್ಟ್ಯಾಂಡರ್ಡ್ಸ್ ಇಲ್ಲ. ಸೊ ಆ ಥರದ ಸ್ಟ್ಯಾಂಡರ್ಡ್ ಗಳನ್ನ, ಯೂನಿಫಾರ್ಮ್ ಆದಂತಹ ಸ್ಟ್ಯಾಂಡರ್ಡ್ ಗಳನ್ನ ಅಥವಾ ರೂಲ್ಸ್ ಗಳನ್ನ ತರಬೇಕು ಅನ್ನೋ ಕಾರಣಕ್ಕಾಗಿ ನಾವೇನ್ ಮಾಡಿದ್ವಿ, ಅದರಲ್ಲಿ ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 2021 ಅನ್ನ ತಂದಿದ್ವಿ. ಸೊ ಇದರ ಒಳಗಡೆ ಏನಾಗುತ್ತೆ, ಕೆಲವೊಂದು ಸೊ ಝೋನ್ ಗಳನ್ನ ಅಥವಾ ಕೆಲವೊಂದು ಏರಿಯಾವನ್ನ ಆ ರಾಜ್ಯ ಸರ್ಕಾರ ಏನ್ ಮಾಡ್ಬೋದು, ಅದನ್ನ ಒಂದು ಝೋನ್ ಅಂತ ಹೇಳ್ಕೊಂಡು ಡಿಕ್ಲೇರ್ ಮಾಡ್ಬೋದು ತನ್ನ ಒಂದು ನೋಟಿಫಿಕೇಶನ್ ನ ಮೂಲಕ. ಸೊ ಆ ನೋಟಿಫಿಕೇಶನ್ ನ ಮೂಲಕ ಏನನ್ನ ಝೋನ್ ಅಂತ ಹೇಳ್ಕೊಂಡು ಈ ತರ ಮಾಡಿರುತ್ತೆ, ಅದರ ಆಧಾರದ ಮೇಲೆ ಅಲ್ಲಿ ಏನ್ ಮಾಡ್ಬೋದು, ಅಲ್ಲಿ ಮೆಕ್ಯಾನಿಕಲಿ ಪ್ರೊಪೆಲ್ಡ್ ವೆಸಲ್ ಏನಿರುತ್ತೆ, ಸೊ ಅದಕ್ಕೆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅದು ಹೋಗೋದಕ್ಕೆ ಬಿಡಬಹುದು, ಆ ತರದ ಏನಾದ್ರೂ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಬಹುದು. ಸೊ ಅದರ ಜೊತೆಯಲ್ಲಿ ಈ ಇನ್ಲ್ಯಾಂಡ್ ವೆಸಲ್ಸ್ ಗಳು ಯಾವ್ಯಾವ್ದು ಇದೆ, ಅದಕ್ಕೆ ಸಂಬಂಧಪಟ್ಟಂತ ಶಿಪ್ ಗಳಾಗಿರ್ಬೋದು, ವೆಸಲ್ಸ್ ಗಳಾಗಿರ್ಬೋದು, ಅವೆಲ್ಲ ಏನಿಲ್ಲ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವೆಸಲ್ಸ್ ಗಳ ಮಾಹಿತಿಯನ್ನ ಒಳಗೊಂಡಂತ ಒಂದು ಸೆಂಟ್ರಲ್ ಡಾಟಾಬೇಸ್ ಅನ್ನ ರೆಡಿ ಮಾಡೋದು. ಅದರ ಜೊತೆಯಲ್ಲಿ ಕ್ವಾಲಿಫಿಕೇಶನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಎಕ್ಸಾಮಿನೇಷನ್ ಅಥವಾ ಗ್ರ್ಯಾಂಟ್ ಆಫ್ ಸರ್ಟಿಫಿಕೇಟ್ ಇವೆಲ್ಲವುಗಳಿಗೆ ಸ್ಟ್ಯಾಂಡರ್ಡ್ ಅನ್ನ ಸ್ಟ್ಯಾಂಡರ್ಡ್ ಅನ್ನ ರೆಡಿ ಮಾಡೋದು. ಈ ಸ್ಟ್ಯಾಂಡರ್ಡ್ ಅನ್ನ ಪ್ರಿಸ್ಕ್ರೈಬ್ ಯಾರು ಮಾಡ್ಬೇಕು, ಸೆಂಟ್ರಲ್ ಗವರ್ಮೆಂಟ್ ಮಾಡ್ಬೇಕು ಅಂತ ಹೇಳುತ್ತೆ. ಅದರ ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಏನಾದ್ರೂ ಆಗತ್ತೆ ಅಂತಂದ್ರೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಏನ್ ಮಾಡ್ಬೇಕು, ಸೊ ಅವುಗಳನ್ನ ಪ್ರಿವೆನ್ಷನ್ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ಒಂದಿಷ್ಟು ಸ್ಟ್ಯಾಂಡರ್ಡ್ ಗಳನ್ನ ರೆಡಿ ಮಾಡ್ಬೇಕು. ಅದರ ಜೊತೆಯಲ್ಲಿ ಒಂದು ಡೆವಲಪ್ಮೆಂಟ್ ಫಂಡ್ ಅನ್ನ ಸ್ಟೇಟ್ ಗವರ್ಮೆಂಟ್ ನ ಅಡಿಯಲ್ಲಿ ಮಾಡ್ಬೇಕು. ಸೊ ಅದನ್ನು ಕೂಡ ಡೆವಲಪ್ಮೆಂಟ್ ಫಂಡ್, ಇದೇನಾಗತ್ತೆ ಅಕಸ್ಮಾತ್ ಆಗಿ ಈ ತರ ನೀವೇನಾದ್ರೂ ವೆಸಲ್ ಗಳನ್ನ ಅಲ್ಲಿ ಆ ಒಂದು ಏರಿಯಾದಲ್ಲಿ ಬಿಡ್ತಾ ಇದೀರ ಅಂತಂದ್ರೆ ಅವುಗಳಿಂದ ಅಲ್ಲಿ ಏನಾಗ್ಬೋದು, ಒಂದಿಷ್ಟು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಥವಾ ಅಲ್ಲಿಯ ಜೀವ ವೈವಿಧ್ಯತೆಗೆ ಒಂದಿಷ್ಟು ಹಾನಿ ಆಗ್ಬೋದು. ಅಂತ ಸಂದರ್ಭದಲ್ಲಿ ಈ ಡೆವಲಪ್ಮೆಂಟ್ ಫಂಡ್ ಏನ್ ಮಾಡ್ಬೇಕು, ಆ ತರದ ಹಾನಿ ಏನಾಗಿದೆ ಅದನ್ನ ತುಂಬ ಕೊಡುವಂತ ಸೊ ಕೆಲಸಕ್ಕೆ ಬಳಕೆ ಆಗಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಜೊತೆಯಲ್ಲಿ ಇಲ್ಲಿ ಮತ್ತೆ ಯಾವ್ದನ್ನ ಹೇಳ್ತೀರಾ, ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಪ್ರಿಪೇರ್ನೆಸ್ ಆಗಿರ್ಬೋದು, ಕಂಟೈನ್ಮೆಂಟ್ ಆಫ್ ಪೊಲ್ಯೂಷನ್, ರಿಮೂವಲ್ ಆಫ್ ಅನ್ಐಡೆಂಟಿಫೈಡ್ ವ್ರೆಕ್ಸ್ ಆರ್ ಆಬ್ಸ್ಟ್ರಕ್ಷನ್, ಬೂಸ್ಟಿಂಗ್ ಡೆವಲಪ್ಮೆಂಟ್ ವರ್ಕ್ಸ್ ಆಫ್ ಇನ್ಲ್ಯಾಂಡ್ ವಾಟರ್ ನ್ಯಾವಿಗೇಷನ್, ಈ ತರದೆಲ್ಲ ಕೆಲಸಗಳಿಗೆ ಈ ಒಂದು ಡೆವಲಪ್ಮೆಂಟ್ ನಲ್ಲಿ ಇರುವಂತ ದುಡ್ಡು ಹೆಲ್ಪ್ ಆಗ್ಬೇಕು ಅಂತ ಹೇಳ್ತಾರೆ. ಓವರ್ ಆಲ್ ಆಗಿ ನೀವು ನೋಡಬೇಕಂದ್ರೆ ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 2021 ಏನ್ ಮಾಡುತ್ತೆ, ಇದು ಯೂನಿಫಾರ್ಮ್ ಆದಂತ ಸ್ಟ್ಯಾಂಡರ್ಡ್ಸ್ ಅನ್ನ ಮತ್ತೆ ರೆಗ್ಯುಲೇಷನ್ಸ್ ಅನ್ನ ತರುವಂತ ಪ್ರಯತ್ನವನ್ನ ಮಾಡಿದೆ. ಸೊ ಇದು ಇನ್ಲ್ಯಾಂಡ್ ವೆಸಲ್ಸ್ ಆಕ್ಟ್ 2021 ಸಂಬಂಧಪಟ್ಟ ಹಾಗೆ. ಸೊ ನೆಕ್ಸ್ಟ್ ನಾವೇನನ್ನ ನೋಡ್ತೀವಿ ಅಂತ ಕೇಳಿದ್ರೆ ಇಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನೋಡ್ತೀವಿ. ಪವರ್ ಸೆಕ್ಟರ್ ನಲ್ಲಿ ನಾವೇನು ನೋಡ್ಬೋದು, ಓಕೆ, ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ನೋಡ್ಬೇಕಂದ್ರೆ ಇಲ್ಲಿ ಸೊ ಕಾಂಟ್ರಿಬ್ಯೂಷನ್ ಯಾವ್ಯಾವ ಒಂದು ವಲಯದಿಂದ ಎಷ್ಟೆಷ್ಟು ಬರ್ತಾ ಇದೆ.
ಅಥವಾ ಯಾವ ರೀತಿಯ ಫ್ಯೂಯಲ್ ಅನ್ನು ಯೂಸ್ ಮಾಡಿದಾಗ ನಾವು ಎಲೆಕ್ಟ್ರಿಸಿಟಿಯನ್ನು ತಗೋತಿದ್ವಿ ಅಂತ ನಾವು ನೋಡೋದಕ್ಕೆ ಹೋದ್ರೆ ಮೊದಲನೇದಾಗಿ ಏನು ನೋಡ್ತೀವಿ ಹೈಡ್ರೋ ಹೈಡ್ರೋದಿಂದ ಏನು ಬಂದಿದೆ ಅರೌಂಡ್ 46.3 ಗಿಗಾವ್ಯಾಟ್ನಷ್ಟು ಕೆಪಾಸಿಟಿ ಅಥವಾ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ. ಥರ್ಮಲ್ ಇಂದ ನಾವು ನೋಡೋದಕ್ಕೆ ಹೋದ್ರೆ 307.4, ನ್ಯೂಕ್ಲಿಯರ್ 6.8 ಗಿಗಾವ್ಯಾಟ್, ರಿನ್ಯೂವೇಬಲ್ ಎನರ್ಜಿಯ ಮೂಲಕ 100.1. ಸೊ ಇದು 2020-21 21-22 ನಾವೇನು ನೋಡ್ಬೋದು ರಿನ್ಯೂವೇಬಲ್ಸ್ ಅಲ್ಲಿ ಹೆಚ್ಚಳ ಆಗಿದೆ. 100 ಇದ್ದಿದ್ದು ಏನಾಗಿದೆ 116.4 ಆಗಿದೆ. ಥರ್ಮಲ್ ಎನರ್ಜಿಯಲ್ಲಿ ಏನು ನೋಡ್ತೀರಾ 312.2 ಆಗಿದೆ. ಸೊ ಇದನ್ನ ಅಬ್ಸರ್ವ್ ಮಾಡಿ, ಟೋಟಲ್ ಎನರ್ಜಿ ಏನ್ ನಾವು ಸೊ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇದೆ ಇದು 482 ಇತ್ತು, ಅದರ ಒಳಗಡೆ ಥರ್ಮಲ್ ಏನಿದೆ ಅರೌಂಡ್ 312 ಇದೆ. ಇದು ಎಷ್ಟಾಗತ್ತೆ ಅಂದ್ರೆ ಅರೌಂಡ್ 60% ಆಗುತ್ತೆ. ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಯಾವುದರಿಂದ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಇನ್ನೂ ಕೂಡ ನಾವೇನ್ ಮಾಡ್ತಿದ್ವಿ, ಕೋಲ್ ಬೇಸ್ಡ್ ಕಲ್ಲಿದ್ದಲಿನ ಆಧಾರದ ಮೇಲಿರುವಂತಹ ಥರ್ಮಲ್ ಪವರ್ ಪ್ಲಾಂಟ್ ಇಂದ ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಇನ್ನು ರಿನ್ಯೂವೇಬಲ್ ಇಂದ ನಾವೇನ್ ನೋಡ್ತಾ ಇದ್ವಿ, ರಿನ್ಯೂವೇಬಲ್ ನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಇದು ಬಹಳ ಜಾಸ್ತಿ ಇದೆ. ಗ್ರೋತ್ ರೇಟ್ ಏನಿಗಿಲ್ಲ ಬಹಳ ಜಾಸ್ತಿ ಇದೆ, ಅರೌಂಡ್ 16% ಅಷ್ಟು ಒಂದೊಂದು ವರ್ಷ ನೀವು ಅಡಿಷನ್ ಮಾಡ್ಕೋತ ಹೋಗ್ತಿದ್ರೆ. ಸೊ ಇದೇನ್ ಮಾಡುತ್ತೆ, ಇದು ಕೂಡ ನಾವು ಆಲ್ಮೋಸ್ಟ್ ನೋಡೋದಕ್ಕೆ ಹೋದ್ರೆ ಏನಿರುತ್ತೆ ಅರೌಂಡ್ 30% ಅಷ್ಟು ಇದರಿಂದ ಬರ್ತದೆ ರಿನ್ಯೂವೇಬಲ್. ಅಂದ್ರೆ ರಿನ್ಯೂವೇಬಲ್ ನ ಒಳಗಡೆ ಎಲ್ಲವೂ ಇದೆ, ಸೋಲಾರ್ ಇದೆ, ವಿಂಡ್ ಇದೆ, ಈ ತರದ ಬಹಳಷ್ಟು ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಇದೆಯಲ್ಲ ಅದೆಲ್ಲದೂ ಕೂಡ ಇರುತ್ತೆ. ಸೊ ಇದು ಇಲೆಕ್ಟ್ರಿಸಿಟಿಯ ಒಳಗಡೆ ನಾವು ನೋಡ್ತೀವಿ. ಇನ್ನು ಇಲೆಕ್ಟ್ರಿಸಿಟಿಯ ಒಳಗಡೆ ಕೂಡ ಕೆಲವೊಂದು ಇನಿಷಿಯೇಟಿವ್ ಗಳನ್ನ ತಂದಿದ್ದಾರೆ, ಅಂದ್ರೆ ಇಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚೆಚ್ಚು ಉತ್ಪಾದನೆ ಮಾಡೋದಕ್ಕೆ. ಅದರಲ್ಲಿ ಒಂದನ್ನ ಏನ್ ನೋಡ್ತೀವಿ, ಪಿಎಂ ಕುಸುಮ್ ಯೋಜನೆ ಅಂತ ನೋಡ್ತೀರಾ. ಪಿಎಂ ಕುಸುಮ್ ಅಂತದಾಗೇನು, ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ್ ಮಹಾಭಿಯಾನ್ ಅಂತ ಕರಿತೀರಾ. ಇದರಲ್ಲಿ ಏನ್ ಹೇಳ್ತಾರೆ, ಅನ್ನದಾತರನ್ನ ಊರ್ಜಾದಾತರನ್ನಾಗಿ ಕೂಡ ಮಾಡ್ತೀವಿ ಅಂತ. ಊರ್ಜಾ ಅಂತಂದ್ರೆ ಏನು, ಎಲೆಕ್ಟ್ರಿಸಿಟಿ ಎನರ್ಜಿ. ಸೊ ಅನ್ನದಾತ ಅಂತಂದ್ರೆ ಏನು, ಕಿಸಾನ್ ಅಥವಾ ರೈತರ ಯಾರಿದ್ದಾರೆ, ರೈತರು ಅವ್ರದೇ ಆದಂತ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಮಾಡ್ಕೊಳ್ಳೋದ್ರಿಂದ, ಅಗೇನ್ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಅವ್ರ ಏನ್ ಮಾಡ್ಬೋದು, ಅವರ ಪಂಪಿಂಗ್ ರಿಕ್ವೈರ್ಮೆಂಟ್ ಅಥವಾ ಅವರ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬಹುದು. ಸೊ ನಾರ್ಮಲ್ ಆಗಿ ಇದಿಷ್ಟಕ್ಕೆ ರಿಸ್ಟ್ರಿಕ್ಟೆಡ್ ಆಗಿದ್ರೆ ಅದನ್ನ ಏನ್ ಕರಿತೀವಿ, ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಕರಿತೀವಿ. ಅಕಸ್ಮಾತ್ ಆಗಿ ಇದನ್ನ ಅವ್ರೇನ್ ಮಾಡ್ಬೋದು, ತಮ್ ಎಷ್ಟು ಬೇಕು ಅಷ್ಟನ್ನು ಉತ್ಪಾದನೆ ಮಾಡಿ ಎಕ್ಸ್ಟ್ರಾ ಬಂದಿರೋದನ್ನ, ಸೊ ಮತ್ತೆ ಜಾಸ್ತಿ ಉತ್ಪಾದನೆ ಮಾಡೋದಕ್ಕಾಗತ್ತೆ ಇಲೆಕ್ಟ್ರಿಸಿಟಿಯನ್ನ ಈ ಸೋಲಾರ್ ಮಾಡೆಲ್ಗಳನ್ನ ಅಂತಂದ್ರೆ, ಸೋಲಾರ್ ಇಲೆಕ್ಟ್ರಿಸಿಟಿ ಏನು ಎಕ್ಸ್ಟ್ರಾ ಉತ್ಪಾದನೆ ಮಾಡಿದ್ರೆ ಅದನ್ನ ಏನ್ ಮಾಡ್ಬೋದು, ಅವರು ಗ್ರಿಡ್ಗೆ ಸಪ್ಲೈ ಮಾಡ್ಬೋದು. ಅವಾಗ ಅದನ್ನ ಗ್ರಿಡ್ ಕನೆಕ್ಟೆಡ್ ಅಂತೇಳಿ ಕರಿತೀವಿ. ಸೊ ಒಂದು, ಸೊ ನಮ್ಗೇನಿದೆ, ಸೊ ಅದಕ್ಕಷ್ಟೇ ಸೀಮಿತವಾಗಿರೋದು, ಅವ್ರಿಗಷ್ಟೇ ಸೀಮಿತವಾಗಿರೋದು, ಅವರ ಡಿಮ್ಯಾಂಡ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಅದನ್ನ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದೇನಿದೆ, ಸೊ ಇವರಿಗೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ತಾ ಇದ್ರೆ, ಪ್ಲಸ್ ಏನ್ ಮಾಡ್ತಿದ್ರೆ ಗ್ರಿಡ್ಗೂ ಕೂಡ ಸಪ್ಲೈ ಮಾಡ್ತಿದ್ರೆ, ಮಾರ್ತಾ ಇದ್ರೆ ಅದರಿಂದ ಕೂಡ ದುಡ್ಡನ್ನ ಪಡ್ಕೋತಿದ್ರೆ. ಸೊ ಅದನ್ನ ಏನ್ ಕರಿತೀವಿ, ಗ್ರಿಡ್ ಕನೆಕ್ಟೆಡ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅದರ ಜೊತೆಲಿ ಇಂಡಿಯನ್ ರೈಲ್ವೇಸ್ ಇತ್ತೀಚಿನ ದಿನಗಳಲ್ಲಿ ನಾವೇನ್ ನೋಡ್ತೀವಿ, ಇಂಡಿಯನ್ ರೈಲ್ವೇಸ್ ಆಲ್ಮೋಸ್ಟ್ ಸೊ 90%ಗಿಂತ ಹೆಚ್ಚಿನ ಭಾಗ ಬ್ರಾಡ್ಗೇಜ್ ಏನಿದೆ, ಸೊ ಅದರಲ್ಲಿ ನಾವೇನ್ ನೋಡ್ತೀವಿ, ಇಲೆಕ್ಟ್ರಿಫಿಕೇಶನ್ ಆಗಿರೋದನ್ನ ನೋಡ್ತೀವಿ. ಸೊ ಇಂಡಿಯನ್ ರೈಲ್ವೇಸ್ ಏನ್ ಹೇಳ್ತದೆ, ಇನ್ನು ಮುಂದೆ ಅಂದ್ರೆ 2030 ಒಳಗಡೆ ನೆಟ್ ಜೀರೋ ಕಾರ್ಬನ್ ಎಮಿಷನ್ ನ ಮಾಡ್ಕೋತೀವಿ ಅಂತ ಹೇಳಿದೆ. ಆ ಕಾರಣಕ್ಕಾಗಿ ನಾವೇನ್ ನೋಡ್ತೀವಿ, ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ, ರಿನ್ಯೂವೇಬಲ್ ಎನರ್ಜಿ ಕಡೆಯಲ್ಲಿ ಅಥವಾ ಎನರ್ಜಿ ಟ್ರಾನ್ಸಿಷನ್ ಅನ್ನ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಸೊ ಅದರ ಜೊತೆಯಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಾಗಿ ನೆಕ್ಸ್ಟ್ ಚರ್ಚೆ ಮಾಡ್ತೀವಿ. ಅಗೇನ್ ಇದರ ಒಳಗಡೆ ಏನ್ ನೋಡ್ತೀವಿ, ಸೊ ಅಥವಾ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಕ್ಕಿಂತ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಾಗಿ ನಾವು ನೋಡೋದಕ್ಕೆ, ಟೆಲಿಕಮ್ಯುನಿಕೇಶನ್ ಅಂತ ನೋಡ್ತೀವಿ. ಅದರ ಜೊತೆಯಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡ್ತೀವಿ. ಸೊ ಅಗೇನ್ ಟೆಲಿಕಮ್ಯುನಿಕೇಶನ್ ಮತ್ತೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎರಡು ಒಂದಕ್ಕೊಂದು ಹತ್ರದಲ್ಲಿ ಇರುವಂತಹ ಸಂಬಂಧವನ್ನು ಕಂಡ್ರೂ ಕೂಡ ನಾವು ಟೆಲಿಕಮ್ಯುನಿಕೇಶನ್ ಅನ್ನ ಫಸ್ಟ್ ಡೀಟೇಲ್ ಆಗಿ ನೋಡೋಣ. ಅಗೇನ್ ಕಮ್ಯುನಿಕೇಶನ್ ಇದು ಕೂಡ ಒಂದು ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದನ್ನ ನಾರ್ಮಲ್ ಆಗಿ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಟೆಲಿಡೆನ್ಸಿಟಿ ಅನ್ನ ನೋಡೋದಕ್ಕೆ, ಅಂದ್ರೆ ಪ್ರತಿ ವ್ಯಕ್ತಿಯ ಹತ್ರದಲ್ಲಿ ಏನು ಸೊ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಅದ್ರ ಕನೆಕ್ಷನ್ ಏನಿದೆಯಲ್ಲ ಅದನ್ನ ನೀವೇನಾದ್ರೂ ನೋಡೋದಕ್ಕೆ, ಇದರಲ್ಲಿ ದೆಹಲಿ ಅತಿ ಹೆಚ್ಚಾಗಿ ಈ ತರ ಟೆಲಿಡೆನ್ಸಿಟಿ ಅನ್ನ ಹೊಂದಿರೋದನ್ನ ನೋಡ್ತೀವಿ. ಅರೌಂಡ್ ನೋಡ್ಬೋದು ನೀವು 260 ಟೆಲಿಡೆನ್ಸಿಟಿ ಅನ್ನ ಹೊಂದಿದೆ. ಸೊ ಅದರ ಜೊತೆಯಲ್ಲಿ ನಾವೇನಾದ್ರೂ ನೋಡೋದಕ್ಕೆ, ಅತಿ ಕಡಿಮೆ ಅಂತ ಹೇಳಿ ಎಲ್ಲಾದ್ರೂ ನೋಡ್ತೀವಿ ಅಂತಂದಾಗ ಬಿಹಾರ್. ಸೊ ಅರೌಂಡ್ 50 ಬಿಹಾರ್ ಅತಿ ಕಡಿಮೆ ಇರೋದನ್ನ ನೋಡ್ತೀವಿ. ಸೊ ಕರ್ನಾಟಕ ಆಗಿರ್ಬೋದು, ಓಕೆ, ಸೊ ಹಿಮಾಚಲ್ ಪ್ರದೇಶ್, ಕೇರಳ, ಪಂಜಾಬ್, ಅದೇ ರೀತಿಯಲ್ಲಿ ಕೋಲ್ಕತ್ತಾ, ಓಕೆ, ಸೊ ಕೋಲ್ಕತ್ತಾ, ಸೊ ಅದೇ ರೀತಿಯಲ್ಲಿ ಮುಂಬೈ, ಈ ಏರಿಯಾಗಳನ್ನ ನೀವು ನೋಡೋದಕ್ಕೆ ಇವರೇನಿದ್ರೆ 100ಕ್ಕಿಂತ ಹೆಚ್ಚು ಟೆಲಿಡೆನ್ಸಿಟಿ ಅನ್ನ ಹೊಂದಿರೋದನ್ನ ನಾವು ನೋಡ್ತೀವಿ. ಸೊ 100ಕ್ಕಿಂತ ಹೆಚ್ಚು, ಸೊ ಅದನ್ನೇ ನಾವಿಲ್ಲಿ ಕೂಡ ನೋಡ್ತೀವಿ. ಸೊ ಓವರ್ಆಲ್ ಆಗಿ ನಾವೇನಾದ್ರೂ ನೋಡೋದಕ್ಕೆ, ಸೊ ಬಿಹಾರ್ದ ಎಷ್ಟಿದೆ 55.4%, ದೆಹಲಿ 270.6% ಇದೆ,
ಆದ್ರೆ ಕೆಲವೊಂದು ಲೈಸೆನ್ಸ್ ಸರ್ವಿಸ್ ಏರಿಯಾಸ್ ಅಂತಂದ್ರೆ ಎಲ್ಲಿ 100% ಗಿಂತ ಹೆಚ್ಚಿನ ಟೆಲಿಡೆನ್ಸಿಟಿ ಇದೆ ಅಂತಂದಾಗ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಹಿಮಾಚಲ್ ಪ್ರದೇಶ್, ಕೇರಳ, ಪಂಜಾಬ್, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಇರೋದನ್ನ ನಾವು ನೋಡ್ತೀವಿ. ಸೊ ಓವರ್ ಆಲ್ ಆಗಿ ದೇಶದ ಅಂದ್ರೆ ಇಂಡಿಯಾದ ಎವರೇಜ್ ಆದಂತ ಟೆಲಿಡೆನ್ಸಿಟಿ ಎಷ್ಟು? 84.8% ಅಂತ ನೋಡ್ತೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಟೆಲಿಕಮ್ಯುನಿಕೇಶನ್ ಎಲ್ಲರನ್ನ ಆವರಿಸಿರೋದನ್ನ ನೋಡ್ತೀವಿ. ಈಗ ಟೆಲಿಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಂಟರ್ನೆಟ್ ಗೆ ಸಂಬಂಧಪಟ್ಟ ಹಾಗೆ ಅಂತಂದಾಗ ನಾವು ಒಂದು ಪಾಯಿಂಟ್ ಅನ್ನ ಹೇಳ್ತೀವಿ, ಅದನ್ನ ಡಿಜಿಟಲ್ ಡಿವೈಡ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಬ್ಬರಿಗೆ ಡಿಜಿಟಲ್ ವರ್ಲ್ಡ್ ಗೆ ಏನಿದೆ ಕನೆಕ್ಷನ್ ಇದೆ, ಕೆಲವೊಬ್ಬರಿಗೆ ಇಲ್ಲ. ಈ ಡಿಜಿಟಲ್ ವರ್ಲ್ಡ್ ಗೆ ಕನೆಕ್ಷನ್ ಇರುವವರು ಏನ್ ಮಾಡ್ತಾರೆ, ಈಸಿಯಾಗಿ ಹೊಸ ಹೊಸ ರೀತಿಯ ಬೆನಿಫಿಟ್ಸ್ ಗಳನ್ನ ಪಡ್ಕೋತಾ ಹೋಗ್ತಾರೆ. ಆದ್ರೆ ಟೆಲಿಕಮ್ಯುನಿಕೇಶನ್ ಗೆ ಯಾರಿಗಾದ್ರೂ ಅಥವಾ ಈ ಒಂದು ನೆಟ್ವರ್ಕ್ ಸಿಸ್ಟಮ್ ಗೆ ಅಥವಾ ಡಿಜಿಟಲ್ ಸಿಸ್ಟಮ್ ಗೆ ಅಥವಾ ಡಿಜಿಟಲ್ ನೆಟ್ವರ್ಕ್ ಗಳಿಗೆ ಓಕೆ, ಸೊ ಅದಕ್ಕೇನಾದ್ರೂ ಅವ್ರಿಗೆ ಕನೆಕ್ಷನ್ ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಅವ್ರು ಹಿಂದುಳಿದ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನೋಡೋಣ, ಈಗ ಯೂಟ್ಯೂಬ್ ನಿಮ್ಗೆ ಯಾಕೆ ಸಿಗ್ತಾ ಇದೆ, ನಿಮ್ಮ ಊರಲ್ಲಿ ನೆಟ್ವರ್ಕ್ ಇರೋದ್ರಿಂದ ಸಿಗ್ತದೆ. ಅಕಸ್ಮಾತ್ ಆಗಿ ನೆಟ್ವರ್ಕ್ ಇರಲಿಲ್ಲ ಅಂತಂದ್ರೆ ಸೊ ನೀವು ಯೂಟ್ಯೂಬ್ ಅನ್ನ ಬಳಸೋದಕ್ಕಾಗ್ತಿರಲಿಲ್ಲ. ಮೊದಲನೇದಾಗಿ ನಿಮ್ಮ ಊರಿನಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಲ್ಲ ಅಥವಾ ಇದರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿಯನ್ನ ಕೊಡೋರಿಲ್ಲ. ಸೊ ಅದರ ಜೊತೆಯಲ್ಲಿ ನಿಮ್ಗೆ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ಗಳು ಕೂಡ ಇಲ್ಲ ಅಂತಂದ್ರೆ ಬೇರೆ ಒಂದು ಈ ತರದ ಏನು ಫ್ರೀ ಇನಿಷಿಯೇಟಿವ್ಗಳು ನಡೀತದೆ ಅದರ ಒಳಗಡೆ ನೀವು ಒಂದು ಭಾಗ ಆಗೋದಕ್ಕೂ ಕೂಡ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನೀವೇನಾಗ್ಬಿಡ್ತೀರಾ, ಹಿಂದುಳಿಬಿಡ್ತೀರಾ. ಅದೇ ನಿಮ್ಗೆ ಈ ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಗೆ ಎಂಟ್ರಿ ಸಿಗ್ತಾ ಇದೆ ಅಂತಂದ್ರೆ ಈ ತರದ ಹಲವಾರು ಇನಿಷಿಯೇಟಿವ್ಗಳ ಲಾಭವನ್ನ ಪಡ್ಕೊಂಡು ನೀವೇನ್ ಮಾಡ್ಬೋದು ಅದರಲ್ಲಿ ಮುಂದಕ್ಕೆ. ಸೊ ಈ ತರದ ಏನ ಇದೆಯಲ್ಲ ಅದನ್ನ ನಾವ್ ಹೆಂಗ್ ಕರ್ತೀವಿ, ಆ ತರದ ಏನಾದ್ರೂ ಎರಡು ವರ್ಲ್ಡ್ ಗಳನ್ನ ನೋಡ್ಬೇಕಾದ್ರೆ ಡಿಜಿಟಲ್ ಕನೆಕ್ಷನ್ ಇರೋರ್ದೊಂದು, ಡಿಜಿಟಲ್ ಕನೆಕ್ಷನ್ ಇಲ್ಲದೆ ಇರೋರ್ದೊಂದು. ಸೊ ಇವರಿಬ್ಬರದನ್ನ ನೀವು ನೋಡ್ಬೇಕಾದ್ರೆ ಇವರು ಅಭಿವೃದ್ಧಿ ಹೊಂತಾ ಇರೋರು ಮತ್ತು ಅಭಿವೃದ್ಧಿ ಹೊಂತಾ ಹೋಗ್ತಾರೆ, ಅಭಿವೃದ್ಧಿ ಇಲ್ಲದೆ ಇರೋರು ಇವರೇನಾಗ್ತಾರೆ ಮತ್ತು ಸೊ ಕೆಳಮಟ್ಟಕ್ಕೆ ಹೋಗ್ತಾರೆ ಅಥವಾ ಅವರು ಮತ್ತು ಅಭಿವೃದ್ಧಿಯಲ್ಲಿ ಹಿಂದಕ್ಕೆ ಉಳಿತಾ ಹೋಗ್ತಾರೆ. ಸೊ ಆ ತರದ ಒಂದು ಡಿವಿಷನ್ ಇರೋದನ್ನ ಏನ್ ಕರ್ತೀವಿ, ಡಿಜಿಟಲ್ ಡಿವೈಡ್ ಅಂತ ಕರಿತೀವಿ. ಸೊ ಆ ತರದ ಡಿಜಿಟಲ್ ಡಿವೈಡ್ ಅನ್ನ ನಾವು ನೋಡಬಹುದು ಅಥವಾ ರೂರಲ್ ಅರ್ಬನ್ ಏರಿಯಾದಲ್ಲಿ ಇದು ಇದೆ ಅಂತ ಹೇಳ್ತೀವಿ ನಾರ್ಮಲ್ ಆಗಿ. ಆದ್ರೆ ಈ ಇಂಡಿಯನ್ ಎಕನಾಮಿಕ್ ಸರ್ವೆ ಹೇಳುತ್ತೆ ಇಲ್ಲ, ರೂರಲ್ ಅರ್ಬನ್ ಡಿಜಿಟಲ್ ಡಿವೈಡ್ ಏನ್ ಮಾಡಿದೀವಿ, ಇದನ್ನ ಆದಷ್ಟು ಕಡಿಮೆ ಮಾಡಿದೀವಿ ಅಥವಾ ಸೊ ಇದನ್ನ ಕ್ಲೋಸ್ ಮಾಡುವಂತ ಪ್ರಯತ್ನ ಮಾಡಿದೀವಿ ಅಂತ ಹೇಳುತ್ತೆ. ಸೊ ಇಲ್ಲೇನಾದ್ರೂ ನೀವು ರೂರಲ್ ಗ್ರೋತ್ ಪರ್ಸೆಂಟೇಜ್ ಅನ್ನ ಅರ್ಬನ್ ಗ್ರೋತ್ ಪರ್ಸೆಂಟೇಜ್ ಗೆ ಇಂಟರ್ನೆಟ್ ಸಬ್ಸ್ಕ್ರೈಬರ್ ಏನ್ಗಿಲ್ಲ ಅದನ್ನ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ನೋಡಬಹುದು ಕೆಲವೊಂದು ರಾಜ್ಯಗಳಲ್ಲಿ, ಇಲ್ಲಿ ನೋಡಿ. ಸೊ ಇದು ನಾವೇನ್ ಮಾಡೋಣ, ಯಾವ್ದಾದ್ರು ಒಂದು ವರ್ಷವನ್ನು ತಗೊಳ್ಳೋಣ, 2021 ತಗೊಳ್ಳೋಣ. ಸೊ ಇದು ಪಾಸಿಟಿವ್ ಇದೆ ಅಂತಂದ್ರೆ ರೂರಲ್ ಗ್ರೋತ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ, ನೆಗೆಟಿವ್ ಇದೆ ಅಂತಂದ್ರೆ ಅವಾಗೇನು ಅರ್ಬನ್ ಗ್ರೋತ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇದರಲ್ಲಿ ನಾವೇನ್ ನೋಡ್ಬೋದು, ಆಲ್ಮೋಸ್ಟ್ ಇದು ಜೀರೋಗೆ ಹತ್ರದಲ್ಲಿ ಇದೆ. ಅದರಲ್ಲಿಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವೇನ್ ನೋಡ್ತೀರಾ, ಹೆಚ್ಚೆಚ್ಚಾಗಿ ರೂರಲ್ ಏರಿಯಾದವರೇ ಇಂಟರ್ನೆಟ್ ಸಬ್ಸ್ಕ್ರೈಬರ್ ಆಗಿರೋದನ್ನ ನೋಡ್ತೀರಾ. ಸೊ ಆ ಕಾರಣಕ್ಕಾಗಿ ನಾವೇನ್ ಹೇಳ್ತಿದೀವಿ, ರೂರಲ್ ಅರ್ಬನ್ ಡಿಜಿಟಲ್ ಡಿವೈಡ್ ಏನಿಲ್ಲ, ಇದು ಬಹಳ ಕಡಿಮೆ ಆಗಿದೆ, ಈಗ ಎರಡೂ ಕಡೆ ಇಕ್ವೇಟ್ ಆಗಿದೆ ಅಥವಾ ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ತರದ ಕೆಲವೊಂದು ಸಿಚುವೇಶನ್ ಪ್ಯಾಂಡಮಿಕ್ ನ ಸಿಚುವೇಶನ್ ನಲ್ಲಿ ಕೂಡ ನಾವು ಏನ್ ಮಾಡಿದ್ವಿ, ರೇಡಿಯೋ ವೇವ್ಗಳನ್ನ ಜಾಸ್ತಿಯಾಗಿ ಬಳಸ್ಕೊಂಡ್ವಿ, ಕಮ್ಯುನಿಕೇಶನ್ ಆಗಿರ್ಬೋದು, ಅದರ ಜೊತೆ ಜೊತೆಯಲ್ಲಿ ನಾವು AM ಅಂದ್ರೆ ಆಂಪ್ಲಿಟ್ಯೂಡ್ ಮಾನಿಟರಿಂಗ್ ಆಗಿರ್ಬೋದು ಅಥವಾ ಆಂಪ್ಲಿಟ್ಯೂಡ್ ಮಾಡ್ಯುಲೇಟಿಂಗ್ ಮತ್ತೆ FM ಅಂತಂದಾಗ ಫ್ರೀಕ್ವೆನ್ಸಿ ಮಾಡ್ಯುಲೇಟಿಂಗ್ ಅಂತ. ಸೊ ಆ ತರದ ಕೆಲವೊಂದು ರೇಡಿಯೋ ವೇವ್ಸ್ ಗಳನ್ನ ಬಳಸ್ಕೊಳ್ಳುವಂತಹ ರೇಡಿಯೋ ಸ್ಟೇಷನ್ ಗಳನ್ನ ಕೇಳ್ತಾನೆ ನಾವು ಏನ್ ಮಾಡಿದ್ವಿ, ಕೆಲವೊಂದು ರೀತಿಯ ಕಮ್ಯುನಿಕೇಶನ್ ಅನ್ನ ಡೆವಲಪ್. ಅದರಲ್ಲಿ ಇವರು ಒಂದನ್ನ ಪಾಪ್ಯುಲರ್ ಆಗಿ ಯಾವ್ದನ್ನ ಹೇಳ್ತಿದ್ರೆ ಮನ್ ಕಿ ಬಾತ್ ಅನ್ನ ಹೇಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂತ ಮನ್ ಕಿ ಬಾತ್ ನ ಹೇಳ್ತಿದ್ರೆ, ಇದರ ಮೂಲಕ ಕೂಡ ಏನ್ ಮಾಡಿದ್ರು ಅವರು, ಸೊ ತಮ್ಮ ನಾಗರಿಕರು ಏನಿದ್ರೆ ಅವರ ಜೊತೆಲಿ ಒಂದು ಕನೆಕ್ಷನ್ ಅನ್ನ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ರೇಡಿಯೋ ಬಹಳ ಹಳೆಯದಾದ್ರೂ ಕೂಡ ಇಂದಿನ ಕಾಲದಲ್ಲೂ ಪ್ರಸ್ತುತ ಅಂತೇಳಿ ಇದು ಹೇಳ್ತಾರೆ. ಸೊ ಇನ್ ನೆಕ್ಸ್ಟ್ ಗವರ್ನಮೆಂಟ್ ಸರ್ವಿಸ್ ಗಳನ್ನ ನಾವು ನೋಡೋದಕ್ಕೆ, ಗವರ್ನಮೆಂಟ್ ಸರ್ವಿಸಸ್ ಗಳನ್ನ ಅದರಲ್ಲಿ ಕೂಡ ಡಿಜಿಟಲ್ ಸರ್ವಿಸಸ್ ಗಳನ್ನ ನೋಡೋದಕ್ಕೆ. ಸೊ ಇಲ್ಲಿ ಬಹಳಷ್ಟು ರೀತಿಯ ಡಿಜಿಟಲ್ ಸರ್ವಿಸಸ್ ಗಳನ್ನ ಗವರ್ಮೆಂಟ್ ತಂದಿರೋದನ್ನ ನೋಡ್ತೀವಿ. ಆದ್ರೆ ಗವರ್ಮೆಂಟ್ ತಂದಿರುವಂತಹ ಈ ಡಿಜಿಟಲ್ ಸರ್ವಿಸಸ್ ಗಳ ಬಳಕೆ ಇನ್ನೂ ಸರಿಯಾಗಿ ಆಗಿಲ್ಲ. ಎಕನಾಮಿಕ್ ಸರ್ವೆ ಏನನ್ನ ಹೇಳುತ್ತೆ, ಕಾರಣ ಏನನ್ನ ಹೇಳುತ್ತೆ, ಯಾಕೆ ಈ ಡಿಜಿಟಲ್ ಸರ್ವಿಸಸ್ ಗಳು ಕರೆಕ್ಟ್ ಆಗಿ ಬಳಕೆ ಆಗ್ತಿಲ್ಲ ಅಂತಂದ್ರೆ, ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ಎಕ್ಸಿಸ್ಟಿಂಗ್ ಸ್ಕೀಮ್ಸ್. ಜನರ ಸಾಮಾನ್ಯರಿಗೆ ಕೆಲವೊಂದು ಸ್ಕೀಮ್ಗಳು ಗವರ್ಮೆಂಟ್ ಏನು ಬಿಟ್ಟಿಡ್ತೀಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ನಾಲೆಜ್ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈ ತರದ ನಾಲೆಜ್ ಗಳನ್ನ ಒದಗಿಸೋದಕ್ಕೆ ಯಾವ್ಯಾವ ಎಕ್ಸಿಸ್ಟಿಂಗ್ ಸ್ಕೀಮ್ಗಳು ಇದೆ ಅನ್ನೋದನ್ನ ತಿಳಿಸೋದಕ್ಕೆ, ಸೊ ಇದೆಲ್ಲದನ್ನ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಕೆಲವೊಂದು ಪ್ಲಾಟ್ಫಾರ್ಮ್ ಗಳನ್ನ ತಂದಿದ್ವಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಂದನ್ನ ಏನ್ ನೋಡ್ತೀವಿ, ಮೈ ಸ್ಕೀಮ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್, ಮೈ ಸ್ಕೀಮ್ ಅನ್ನುವಂತ ಒಂದು ಪೋರ್ಟಲ್. ಈ ಮೈ ಸ್ಕೀಮ್ ಪೋರ್ಟಲ್ ನ ಒಳಗಡೆ ನಿಮ್ಮ ಕ್ವಾಲಿಫಿಕೇಶನ್ ಏನು, ನಿಮ್ಮ ಏಜ್ ಏನು, ಸೊ ಈ ತರದ ಎಲ್ಲ ಮಾಹಿತಿಗಳನ್ನ ನೀವು ಕೊಟ್ಟ ನಂತರ ಯಾವ ಅಂದ್ರೆ ರಾಜ್ಯ ಸರ್ಕಾರದಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಯೋಜನೆಗಳಿಗೆ ಯಾವ ಯಾವ ಯೋಜನೆಗಳು ನಿಮಗೆ ಸೂಕ್ತವಾಗುತ್ತೆ, ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡ್ಕೋಬಹುದು ಅಥವಾ ಅದಕ್ಕೆ ನೀವು ಅಪ್ಲೈ ಮಾಡಬಹುದು, ಇದರ ಮಾಹಿತಿ ನಿಮಗೆ ಸಿಗುತ್ತೆ.
ಇಲ್ಲಾಂತಂದ್ರೆ ಏನಾಗುತ್ತಿತ್ತು, ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳು ಬೇರೆ ಬೇರೆ ಪೋರ್ಟಲ್ ನಲ್ಲಿದೆ. ನಿಮ್ಗೆ ಎಲ್ಲಾ ಪೋರ್ಟಲ್ ಅನ್ನ ಅರ್ಥ ಮಾಡ್ಕೊಂಡು, ಎಲ್ಲಾ ಪೋರ್ಟಲ್ ನಲ್ಲಿ ಇರುವಂತ ಬೇರೆ ಬೇರೆ ಸ್ಕೀಮ್ಗಳ ಮಾಹಿತಿಯನ್ನ ಅರ್ಥ ಮಾಡ್ಕೊಂಡು ಅದರ ಆಧಾರದ ಮೇಲೆ ನಿಮ್ಗೆ ಯಾವ್ದು ಲಾಗು ಆಗತ್ತೆ, ನೀವು ಯಾವ್ದಕ್ಕೆ ಅಪ್ಲೈ ಮಾಡ್ಬೋದು ಅನ್ನೋದನ್ನ ತಗೊಳ್ಳೋದಕ್ಕೆ, ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಆದ್ರೆ ಈ ಮೈ ಸ್ಕೀಮ್ ಪೋರ್ಟಲ್ ಏನ್ ಮಾಡುತ್ತೆ, ಅದನ್ನ ಈಸಿ ಮಾಡುತ್ತೆ. ಅದರ ಜೊತೆಲಿ ಗವರ್ಮೆಂಟ್, ಸೊ ಗವರ್ನೆನ್ಸ್ ನ ಸಂಬಂಧಪಟ್ಟಂತ ಏನೇನು ಸರ್ವಿಸಸ್ ಗಳನ್ನ ಗವರ್ಮೆಂಟ್ ನೀಡ್ತಾ ಇದೆ ಅದೆಲ್ಲವನ್ನ ಒಂದಿಗೆ ಒಂದೇ ಒಂದು ಮೊಬೈಲ್ ಆಪ್ ಅಲ್ಲಿ ಕೊಡೋದಕ್ಕೆ ಏನ್ ಮಾಡಿದೀವಿ, ಉಮಂಗ್ ಅನ್ನುವಂತ ಆಪ್ ಅನ್ನ ಡೆವಲಪ್ ಮಾಡಿದೀವಿ. ಉಮಂಗ್ ನ ಪೂರ್ತಿ ರೂಪ ಏನು, ಯುನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಸೊ ಇದು ಎಲ್ಲಾ ರೀತಿಯ ಗವರ್ಮೆಂಟ್ ಸೇವೆಗಳಿಗೆ ಅಕ್ಸೆಸ್ ಅನ್ನ ನೀಡುತ್ತೆ. ಸೊ ಅದೇ ರೀತಿಯಲ್ಲಿ ಓ ಎನ್ ಡಿ ಸಿ ಅಂತಂದೇನು, ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್. ಸೊ ಇದರಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ಬೋದು, ಬೈಯರ್ಸ್ ಅಥವಾ ಸೆಲ್ಲರ್ಸ್. ಸೊ ಇವರು ಡಿಜಿಟಲ್ ಕಾಮರ್ಸ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಸ್ಟಮ್ ಅನ್ನ, ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೋಬಹುದು. ಸೊ ಇದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಗವರ್ಮೆಂಟ್ ತಂದಿರುವಂತಹ ಕೆಲವೊಂದು ಡಿಜಿಟಲ್ ಸರ್ವಿಸಸ್ ಗಳನ್ನ ನೋಡ್ತಾ ನಾವು ಏನ್ ನೋಡಿದ್ವಿ, ಒಂದು ಮೈ ಸ್ಕೀಮ್ ಅನ್ನುವಂತ ಪೋರ್ಟಲ್ ಅನ್ನು ನೋಡಿದ್ವಿ, ಉಮಂಗ್ ಯುನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಅಂತ ಹೇಳಿ ನೋಡಿದ್ವಿ. ಅದರ ಜೊತೆಲಿ ಡಿಜಿಟಲ್ ಕಾಮರ್ಸ್ಗೆ ನಾವು ಏನ್ ಮಾಡ್ತಿದ್ವಿ, ಓಪನ್ ನೆಟ್ವರ್ಕ್ ಅನ್ನ ಕೊಡುವ ಒಂದು ಉದ್ದೇಶದಿಂದಾಗಿ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅನ್ನುವಂಥ ಅಥವಾ ONDC ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ತಂದ್ವಿ. ಅದರ ಜೊತೆಲಿ ಓಪನ್ ಫೋರ್ಜ್ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ತಂದು, ಇದರ ಒಳಗಡೆ ಏನ್ ಮಾಡಿದ್ವಿ, ಗವರ್ಮೆಂಟ್ಗೆ ಸಂಬಂಧಪಟ್ಟಂತ ಗವರ್ಮೆಂಟ್ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ವೆಬ್ ಪೋರ್ಟಲ್ ಅನ್ನ ಅಥವಾ ಆಪ್ ಅನ್ನ ಡೆವಲಪ್ಮೆಂಟ್ ಮಾಡುದಿದ್ರೆ, ಸಾಫ್ಟ್ವೇರ್ ಅನ್ನ ಡೆವಲಪ್ಮೆಂಟ್ ಮಾಡುದಿದ್ರೆ, ಅದಕ್ಕಾಗಿ ಜನರನ್ನ ಓಪನ್ ಆಗಿ ಕೊಲಾಬರೇಟ್ ಮಾಡೋದಕ್ಕೆ ಈ ಒಂದು ಓಪನ್ ಫೋರ್ಜ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ತಂದ್ವಿ. ಅದರ ಜೊತೆಲಿ ಎಐಗೆ ಸಂಬಂಧಪಟ್ಟಂತ ರಿಸೋರ್ಸಸ್ಗಳು, ಸಂಪನ್ಮೂಲಗಳು, ಸೊ ಇದು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ಸೊ ಇದನ್ನ ಓಪನ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕಾಗಿ ಏನ್ ಮಾಡಿದ್ವಿ, ನ್ಯಾಷನಲ್ ಎಐ ಪೋರ್ಟಲ್ ಅಂತ ಹೇಳ್ಕೊಂಡು ಒಂದನ್ನ ಲಾಂಚ್ ಮಾಡಿದ್ವಿ. ಅದರ ಜೊತೆಲಿ ಭಾಷಿಣಿ ಅನ್ನುವಂತ ಒಂದು ಆಪ್ ಅನ್ನ ಲಾಂಚ್ ಮಾಡಿಕೊಂಡು, ಈ ಭಾಷಿಣಿ ಇದು ಯಾವ್ದಕ್ಕೆ ಹೆಲ್ಪ್ ಆಗತ್ತೆ ಅಂತ ಕೇಳಿದಾಗ, ಭಾರತೀಯ ಬೇರೆ ಬೇರೆ ಭಾಷೆಗಳೇನಿದೆ ಅವುಗಳನ್ನ ಅನುವಾದ ಮಾಡೋದಕ್ಕೆ, ಒಂದರಿಂದ ಮತ್ತೊಂದಕ್ಕೆ ಅನುವಾದ ಮಾಡೋದಕ್ಕೆ ಈ ಒಂದು ಭಾಷಿಣಿ ಅನ್ನುವಂತ ಪ್ಲಾಟ್ಫಾರ್ಮ್ ಅನ್ನ ಅಥವಾ ಆಪ್ ಅನ್ನ ನಾವು ಲಾಂಚ್ ಮಾಡಿದ್ವಿ. ಸೊ ಅದರ ಜೊತೆಯಲ್ಲಿ ಮತ್ತೊಂದಿಷ್ಟು ಡಿಜಿಟಲ್ ಗವರ್ಮೆಂಟ್ ಸರ್ವಿಸಸ್ ಗಳನ್ನ ನಾವು ನೋಡೋದಕ್ಕೆ ಹೋದ್ರೆ, ಸೊ ಓಪನ್ ಕ್ರೆಡಿಟ್ ಎನೇಬಲ್ಮೆಂಟ್ ನೆಟ್ವರ್ಕ್ ಅಂತ ಕರಿತೀವಿ ಅಥವಾ OCER. ಸೊ ಇದರ ಒಳಗಡೆ ಏನ್ ಮಾಡ್ತೀವಿ, ಇದನ್ನ ನಾವು ಈಗ ಸದ್ಯದಲ್ಲಿ ಏನ್ ಹೇಳ್ತಾ ಇದೀವಿ ಅಂತಂದಾಗ, ಇದೇನಾಗುತ್ತೆ, ಲೆಂಡಿಂಗ್ ಮತ್ತೆ ಬಾರೋವಿಂಗ್ ಅಂದ್ರೆ ಸಾಲ ತಕೊಳ್ಳೋದು ಸಾಲ ಕೊಡೋದು ಏನಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಭವಿಷ್ಯದಲ್ಲಿ ಇರುವಂತ ಭವಿಷ್ಯದಲ್ಲಿ ಬೇಕಾದಂತ ಒಂದು ನೆಟ್ವರ್ಕ್ ಆಗತ್ತೆ ಇದು ಅಂತ ಹೇಳ್ತಾ ಇದೀವಿ. ಹಾಗೆ ಓಪನ್ ಕ್ರೆಡಿಟ್ ಎನೇಬಲ್ಮೆಂಟ್ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ, ಯಾವ್ಯಾವ ಈ ತರದ ಇನ್ಸ್ಟಿಟ್ಯೂಟ್ ಗಳು ಯಾವ್ದು ಸಾಲವನ್ನ ಕೊಡುತ್ತೆ, ಅದೇ ರೀತಿಯಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಟ್ ಗಳು ಅಥವಾ ಇಂಡಿವಿಜುವಲ್ಸ್ ಸಾಲವನ್ನ ಪಡ್ಕೋತಾರೆ ಅವರೆಲ್ಲರೂ ಇದರೊಳಗಡೆ ರಿಜಿಸ್ಟರ್ ಆಗಿರ್ತಾರೆ. ಅದರ ಮೂಲಕ ಏನ್ ಮಾಡ್ಬೋದು, ಕಾಂಪಿಟೇಟಿವ್ ಆಗಿ ಇವರು ಸಾಲವನ್ನ ಪಡ್ಕೊಳ್ಳೋರು ಅಥವಾ ಸಾಲವನ್ನ ಕೊಡುವಂತವರು, ಸೊ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದನ್ನ ನೋಡ್ಬೋದು. ಸೊ ಅದರ ಜೊತೆಯಲ್ಲಿ ಮತ್ತು ಹಲವಾರು ಗವರ್ಮೆಂಟ್ ಸರ್ವಿಸಸ್ ಗಳಿದಾವೆ, ಅದರಲ್ಲಿ ನಾವೇನ್ ನೋಡ್ತೀವಿ, ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ UPI ಆಗಿರ್ಬೋದು, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಅಕೌಂಟ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾದಂತ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹಿಸುವಂತ ಯೋಜನೆಗಳಾಗಿರ್ಬೋದು, ಡ್ರೋನ್ ಶಕ್ತಿ ಈ ಒಂದು ಯೋಜನೆ ಒಳಗಡೆ ಏನ್ ಮಾಡ್ತಿದ್ವಿ, ಡ್ರೋನ್ ಆಸ್ ಎ ಸರ್ವಿಸ್ ಆಗಿ ರೆಡಿ ಮಾಡ್ತಾ ಇರೋದಾಗಿರ್ಬೋದು. ಒಂದ್ ರೀತಿಯಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ನ ರೀತಿಯಲ್ಲಿ ನಾವು ಡ್ರೋನ್ ಗಳನ್ನ ಆಸ್ ಎ ಸರ್ವಿಸ್ ಅಥವಾ ಸೊ ಡ್ರೋನ್ ಶಕ್ತಿ ಯೋಜನೆಯನ್ನು ಕೂಡ ನೋಡ್ತೀವಿ. ಅಗೇನ್ ಇದೆಲ್ಲವನ್ನ ಈ ತರದ ಗವರ್ಮೆಂಟ್ ಸರ್ವಿಸಸ್ ಗಳನ್ನ ನಾವು ಡಿಜಿಟಲ್ ನ ರೂಪದಲ್ಲಿ ಬಿಟ್ಟಿರೋದ್ರಿಂದ ಅಥವಾ ಡಿಜಿಟಲ್ ಗವರ್ಮೆಂಟ್ ಸರ್ವಿಸಸ್ ಗಳನ್ನ ಕೊಟ್ಟಿರೋದ್ರಿಂದ ನಾವೇನ್ ಹೇಳ್ತಾ ಇದೀವಿ, ನಾವು ಆಲ್ಮೋಸ್ಟ್ ಲೋ ಕಾಸ್ಟ್ ಅಸೆಸಿಬಿಲಿಟಿಯನ್ನ ಮಾಡುವಂತ ಪ್ರಯತ್ನ ಮಾಡಿದೀವಿ. ಸೊ ಅದರ ಜೊತೆಯಲ್ಲಿ ಸಕ್ಸಸ್ ಆಫ್ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್, ನಾಗರಿಕರನ್ನ ಕೇಂದ್ರವಾಗಿ ಉಳ್ಳಂತ ಹಲವಾರು ಯೋಜನೆಗಳನ್ನ ಅಥವಾ ನಾಗರಿಕರನ್ನ ಕೇಂದ್ರವಾಗಿ ಉಳ್ಳಂತ ಹಲವಾರು ಸೇವೆಗಳನ್ನ ಕೊಡುವಂತ ಪ್ರಯತ್ನ ಮಾಡಿದೀವಿ. ಅದರ ಜೊತೆಯಲ್ಲಿ ಲಾರ್ಜ್ ಸ್ಕೇಲ್ ಅಡಾಪ್ಷನ್ ಅಂಡ್ ರೀಚ್, ಬಹಳಷ್ಟು ಜನರು ಇದನ್ನ ಬಳಸೋದಕ್ಕೆ ದೈನಂದಿನ ಬಳಕೆಯಲ್ಲಿ ಈ ಒಂದು ಸೇವೆಗಳನ್ನ ಬಳಸುವಂತ ಪ್ರಯತ್ನವನ್ನ ಮಾಡಿದರೆ ಅಥವಾ ರೀಚ್ ಕೂಡ ಜಾಸ್ತಿ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಅದೇ ನಾವು ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ನ ಬಗ್ಗೆ ಹೇಳಿದ್ವಿ. ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದು ಸೊ ಏನು 2017ರ ನಂತರದಲ್ಲಿ ಬರುತ್ತೆ, ನಂತರದಲ್ಲಿ ಎಷ್ಟರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ UPI ಟ್ರಾನ್ಸಾಕ್ಷನ್ ಅನ್ನೋದನ್ನ ನೀವು ಈ ಒಂದು ಗ್ರಾಫ್ ನ ಮೂಲಕ ನೋಡಬಹುದು. ಯಾವ ರೀತಿಯಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಗಿ ಬಹಳ ಜಾಸ್ತಿ ಜನ ಈ UPI ಟ್ರಾನ್ಸಾಕ್ಷನ್ ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು ಓವರ್ಆಲ್ ಆಗಿ ಈ ಒಂದು ಚಾಪ್ಟರ್ ನ ಕನ್ಕ್ಲೂಡ್ ಮಾಡ್ಬೇಕಂದ್ರೆ ಇದರಲ್ಲಿ ನಾವು ಏನ್ ನೋಡಬಹುದು ಕನ್ಕ್ಲೂಷನ್ ಅಲ್ಲಿ ಅಂತಂದಾಗ, ಸೊ ಗ್ಲೋಬಲ್ ಎಕಾನಮಿ ನಿಧಾನವಾಗಿ ರಿಕವರಿ ಆಗ್ತಿರೋದನ್ನ ನೋಡ್ತೀರಾ, ಸ್ಲೋ, ಬಹಳ ಸ್ಲೋ ಇದೆ, ಫಾಸ್ಟ್ ಆಗಿ ರಿಕವರ್ ಆಗ್ತಿಲ್ಲ.
ಅದರ ಜೊತೆಯಲ್ಲಿ ನಾವೇನಾದ್ರು ನೋಡೋದಕ್ಕೋದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಚೆನ್ನಾಗಿ ರಿಕವರಿ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಪ್ಯಾಂಡಮಿಕ್ ನಿಂದೆಲ್ಲ ನಾವೇನು ನೋಡಿದ್ವಿ, ಒಂದು ಹೊಸ ರೀತಿಯ ನಾರ್ಮಲ್ ಬಂದಿದ್ವಿ, ನ್ಯೂ ನಾರ್ಮಲ್ ಅಂತೇಳಿ ಕರಿತೀವಿ. ಸೊ ಈ ತರದ ನ್ಯೂ ನಾರ್ಮಲ್ ಸಿಚುವೇಶನ್ ನ ಒಳಗಡೆ ಅಂದ್ರೆ ಕೋವಿಡ್ 19 ಬಂದಂತ ಸಂದರ್ಭದಲ್ಲಿ ಕೂಡ ಈ ನ್ಯೂ ನಾರ್ಮಲ್ ನ ಬಗ್ಗೆ ಮಾತಾಡಿದ್ವಿ ನಾವು. ಮೀನಿಂಗ್ ಏನು, ಕೋವಿಡ್ 19 ನ ವೈರಸ್ ಅನ್ನ ನಾವು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಕೋವಿಡ್ 19 ವೈರಸ್ ನ ಜೊತೆಯಲ್ಲಿ ನಾವು ಹೇಗೆ ಬದುಕಬೇಕು ಮುಂದಿನ ನಮ್ಮ ದಿನಗಳ ಬೇರೆ ಬೇರೆ ನಮ್ಮ ಆಕ್ಟಿವಿಟಿ ಚಟುವಟಿಕೆಗಳೇನಿಲ್ಲ ಅದರ ಜೊತೆಯಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಳ್ಳೋದು, ಅಥವಾ ಅದರ ಜೊತೆಯಲ್ಲಿ ನಾವು ಏನು ಬದುಕ್ತೀವಿ ಅನ್ನೋದು ಅದು ನ್ಯೂ ನಾರ್ಮಲ್ ಆಗತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಕೂಡ ಹೊಸ ಹೊಸ ನಾರ್ಮಲ್ ಗಳನ್ನ ನಾವು ನೋಡ್ತಾ ಇದೀವಿ. ಇದೇ ರೀತಿಯಲ್ಲಿ ಅದು ಪ್ಯಾಂಡಮಿಕ್ ಇಂಡ್ಯೂಸ್ಡ್ ಆಗಿರ್ಬೋದು ಅಥವಾ ಜಿಯೋ ಪಾಲಿಟಿಕಲ್ ಕನ್ಫ್ಲಿಕ್ಟ್ ಇಂದ ಆಗಿರುವಂತ ಒಂದು ನ್ಯೂ ನಾರ್ಮಲ್ ಆಗಿರ್ಬೋದು. ಇದೆಲ್ಲ ಸಂದರ್ಭದಲ್ಲಿಯೂ ಯಾವ್ದಾದ್ರೂ ಒಂದು ಎಕಾನಮಿ ಬಹಳ ಸ್ಟ್ರಾಂಗ್ ಆಗಿ ಇರಬೇಕು ಅಂದ್ರೆ ಅಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೋಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಭಾರತ ಏನ್ ಮಾಡ್ತಿದೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದನ್ನ ನೋಡ್ತೀವಿ. ಅದರ ಜೊತೆಯಲ್ಲಿ ಎಲ್ಲಾ ಸೆಕ್ಟರ್ಗಳ ಒಳಗಡೆ ಎಲ್ಲಾ ವಲಯಗಳ ಒಳಗಡೆ ಕೂಡ ಭಾರತ ಏನ್ ಮಾಡ್ತಿದೆ, ಟಾರ್ಗೆಟೆಡ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತದೆ. ಬರೀ ರೋಡ್ ಟ್ರಾನ್ಸ್ಪೋರ್ಟ್ ಅಷ್ಟನ್ನೇ ಡೆವಲಪ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ಏನ್ ಮಾಡ್ತಿದ್ರೆ ರೋಡ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ವಾಟರ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಏರ್ ಟ್ರಾನ್ಸ್ಪೋರ್ಟ್, ಟೆಲಿಕಮ್ಯುನಿಕೇಶನ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲದರಲ್ಲಿ ಕೂಡ ಏನ್ ಮಾಡ್ತಿದ್ರೆ ಟಾರ್ಗೆಟೆಡ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರೋದನ್ನ ನೋಡ್ತೀರಾ. ಅದರ ಜೊತೆಯಲ್ಲಿ ಪವರ್ ಸೆಕ್ಟರ್ ನಲ್ಲಿ ನಾವೇನ್ ನೋಡ್ತಾ ಇದ್ವಿ, ಈಗ ಸದ್ಯದಲ್ಲಿ ಕೋಲ್ ಬೇಸ್ಡ್ ಆಗಿ ಜಾಸ್ತಿ ಇದೀವಿ, ಆದ್ರೆ ಎನರ್ಜಿ ಟ್ರಾನ್ಸಿಷನ್ ನಿಧಾನವಾಗಿ ಆಗ್ತಾ ಇದೆ, ಅಥವಾ ರಿನ್ಯೂವೇಬಲ್ ಎನರ್ಜಿಯಿಂದ ಏನ್ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಅದರ ಗ್ರೋತ್ ರೇಟ್ ಜಾಸ್ತಿ ಆಗ್ತಿರೋದನ್ನ ನೋಡ್ತಿದ್ರ. ಅದರ ಜೊತೆಯಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಏನ್ ಮಾಡ್ತಿದ್ವಿ, ಸರ್ವಿಸಸ್ ಗಳನ್ನ ಕೊಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ. ಈ ಒಂದು ಟೆಕ್ನಾಲಜಿಗಳನ್ನ ಹೊಸದನ್ನ ನಾವು ಏನು ಬಳಸ್ತಾ ಇದೀವಿ, ಅದರ ಜೊತೆ ಜೊತೆಯಲ್ಲಿ ನಮ್ಗೇನಾಗಿದೆ ಹೊಸ ಹೊಸ ಅವಕಾಶಗಳು ಕೂಡ ಓಪನ್ ಆಗ್ತಿದೆ, ಅದರ ಜೊತೆಯಲ್ಲಿ ಹೊಸ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಅದರಲ್ಲಿ ಹೊಸ ಸಮಸ್ಯೆಗಳಲ್ಲಿ ನಾವೇನ್ ನೋಡ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿ ನೋಡೋದಕ್ಕೋದ್ರೆ ಈ ಒಂದು ಹೊಸ ಟೆಕ್ನಾಲಜಿಗಳನ್ನ ನಿಯಂತ್ರಣ ಮಾಡೋದೇನಿಲ್ಲ, ರೆಗ್ಯುಲೇಟ್ ಮಾಡೋದು, ಅದು ಬಹಳ ಇಂಪಾರ್ಟೆಂಟ್ ಆದಂತ ಅಥವಾ ಸೊ ಬಹಳ ಸೊ ಕ್ರೂಷಿಯಲ್ ಆದಂತ ಒಂದು ಚಾಲೆಂಜ್ ಆಗುತ್ತೆ. ಸೊ ಅದರ ಜೊತೆಯಲ್ಲಿ ನಾವೇನಾದ್ರೂ ಓವರ್ ಆಲ್ ಆಗಿ ಹೇಳೋದಕ್ಕೋದ್ರೆ, ಸೊ ನಾವೇನಾದ್ರೂ ಯಾವ್ದಾದ್ರು ಒಂದು ಎಕಾನಮಿ, ಈವನ್ ನಾವಿಲ್ಲಿ ಏನ್ ಮಾತಾಡ್ತಿದ್ವಿ, ಇಂಡಿಯಾದ ಎಕಾನಮಿಯ ಬಗ್ಗೆ ಮಾತಾಡ್ತಿದ್ವಿ. ಇಂಡಿಯನ್ ಎಕಾನಮಿ ಡಿಜಿಟಲ್ ಮತ್ತೆ ಫಿಸಿಕಲ್ ಎರಡು ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಸೊ ಇವುಗಳನ್ನ ಡೆವಲಪ್ಮೆಂಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದೆ. ಇದನ್ನ ಕರೆಕ್ಟ್ ಆಗಿ ಇದೇ ತರ ಮುಂದೆ ಮಾಡ್ಕೊಂತ ಹೋದ್ರೆ ಸಿನರ್ಜಿಯನ್ನ ಹೊಂದಿದ್ರೆ, ಎರಡೂ ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗಳ ಮಧ್ಯದಲ್ಲಿ ಸಿನರ್ಜಿಯನ್ನ ಹೊಂದಿದ್ರೆ ಬೇರೆ ದೇಶಗಳಿಗಿಂತ ಬೇಗನೆ ನಾವು ರಿಕವರಿ ಆಗ್ತೀವಿ. ಅದರ ಜೊತೆಯಲ್ಲಿ ಇನ್ನು ಮುಂದೆ ಜಗತ್ತಿನ ಮುಂಚೂಣಿ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಇರ್ತೀವಿ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನಮ್ಮ 12 ಚಾಪ್ಟರ್ಗಳು. ಅಗೇನ್ ಈ ಒಂದು 12ನೇ ಚಾಪ್ಟರ್ ಅನ್ನ ಮುಗಿಸ್ತಾ ನಾವೇನ್ ಮಾಡಿದ್ವಿ, ಸೊ ಪೂರ್ತಿ ಇಂಡಿಯನ್ ಎಕನಾಮಿಕ್ ಸರ್ವೆಯ ಡಿಸ್ಕಷನ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಧನ್ಯವಾದಗಳು ಜಾಯ್ನ್ ಆಗಿದ್ದಕ್ಕೆ. ಈ ಒಂದು ಸೀರೀಸ್ ಇಂದ ನಿಮ್ಗೇನಾದ್ರೂ ಇಂಡಿಯನ್ ಎಕನಾಮಿಕ್ ಸರ್ವೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗಿದೆ ಅಂತಂದ್ರೆ ದಯವಿಟ್ಟು ಈ ಸೀರೀಸ್ ಅನ್ನ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗಾದ್ರೂ ಬೆನಿಫಿಟ್ಸ್ ಆಗತ್ತಂದ್ರೆ ಅವರಿಗೂ ಕೂಡ ಒಂದು ಸೀರೀಸ್ ನ ಲಿಂಕ್ ಅನ್ನ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ ಗಳಿಗೆ ಅಥವಾ ಹೊಸ ಹೊಸ ಇನಿಶಿಯೇಟಿವ್ ಗಳನ್ನು ಕೂಡ ನಾವು ಮಾಡಲಿದ್ದೇವೆ, ಹೊಸ ಲೆಕ್ಚರ್ ಸೀರೀಸ್ ಗಳು ಬರ್ತಾ ಇದೆ. ಸೊ ಅವುಗಳನ್ನ ನೀವು ತಪ್ಪದೇ ನೋಡಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿಯಲ್ಲಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.